ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ನಮ್ಮಕ್ಕನವ್ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದ್ರೂ ಕೂಡ ರಾಜ್ಯದ ಗಮನ ಇದ್ದದ್ದು ಮಂಡ್ಯದಲ್ಲಿ ಏನಾಗುತ್ತೆ ಮಂಡ್ಯದಲ್ಲಿ ಏನಾಗುತ್ತೆ ಈ ಸಲವು ಕೂಡ ಮಂಡ್ಯ ಮತ್ತೊಮ್ಮೆ ಜನರ ಗಮನವನ್ನು ಸೆಳೀತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಕಾರಣಕ್ಕೆ ಮಂಡ್ಯ ಹೋಗುತ್ತೆ ಸುಮಲತಾ ಅವರಿಗೆ ನರೇಂದ್ರ ಮೋದಿ ಅವರಿಂದ ಟಿಕೆಟ್ ಸಿಗುವ ಭರವಸೆ ಸಿಕ್ಕಿದೆಯಾ ಅಕಸ್ಮಾತ್ ಮಂಡ್ಯ ಜೆ ಡಿ ಎಸ್ಸಿಗೆ ಹೋದರೆ ಸುಮಲತಾ ಅವರು ಬೆಂಗಳೂರು ನಾರ್ತಿಗೆ ಬರ್ತಾರೆ ಅನ್ನೋ ಸುದ್ದಿ ಇದೆ ನಿಜಾನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಯಾರಿಂದ ಕೇಳಬೇಕು ಸ್ವತಃ ಮಂಡ್ಯದ ಸಂಸದೆ ಸುಮಲತಾ ಅವರಿಂದ ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಮೈತ್ರಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಯಾರಿಗೆ ಎಷ್ಟು ಖುಷಿ ಕೊಡ್ತೋ ಏನೋ ಗೊತ್ತಿಲ್ಲ ಬಟ್ ನಿಮಗಂತೂ ಶಾಕ್ ಆಗಿರುತ್ತೆ ಮೈತ್ರಿಯ ಸುದ್ದಿಯನ್ನು ಕೇಳಿದಾಗ ಅರೆ ಹಿಂಗಾಗಿ ಹಿಂಗಾಗೋಯಿತು ಅಂತ ಅನ್ನಿಸ್ತು ಮೊದಲಿಗೆ ಆ ಸುದ್ದಿ ಕಿವಿಗೆ ಬಿದ್ದಾಗ ಅಲ್ಲ ಖಂಡಿತ ದಿಸ್ ವಾಸ್ ನಾಟ್ ಇನ್ ದ ಒರಿಜಿನಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಬಟ್ ಎಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಈ ಮಾತುಗಳು ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಫ್ಯೂ ಮಂತ್ಸಿಂದನೂ ಅದು ಕೇಳಿಬಿಡ್ತಾ ಇತ್ತು ಸೊ ಇಟ್ ವಾಸ್ ಶಾಕ್ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಬಟ್ ಐ ಗೆಸ್ ರಾಜಕಾರಣ ಎಲೆಕ್ಷನ್ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಂದಮೇಲೆ ಈ ರೀತಿಯ ಬದಲಾವಣೆಗಳನ್ನು ನಾವು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಎನ್ ಇವಾಲ್ವಿಂಗ್ ಒಂದು ಡೈನಮಿಕ್ ಅಂತ ಹೇಳ್ಬೋದು ಅಫ್ಕೋರ್ಸ್ ನನಗೇನು ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇಂಥ ರಾಜಕಾರಣದಲ್ಲಿ ಅಂತ ನಾನು ಹೇಳೋಕೆ ಹೋಗ್ತಿಲ್ಲ ಬಟ್ ಆದರೂ ಎಸ್ ಇಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ಎಸ್ ಅಂದರೆ ತಾವು ಫ್ಲೆಕ್ಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀರಿ ಅಂದ್ಕೊಳ್ತೀನಿ ನಾನು ಯು ಆರ್ ನಾಟ್ ಫ್ಲೆಕ್ಸಿಬಲ್ ನನ್ನ ರಾಜಕಾರಣ ಏನಿದ್ರು ಮಂಡ್ಯದಲ್ಲೇ ಮಂಡ್ಯ ಬಿಟ್ಟು ನಾನು ರಾಜಕಾರಣ ಮಾಡೋದಿಲ್ಲ ಅಂತೀರಿ ಫ್ಲೆಕ್ಸಿಬಿಲಿಟಿ ನಿಮ್ಮಲ್ಲಿಲ್ಲ ಸಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಬೇರೆ ಬೇರೆ ಥರದ್ರಲ್ಲಿ ನಾವು ಅನ್ವಯ ಮಾಡ್ಕೊಳ್ಬೋದೇನೋ ನಾನು ಫ್ಲೆಕ್ಸಿಬಿಲಿಟಿ ಅನ್ನೋಕ್ಕಿಂತ ನನ್ನ ಕಮಿಟ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಂಡ್ಯ ಬಗ್ಗೆ ಮೊದಲಿಂದ ನಾನು ಇವಾಗಲ್ಲ ಐದು ವರ್ಷದ ಹಿಂದೆಯೂ ನಾನು ಇದನ್ನೇ ಹೇಳಿದ್ದೀನಿ ಇಫ್ ಯು ಗೋ ಬ್ಯಾಕ್ ನನ್ನ ಪ್ರತಿ ಒಂದು ನಾನು ಎಲ್ಲಾದರೂ ಮಾತಾಡಿದ್ರು ಮಾಧ್ಯಮಗಳಲ್ಲಿ ಹೇಳಿದ್ರು ಒಂದೇ ಮಾತನ್ನು ಹೇಳ್ಕೊಂಡು ಬಂದಿದ್ದೀನಿ ನಾನು ರಾಜಕಾರಣಕ್ಕೆ ಬಂದಿರೋದೇ ಮಂಡ್ಯ ಜನರಕ್ಕಾಗಿ ಅಂಬರೀಷ್ ಅವರನ್ನು ಅಷ್ಟು ವರ್ಷಗಳು ಅವ್ರ ಕೈ ಹಿಡಿದು ಅವ್ರನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ ಜನ ಅವರು ನನ್ನನ್ನು ಅದೇ ರೀತಿ ಆಶೀರ್ವಾದ ಮಾಡಿದ ಜನ ಅವರನ್ನು ಬಿಟ್ಟು ಹೋಗೋಕೆ ನನಗೆ ರಾಜಕೀಯನೇ ಬೇಕಿವಲ್ಲ ಅನ್ನೋದು ನನ್ನ ಇದು ಅಷ್ಟೇ ಅಷ್ಟು ಅಷ್ಟೇ ವಿನಃ ನಾನು ಇದನ್ನು ಯಾರಿಗೋ ಒಂದು ಸವಾಲು ಹಾಕಬೇಕು ಅಂತನೋ ಅಥವಾ ಇದನ್ನು ನಾನೊಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದೀನಿ ಅಂತ ನನಗೇನಿಲ್ಲ ಐ ಆಲ್ಸೋ ನೋ ದ ಡೈನಮಿಕ್ಸ್ ಮಂಡ್ಯದಲ್ಲಿ ಯಾರ್ಯಾರಿಗೆ ಏನೇನೋ ಒಂದು ವೋಟ್ ಶೇರು ವೋಟ್ ಬ್ಯಾಂಕು ಈ ಪರ ವಿರೋದು ಇದೆಲ್ಲ ನನಗೂ ಗೊತ್ತಿದೆ ಬಟ್ ನನ್ನ ಇದೇನು ಅಂದರೆ ಇವಿನ್ ಅಂಬರೀಷ್ ವಾಸ್ ಅ ಬಿಗ್ ಪಾರ್ಟ್ ಆಫ್ ಮಂಡ್ಯ ಈಗಲೂ ಹೋದ ಕಡೆಯೆಲ್ಲ ಅದೇ ಕನೆಕ್ಟ್ ಇದೆ ಒಂದು ರೀತಿಯ ಅದೇನಂತೀವಿ ಎಮೋಷನಲ್ ಪ್ರೆಷರ್ ಅನ್ನೋದು ಎಲ್ಲ ಕಡೆ ಇದೆ ಅದು ಬರೀ ಒಂದು ರಾಜಕೀಯವಾದ ಸಂಬಂಧ ಅಲ್ಲ ನನಗೂ ಮಂಡ್ಯಕ್ಕೂ ಇರೋದು ಅದಕ್ಕಿಂತ ಅದನ್ನು ಹೊರತುಪಡಿಸಿ ಒಂದು ಭಾವನಾತ್ಮಕವಾದ ಒಂದು ಸಂಬಂಧನೂ ಅದಕ್ಕಿಂತ ಹೆಚ್ಚಾಗಿದೆ ಅಲ್ಲಿ ಸೊ ಹಾಗಾಗಿ ಇಟ್ ಇಸ್ ಜಸ್ಟ್ ಮೈ ಕಮಿಟ್ಮೆಂಟ್ ನನ್ನ ಮಾತಿಗೆ ನಾನು ಬದ್ಧಳಾಗಿದ್ದೀನಿ ಅಷ್ಟೆ ಇಷ್ಟೇ ಕಮಿಟ್ಮೆಂಟ್ ಜೆ ಡಿ ಎಸ್ನವ್ರಿಗೂ ಮಂಡ್ಯದ ಬಗ್ಗೆ ಇದೆ ಅನಿಸುತ್ತೆ ಅವರು ಮೈತ್ರಿಯ ಮಾತುಕತೆ ಶುರುವಾಗಿದ್ದೆ ಮಂಡ್ಯದೊಂದಿಗೆ ಮಂಡ್ಯ ಇಲ್ಲ ಅಂದರೆ ನಮ್ಮ ಮೈತ್ರಿಗೆ ಅರ್ಥನೇ ಇಲ್ಲ ಅಂತಾರಂಥವ್ರು ನೋಡಿ ಅವರವರ ಪರಸ್ಪರ ಏನೇನು ಮಾತುಗಳಾಯಿತು ಅಥವಾ ಯಾವ ರೀತಿ ಇದರ ಚರ್ಚೆಗಳಾಯಿತು ಅನ್ನೋದು ಐ ಐ ಐ ಡೋಂಟ್ ಹ್ಯಾವ್ ದ ನಾಲೆಜ್ ಅದನ್ನು ಏನು ಯಾವ ರೀತಿ ಮಾತಾಡಿದ್ರು ಏನು ಅನ್ನೋದನ್ನು ಸೊ ಐ ನಾನು ಆ ದೃಷ್ಟಿಕೋನದಿಂದ ನಾನು ನೋಡ್ತಾನೇ ಇಲ್ಲ ನಾನು ನನ್ನ ನಿಲುವೇನು ಅನ್ನೋದನ್ನು ನಾನು ಹೇಳೋಕ್ಕಾಗತ್ತೆ ಅವರ ನಿಲುವು ಇಲ್ಲ ನೀವು ಇರ ಈ ರೀತಿ ಇರೋಕ್ಕಾಗಲ್ಲ ಅಂತ ಹೇಳೋಕ್ಕೆ ನನ್ನ ಕೈಲಾಗಲ್ಲ ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬಿಟ್ವೀನ್ ದೆಮ್ ಬೋತ್ ದಟ್ ದಟ್ಸ್ ರೈಟ್ ಇವತ್ತು ಹತ್ತನೇ ತಾರೀಕು ಭಾನುವಾರ ರಾತ್ರಿ ಎಂಟೂವರೆ ಈಗ ಆ್ಯಸ್ ಆಫ್ ನಾವು ಏನು ಮಾಹಿತಿ ಇದೆ ನಿಮ್ಮ ಹತ್ರ ಮಂಡ್ಯದ ವಿಷಯದಲ್ಲಿ ನೋಡಿ ನೀವು ಐ ಮೀನ್ ಇದನ್ನು ಹೇಳಿದ್ರೆ ನಂಬ್ತಿರೋ ಬಿಡ್ತಿರೋ ನಾನು ತುಂಬ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ನನ್ನ ಮಾತೇನು ನನ್ನ ನಿಲುವೇನು ಮಂಡ್ಯದ ಸ್ಥಿತಿಗತಿ ಏನು ಬಿ ಜೆ ಪಿ ಪಕ್ಷವನ್ನು ಮಂಡ್ಯದಲ್ಲಿ ಒಂದು ಕಟ್ಟಬೇಕು ಅದನ್ನು ಮುಂದಕ್ಕೆ ನಾನು ಕ್ಲಿಯರ್ಲಿ ಹೇಳಿದ್ದೀನಿ ಬಿ ಜೆ ಪಿಯಿಂದ ಫಸ್ಟ್ ಎಂ ಪಿ ಮಂಡ್ಯದಲ್ಲಿ ಆಗಬೇಕು ಅಂತ ನನ್ನದೊಂದು ಆಸೆ ಇದೆ ನನ್ನ ಕಳೆದ ಚುನಾವಣೆಯಲ್ಲಿ ಫಸ್ಟ್ ಇಂಡಿಪೆಂಡೆಂಟ್ ವುಮನ್ ಫ್ರಮ್ ಕರ್ನಾಟಕ ಅನ್ನೋದೊಂದು ಇತಿಹಾಸ ಆಯಿತು ಈಗ ಫಸ್ಟ್ ಬಿ ಜೆ ಪಿ ಎಮ್ ಪಿ ಫ್ರಮ್ ಮಂಡ್ಯ ಅನ್ನೋದು ಇನ್ನೊಂದು ಇತಿಹಾಸ ಆಗಲಿ ಅನ್ನೋದು ನನ್ನ ಆಸೆ ಇದರಿಷ್ಟೇ ನಾನು ಹೇಳಿದ್ದೀನಿ ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದೀನಿ ನಾನು ಸೊ ಐ ವಿಲ್ ವೇಟ್ ಫಾರ್ ದಯರ್ ವರ್ಡ್ ಅಷ್ಟೇ ನೀವು ಎಷ್ಟು ತಲೆ ಕೆಡಿಸ್ಕೊತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ರಾಜ್ಯದ ಜನ ತುಂಬ ತಲೆ ಕೆಡ ಮಂಡ್ಯ ಅಂದರೆ ಎಸ್ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವ ಸಮಯ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಬಿಜೆಪಿಗೆ ಬೆಂಬಲವಾಗಿ ನಿಲ್ಕೋತ ನಿಂತ್ಕೋತೀರಿ ಆ ನಿಮ್ಮ ನಾಯಕತ್ವದ ಪರೀಕ್ಷೆ ನಡೆಯುತ್ತೆ ಬಿಜೆಪಿ ಪ ವತಿಯಿಂದ ಆ ನಾಯಕತ್ವದ ಪರೀಕ್ಷೆಯಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗ್ತೀರಿ ಅವರು ಬಯಸಿದಂಥ ಫಲಿತಾಂಶ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಗೆಲ್ಲ ಹೈಕಮಾಂಡ್ಗೆ ನಿಮ್ಮ ಬಗ್ಗೆ ತಾತ್ಸಾರ ಭಾವ ಮೂಡಿದೆ ಅದಕ್ಕೆ ಕಾರಣ ಸದ್ಯಕ್ಕೆ ಇತ್ತೀಚೆಗೆ ನಡೆದಂತ ಸಮೀಕ್ಷೆಗಳಲ್ಲಿ ತಾವು ಗೆಲ್ಲೋದಿಲ್ಲ ಅನ್ನೋ ರೀತಿಯ ಮಾಹಿತಿಗಳು ಬರುತ್ತಿದೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಗೆ ಅಲ್ಲಿ ಮುಖಭಂಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಸ್ಪರ್ಧೆಗೆ ತ ನಿರಾಸಕ್ತಿಯನ್ನು ತೋರ್ತಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಮೇಡಮ್ ಈಗ ಬಿಜೆಪಿ ಕಳೆದ ಅಂದರೆ ಟೂ ತೌಸಂಡ್ ಏಯ್ಟೀನ್ ಅಸೆಂಬ್ಲಿಯಲ್ಲಿ ಎಷ್ಟು ವೋಟ್ಸ್ ಪಡೆದಿತ್ತು ಅನ್ನೋ ಮಾಹಿತಿ ನಿಮ್ಮ ಹತ್ರ ಇದೆಯಾ ಇದ್ರೆ ಹೇಳಿ ನ ನೀವು ಮಾಹಿತಿ ಇಟ್ಕೊಂಡು ಕೇಳಬೇಕು ಯಾವಾಗಲೂ ಬಿ ಜೆ ಪಿಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಇಡೀ ಏಯ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ ಏಯ್ಟಿ ಸಿಕ್ಸ್ ಥೌಸಂಡ್ ವೋಟ್ಸ್ ಬಂತು ಈ ಬಾರಿ ಟೂ ಆ್ಯಂಡ್ ಹಾಫ್ ಲ್ಯಾಕ್ಸ್ ಹತ್ರ ಬಂತು ಸೊ ಸಂಪೂರ್ಣವಾಗಿ ವಿಫಲ ಅಂದ್ರಲ್ಲ ಅದು ನೀವು ಹೇಳಿರೋದು ತಪ್ಪು ನಿಮ್ಮ ಅಲ್ಲಿ ಅಲ್ಲ ನಿಮ್ಮ ಮಾಹಿತಿ ಇರೋದು ಬಟ್ ನೀವು ಹೇಳಿರೋದು ಇಲ್ಲಿ ನೀವೇ ಅಲ್ವಾ ಸೊ ನಿಮ್ಮ ಲೆಟ್ ಮಿ ಟೆಲ್ ಯು ಟು ಇನ್ಫಾರ್ಮ್ ಯು ಆಲ್ಸೋ ಕರೆಕ್ಟ್ ಮಾಹಿತಿ ಇಟ್ಕೋಬೇಕಲ್ವಾ ಯಾವಾಗ್ಲೂ ಐ ಕ್ಯಾನ್ ಆಟ್ ಜಸ್ಟ್ ಸೇ ಸಮ್ಥಿಂಗ್ ವಿಚ್ ಇಸ್ ನಾಟ್ ಟ್ರೂ ಸೊ ಇದೊಂದು ಕಡೆ ಈಗ ಸರ್ವೆಗಳು ಸರ್ವೆಗಳಿಗೆ ಬಂದಾಗ ಕಳೆದ ಬಾರಿ ಎಷ್ಟೋ ಸರ್ವೇಸು ಟಿಲ್ ದ ಎಂತ್ ಮಿನಿಟ್ ಸುಮಲತಾ ಟು ಆ್ಯಂಡ್ ಹಾಫ್ ಲ್ಯಾಕ್ಸ್ ವೋಟ್ ಮಾರ್ಜಿನಲ್ಲಿ ಸೋಲ್ತಾರೆ ಅನ್ನೋವಂಥ ಮಾಹಿತಿಗಳು ಬಂತು ಆಗಲೂ ನಾನು ತಲೆ ಕೆಡಿಸ್ಕೊಂಡಿಲ್ಲ ಆಗಲೂ ನಾನು ಕುಗ್ಗಿಲ್ಲ ಬಿಕಾಸ್ ಜನರ ಮಧ್ಯೆ ಹೋದಾಗ ನಿಮಗೆ ನಿಜಾಂಶ ಏನು ಅಂತ ಗೊತ್ತಾಗತ್ತೆ ನನ್ನನ್ನು ಈ ರೀತಿ ಪ್ರೆಷರ್ ಮಾಡೋ ಒಂದು ಒಂದಷ್ಟು ಜನ ಅಂಬರೀಷ್ ಅಭಿಮಾನಿಗಳಿರ್ಬೋದು ಅಥವಾ ಕಾಂಗ್ರೆಸ್ಸಲ್ಲೇ ಒಂದು ವರ್ಗ ಇರ್ಬೋದು ಓಪನ್ಲಿ ದೇಲ್ಸೆ ನಾನು ನಿಮಗೆ ಹೇಳ್ತಾ ಇದ್ದೆ ನೀವು ಕಾಂಗ್ರೆಸ್ ಅವರು ಇರೋದರಿಂದ ನಮಗೆ ವಿ ಆರ್ ಕಾಂಗ್ರೆಸ್ ಬಟ್ ನೀವು ಬಂದರೆ ನಿಮ್ಮ ಪರ ಇರ್ತೀವಿ ನನಗೆ ನನಗೆ ಈಗ ಅಂಬರೀಷ್ ಅವ್ರನ್ನ ಯಾರೂ ಒಂದು ಪಾರ್ಟಿ ಅಂತ ನೋಡಿ ವೋಟ್ ಹಾಕಿಲ್ಲ ಅವ್ರು ಕಾಂಗ್ರೆಸ್ಗೆ ಪ್ಲಸ್ ಆದರು ಮಂಡ್ಯದಲ್ಲಿ ಬಿಕಾಸ್ ಆವಾಗಲೂ ಅದು ಜೆ ಡಿ ಎಸ್ ಭದ್ರಕೋಟೆ ಥರನೇ ಇತ್ತು ಸೊ ಅಂಬರೀಷ್ ಅವ್ರನ್ನ ನೋಡಿ ಜೆ ಡಿ ಎಸ್ ಅವರು ವೋಟ್ ಹಾಕಿದ್ರು ಕಾಂಗ್ರೆಸ್ ಅವರೂ ವೋಟ್ ಹಾಕಿದ್ರು ನ್ಯೂಟ್ರಲ್ ಅವರು ವೋಟ್ ಹಾಕಿದ್ರು ಅಷ್ಟು ಅದರಲ್ಲಿ ಒಂದಷ್ಟು ಜನನಾದರೂ ನನ್ನ ಪರವಾಗಿ ಇರಲ್ಲ ಅಂತ ನೀವು ಹೇಗೆ ಅನ್ಕೋತೀರಿ ಈಗ ಇನ್ನೊಂದು ಇದಕ್ಕೆ ನಾನೊಂದು ಜಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಬಿಕಾಸ್ ಈ ರೀತಿಯ ಕ್ವೆಶನ್ಸ್ ತುಂಬ ಬರ್ತಾ ಇದೆ ಅಂತ ನನಗೆ ಓಪನ್ ಆಫರ್ ಇತ್ತು ಬ್ಯಾಂಗ್ಳೂರ್ ನಾರ್ತಿಂದ ನಿಂತ್ಕೊಳ್ಳಿ ಅಂತ ಅಥವಾ ಮೈಸೂರಿಂದನೂ ನಿಂತ್ಕೊಳ್ಳಿ ಅಂತ ಕೇಳಿದ್ರು ಸೊ ಯು ಆರ್ ಕನ್ಫರ್ಮಿಂಗ್ ದ ರೂಮರ್ಸ್ ಅಲ್ಲಲ್ಲ ನಾನು ಆ್ಯಂಡ್ ಪ್ಲಸ್ ಇಟ್ ವಾಸ್ ಆಲ್ಸೋ ಟೋಲ್ಡ್ ಟು ಮೀ ಇಟ್ ವಿಲ್ ಬಿ ಈಸಿಯರ್ ದೆನ್ ಮಂಡ್ಯ ಇರ್ಬೋದು ಬಿಕಾಸ್ ಮಂಡ್ಯದಲ್ಲಿ ಬಿ ಜೆ ಪಿಗೆ ಬೇಸ್ ಇರಲಿಲ್ಲ ಬಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಲಾಸ್ಟ್ ಟೈಮ್ಗಿಂತ ಫೋರ್ ಟೈಮ್ಸ್ ಜಾಸ್ತಿ ಈ ಬಾರಿ ವೋಟ್ ಶೇರ್ ಜಾಸ್ತಿ ಆಯಿತು ನಮ್ಮ ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನು ಲೋಕಸಭಾ ಎಲೆಕ್ಷನ್ ಯಾವಾಗಲೂ ಒಂಥರ ಬೇರೆ ಬೇರೆ ರಿಸಲ್ಟ್ಸ್ ಕೊಟ್ಟಿದೆ ಈಗ ನಾನು ನಿಂತಾಗ ಲಾಸ್ಟ್ ಟೈಮು ಇಡೀ ಜಿಲ್ಲೆಯಲ್ಲಿ ಎಂಟಕ್ಕೆಂಟು ನನ್ನ ನನಗೆ ಆಪೋಸಿಟ್ ಎಮ್ ಎಲ್ ಎಸೇ ಇದ್ದರು ಜೆ ಡಿ ಎಸ್ ಎಮ್ ಎಲ್ ಎಸ್ ಆವಾಗಲೂ ಅಗೇನ್ಸ್ಟ್ ಆಲ್ ಆರ್ಡ್ಸ್ ವಿತೌಟ್ ಪಾರ್ಟಿ ಸಿಂಬಲ್ ನನಗಿದ್ದೆ ಈಗ ಐ ಎಮ್ ಐ ಹ್ಯಾವ್ ಅ ಸ್ಟ್ರೆಂತ್ ಆಫ್ ಪಾರ್ಟಿ ಅದು ದ ಮೋಸ್ಟ್ ಸಕ್ಸಸ್ಫುಲ್ ಪಾರ್ಟಿ ಇನ್ ಇಂಡಿಯಾ ಅದನ್ನು ನೀವು ಒಪ್ತಿರೋ ಬಿಡ್ತಿರೋ ಬೇರೆ ವಿಚಾರ ದಟ್ ಈಸ್ ಯುವರ್ ರೈಟ್ ಬಟ್ ಟುಡೇ ಆಲ್ ಸರ್ವೇಸ್ ವಾಟ್ ಎವರ್ ಇಟ್ ಈಸ್ ಪಾಯಿಂಟಿಂಗ್ ಟು ಓನ್ಲಿ ಒನ್ ಪಾರ್ಟಿ ಒನ್ ಲೀಡರ್ ಇನ್ ದ ಕಂಟ್ರಿ ಸೊ ನನಗೂ ಆಸೆನೇ ಆ ಪಾರ್ಟಿನ ಮಂಡ್ಯದಲ್ಲಿ ಕಟ್ಟಬೇಕು ಅಂತ ನನ್ನ ಪರ್ಸ್ನಲ್ ಇದಕ್ಕೆ ಬಂದರೆ ಐ ಹ್ಯಾವ್ ನೆವರ್ ವರಿಡ್ ಅಬೌಟ್ ಮೈ ವಿಕ್ಟ್ರಿ ಅದನ್ನೇ ನಾನು ಹೇಳ್ತೀನಿ ನಾನು ಕೆಲವು ಮಾತುಗಳು ನೀವು ಟಿಪಿಕಲ್ ಪೊಲಿಟಿಷಿಯನ್ಸ್ನ ಅಭ್ಯಾಸ ಆಗಿಬಿಟ್ಟು ಅವ್ರ ಮಾತುಗಳನ್ನ ಕೇಳಿ ಕೇಳಿ ಬರ್ತಿರಲ್ಲ ನಿಮ್ಗೆ ನನ್ನ ಮಾತು ಆಶ್ಚರ್ಯನೂ ಆಗ್ಬೋದು ನಂಬೋಕೇನೂ ಸಾಧ್ಯ ಆಗದೇ ಇರ್ಬೋದು ಬಟ್ ದಿಸ್ ಈಸ್ ಮೀ ನಾನು ನೀವೇನೋ ಒಂದು ಟಿಪಿಕಲ್ ಇಮೇಜ್ ಬ ಮಾಡ್ಕೊಂಡು ಬರ್ತೀರಾ ಎಲ್ಲರ ಬಗ್ಗೆ ಅಂತ ಹೇಳಿಬಿಟ್ಟು ನಾನು ನನ್ನನ್ನು ನಾನು ಬದಲಾಯಿಸ್ಕೊಳ್ಳಲ್ಲ ನಾನು ಯಾ ಹೇಗಿರ್ತೀನೋ ಹಾಗೆ ಇರ್ತೀನಿ ನಾನು ವೈ ಶುಡ್ ಐ ಚೇಂಜ್ ನನಗೆ ನನಗೇ ಆದಂಥ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ ನಾನು ಪೊಲಿಟಿಕಲಿ ಏನಾದರೂ ನಾಲೆಜ್ ನಾನು ಪಡೆದಿದ್ದೆ ಅಂಬರೀಷ್ ಅವರಿಂದ ಸೊ ಹೀ ಹೀ ವಾಸ್ ಸಮ್ಥಿಂಗ್ ಡಿಫ್ರೆಂಟ್ ಇನ್ ಇದ್ರೂ ಹೀ ವಾಸ್ ಬಿಯಾಂಡ್ ಪಾಲಿಟಿಕ್ಸ್ ಸೊ ನನಗೆ ಅದೇ ಆದರ್ಶ ಅದೇ ನನ್ನ ಸ್ಫೂರ್ತಿ ಸೊ ಐ ಐ ಡೋಂಟ್ ವಾಂಟ್ ಟು ಗೋ ಬಿಂಡ್ ದ್ಯಾಟ್ ಇನ್ ಟು ಟಿಪ್ಪಿಕಲ್ ಪೊಲಿಟಿಕ್ಸ್ ಪೊಲಿಟಿಕಲ್ ಲೆಕ್ಕಾಚಾರಗಳಿದೆ ಇಲ್ಲಿ ನಿಂತರೆ ನಿಮಗೆ ಈ ಸೋಲು ಅಲ್ಲಿ ಆ ಸರ್ವೆಗಳು ಈ ಈ ಥರ ಇರುತ್ತೆ ಐ ಎಮ್ ನಾಟ್ ಗೋಯಿಂಗ್ ಟು ಫಾಲೋ ದ್ಯಾಟ್ ನೀವು ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿನ ಅನ್ಕಾನ್ಷಿಯಸ್ಲಿ ಆ ಸೆಂಟೆನ್ಸ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಹೆಸರು ಹೇಳಿದ್ರಿ ಬೆಂಗಳೂರು ಉತ್ತರಕ್ಕೂ ನನ್ನ ನನಗೆ ಆಫರ್ ಮಾಡಿದ್ರು ಮೈಸೂರಿಗೂ ಆಫರ್ ಮಾಡಿದ್ರು ಅಂತ ಬೆಂಗಳೂರು ಉತ್ತರ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸದಾನಂದ ಗೌಡರಿಗೆ ಒಂದು ವೈರಾಗ್ಯದ ರೀತಿಯಲ್ಲಿ ಬಂದಿತ್ತು ಆವಾಗ ನನಗೆ ಬೇಡ ಅಂತ ಹೇಳಿದ್ರು ಎಲ್ಲ ಲೆಕ್ಕಾಚಾರದಲ್ಲೂ ಬೆಂಗಳೂರು ಉತ್ತರ ಸೂಟ್ ಆಗುತ್ತೆ ಮೈಸೂರಿನಿಂದನೂ ನಿಮ್ಗೆ ಆಫರ್ ಮಾಡಲಾಗಿತ್ತ ರಾಜ್ಯದ ಮುಖಂಡರು ಮಾಡಿದ್ರ ನ್ಯಾಷನಲ್ ವಾಟ್ ನಲ್ಲಿ ಇಸ್ ಸಿ ಅದನ್ನ ಈ ಟೈಮಲ್ಲಿ ನಾನು ಬಹಿರಂಗವಾಗಿ ಹೇಳೋಕೆ ದೇರ್ ಆರ್ ಸರ್ಟನ್ ಅದರದೇ ಆದ ಒಂದು ಬೌಂಡ್ರೀಸ್ ಇರುತ್ತೆ ಐ ಟು ಓಕೆ ಲೆಟ್ ನರೇಂದ್ರ ಮೋದಿ ಅವರನ್ನ ಭೇಟಿಯಾದಾಗ ಮೋದಿ ಅವರು ಏನು ಹೇಳಿದ್ರು ನಿಮ್ಮ ನಿಮ್ಮ ಟ್ವೀಟ್ ನಲ್ಲಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡೋದಕ್ಕೆ ತುಂಬಾ ಅವಕಾಶ ಇತ್ತು ನಿಮ್ಮ ಜೊತೆಗೆ ಮತ್ತಷ್ಟು ಕೆಲಸ ಮಾಡುವುದಕ್ಕೆ ಉತ್ಸುಕರಾಗಿದ್ದೇವೆ ಅನ್ನೋ ಥರ ಏನೋ ಮಾತನಾಡಿದ್ರು ಅಂತ ಏನು ಒಂದು ಒಂದು ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ರು ಬ್ಯುಸಿಯೆಸ್ಟ್ ಲೀಡರ್ ಇನ್ ದ ಕಂಟ್ರಿ ಅವರು ಆವತ್ ಆವಾಗ ತಾನೇ ಲೋಕಸಭಾ ರಾಜ್ಯಸಭಾ ಒಂದು ಸ್ಪೀಚ್ ಎಲ್ಲ ಮುಗಿಸ್ಕೊಂಡು ನಾನು ನಾನು ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಕೇಳಿದ ತಕ್ಷಣ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ನಾನು ನಾನು ವಾಪಸ್ ಬಂದುಬಿಟ್ಟಿದ್ದೆ ಮೈಸೂರು ಸುತ್ತೂರು ಫಂಕ್ಷನ್ ಇತ್ತು ನನಗೆ ಸುತ್ತೂರು ಮಟ್ಟದ್ದು ಅಲ್ಲಿ ಮುಗಿಸ್ಕೊಂಡು ನಾನು ಜಸ್ಟ್ ಕ್ಯಾಶುವಲಿ ಸರಿ ಸಿಕ್ಕಿದ್ರೆ ಹೋಗಿ ಮೀಟ್ ಮಾಡೋಣ ನಮ್ಮ ಮಂಡ್ಯ ಬಗ್ಗೆನೂ ಮಾತಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡಿದ್ದು ಆ ಸಾಯಂಕಾಲಕ್ಕೆ ನನಗೆ ಫೋನ್ ಬಂತು ನಾನು ಬಂದಿದ್ದಿನಾನೇ ಅಲ್ಲಿಂದ ಡೆಲ್ಲಿಯಿಂದ ಬಂದಿದ್ದಿನಾನೇ ಇವು ನಾಳೆ ಬೆಳಗ್ಗೆ ಬರೋಕ್ಕಾಗತ್ತಾ ಪ್ರೈಮ್ ಮಿನಿಸ್ಟರ್ ಆಫೀಸ್ ಸೊ ಅಗೇನ್ ನಾನು ನೆಕ್ಸ್ಟ್ ಡೇ ಫ್ಲೈ ಬ್ಯಾಕ್ ಮಾಡಿದೆ ಸೊ ಒಬ್ಬರಿಗೆ ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇರುತ್ತೆ ಅನ್ ಅಂತ ಹೇಳೋಕ್ಕೆ ಇದೊಂದು ಇಟ್ ಇಸ್ ಒಳ್ಳೆ ಸೂಚನೆ ಇದು ಅಷ್ಟು ಬೇಗ ಅವರು ಕೇಳಿದ ತಕ್ಷಣ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಡೋದೇ ಒಂದು ದೊಡ್ಡ ಸಂದೇಶ ನನಗೆ ಆಮೇಲಲ್ಲಿ ಹೋಗಿ ನಾವು ಅಂದರೆ ನಾವು ಮಾತಾಡಿದ್ದು ಡಿಸ್ಕಸ್ ಮಾಡಿದ್ದು ಪ್ರತಿಯೊಂದು ಮಾತನ್ನು ನಾನು ಹೇಳೋಕೆ ಆಗಲ್ಲ ಬಟ್ ಖಂಡಿತ ಅವರು ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು ತುಂಬ ಅಂದರೆ ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಒಪೀನಿಯನ್ ಅಬೌಟ್ ಮೀ ಓಕೆ ಅದ ನೀವು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಅಂತ ಒಬ್ಬರು ಪ್ರೈಮ್ ಮಿನಿಸ್ಟರ್ ಲೀಡರ್ ಲೈಕ್ ಮೋದಿ ಹೇಳೋದು ನಮ್ಗೆಷ್ಟು ಬೂಸ್ಟ್ ಆಗುತ್ತೆ ಅದು ನೀವು ನಿಮ್ಮ ಗೊಂದಲವನ್ನು ಅಥವಾ ಆತಂಕವನ್ನು ಹೇಳ್ಕೊಂಡ್ರೆ ಹಿಂಗೆಲ್ಲ ಚರ್ಚೆ ಆಗ್ತಿದೆ ಹೇಳಿದ್ದೀನಿ ಖಂಡಿತ ಹೇಳಿದ್ದೀನಿ ಈ ರೀತಿ ಒಂದು ಚಾಲೆಂಜ್ ಇದೆ ನಮಗೆ ಮಂಡ್ಯದಲ್ಲಿ ಐ ಸೈಡ್ ಲಾಸ್ಟ್ ಟೈಮ್ ಈ ಸಲ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಮಂಡ್ಯದಲ್ಲಿ ಬಟ್ ಇವಾಗ ಬೇಜ್ ಬಿ ಜೆ ಪಿ ಆ ಸೀಟ್ನ ಉಳಿಸ್ಕೊಳ್ಳದೇ ಇದ್ದರೆ ನಾವು ಮುಂದಕ್ಕೆ ಮಂಡ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿಗೆ ಮುಗ್ದೋಗುತ್ತೆ ಮತ್ತೆ ಇವಾಗ ಗೇನ್ ಆಗಿರೋ ಗ್ರೌಂಡೆಲ್ಲ ನಾವು ವಾಪಸ್ಸು ಕೊಟ್ಟಂಗೆ ಆಗುತ್ತೆ ಸೊ ವಿ ಕೆ ಈ ಒಂದು ವೇವ್ ಇದ್ದಾಗ ನಾವು ಇಫ್ ಮಂಡ್ಯದಲ್ಲಿ ನಾವು ಬಿಲ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ಮುಂದಕ್ಕೆ ಯಾವಾಗಲೂ ಬಿಲ್ಡ್ ಮಾಡೋಕ್ಕಾಗಲ್ಲ ಲೆಟಸ್ ಟೇಕ್ ಅ ಚಾನ್ಸ್ ಅಂತ ಹೇಳಿದೆ ನಾನು ಅದಕ್ಕೆ ಅವರು ಆರ್ ಟ್ರೈಂಗ್ ನಮ್ಮ ಮ್ಯಾಕ್ಸಿಮಮ್ ಇದಿದೆ ನೀವು ಯಾವುದೇ ಒಂದು ಹೇಸ್ಟಿ ಡೆಸಿಷನ್ಸ್ ತಗೋಬೇಡಿ ಅನ್ನೋ ಮಾತನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಹೇಳಿದರು ಲಾಸ್ಟ್ ಹೆಸ್ಟಿ ಡಿಸಿಷನ್ಸ್ ತಗೊಳ್ಬೇಡಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿ ಕಳಿಸಿದಾರಂತೆ ಗೋಪಾಲ್ ಎಂ ಅಂತ ಜೆ ಡಿ ಎಸ್ ಪಕ್ಷದಿಂದ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ನೀವು ಆಗದೆ ಹೋದ್ರೆ ಬೇರೆ ಯಾರಾದರೂ ಅಭ್ಯರ್ಥಿ ಆದರೆ ನೀವು ಬೆಂಬಲ ಕೊಡ್ತೀರಾ ಅಥವಾ ಪಕ್ಷೇತರವಾಗಿ ನಿಲ್ತೀರಾ ಇಲ್ಲ ಬೇರೆ ಪಕ್ಷ ಬಿ ಜೆ ಪಿ ಪಕ್ಷ ಅಂದರೆ ಬೇರೆ ಲೋಕಸಭಾ ಕ್ಷೇತ್ರನ ಇಟ್ಕೊಟ್ರೆ ನೀವು ಅಲ್ಲಿ ನಿಲ್ಲಕ್ಕೆ ತಯಾರಿದ್ದೀರಾ ಐ ಥಿಂಕ್ ಇದನ್ನು ನಾನು ಆಗಲೇ ಫಸ್ಟ್ ಕ್ವೆಶ್ಚನಲ್ಲೇ ಆನ್ಸರ್ ಮಾಡ್ದಂಗೆ ಇದೆ ನೀವು ಕೇಳುವಾಗ ಯಾರ ನೀವು ನೀವು ಅಂದರೆ ತಮ್ಮ ನಿರೀಕ್ಷೆ ಹೇಳಿದ್ರಿ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ನಿರೀಕ್ಷೆ ಅಂತ ಅಕಸ್ಮಾತ್ ಅದು ಆಗದೇ ಹೋದರೆ ಅಂತ ಕೇಳ್ತೀವಿ ಆಗದೆ ಹೋಗಿ ನಿಮ್ಮದು ನಿಮ್ಮ ಆಶಾಭಾವನೆ ಅವರು ಜೆ ಡಿ ಎಸ್ ಕಾರ್ಯಕರ್ತರು ಅವ್ರಿಗೂ ಅವರ ಆಶಾಭಾವನೆ ನನ್ನ ಪ್ರಕಾರ ಸಿ ನಾನು ಒಬ್ಬ ಇಂಡಿವಿಜುವಲ್ ನಾನು ಒಬ್ಬ ಇಂಡಿಪೆಂಡೆಂಟ್ ಎಂ ಆಗಿ ನಿಂತು ಗೆದ್ದವಳು ಜೆ ಡಿ ಎಸ್ ಅ ಬಿಗ್ ಪಾರ್ಟಿ ಅವರಿಗೆ ಮಂಡ್ಯ ಒಂದೇ ಆಯ್ಕೆ ಅಥವಾ ಮಂಡ್ಯನ ಬಿಟ್ಟು ಬೇರೆ ಎಲ್ಲೂ ಅವ್ರಿಗೆ ಜಾಗ ಇಲ್ಲ ಅಂತ ಹೇಳಿ ಹೇಳೋಕ್ಕೆ ಇಲ್ಲ ದೇ ಹ್ಯಾವ್ ಲಾಟ್ ಆಫ್ ಅದರ್ ಆಪ್ಷನ್ಸ್ ಸೊ ಹಾಗಾಗಿ ಮಂಡ್ಯವನ್ನು ಬಿಟ್ಟರೆ ಮುಂದಿನ ಅಸೆಂಬ್ಲಿ ಎಲೆಕ್ಷನಲ್ಲೂ ಅಥವಾ ಇನ್ನೊಂದು ನಮಗೇನು ಆಗಲ್ಲ ಅನ್ನೋವಂಥ ಆತಂಕ ಬರುವಂಥ ಪರಿಸ್ಥಿತಿಲಿ ಅವರೇನೂ ಇಲ್ಲ ಬಿಕಾಸ್ ದೇ ವಿಲ್ ಆಲ್ಸೋ ಗೇನ್ ಬೈ ದಿಸ್ ಅಲಯನ್ಸ್ ಅನ್ನೋ ಕಾರಣಕ್ಕೇ ಅವರು ಈ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಸೊ ನಾನು ಏನಿದ್ರು ಐ ಆಮ್ ಟೆಲಿಂಗ್ ಮೈ ಪೊಸಿಷನ್ ಮೈ ಪ್ರಿಫರೆನ್ಸ್ ಇಸ್ ಮಂಡ್ಯ ನಾನು ಮಂಡ್ಯ ಬಿಟ್ಟು ಹೋಗೋಕ್ಕೆ ನನಗಿಷ್ಟ ಇಲ್ಲ ಖಂಡಿತ ಐ ಹ್ಯಾವ್ ನನ್ನ ಆಸೆ ಏನು ನಾನು ಬಿ ಜೆ ಪಿ ಪಕ್ಷದಿಂದಾನೇ ನಿಂತ್ಕೊಳ್ಬೇಕು ಬಿಕಾಸ್ ಐ ಟೋಟಲಿ ಆ್ಯಂಡ್ ಅಬ್ಸಲ್ಯೂಟ್ಲಿ ಬಿಲೀವ್ ಇನ್ ದ ಲೀಡರ್ಶಿಪ್ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ ನಮ್ಮ ದೇಶಕ್ಕೆ ಅವರೇ ಸೂಕ್ತ ಅವರ ಲೀಡರ್ಶಿಪ್ಪೇ ಅಗತ್ಯವಾಗಿದೆ ನಮಗೆ ಮುಂದಿನ ಈ ಫ್ಯೂಚರ್ ಬಗ್ಗೆ ನಾವು ಹೋಗೋ ಒಂದು ಒಂದು ದಾರಿಯನ್ನು ನಾವು ನೋಡ್ಕೊಳ್ಳೋದಾದರೆ ಇನ್ನು ಅವ್ರು ಬಿಟ್ಟರೆ ಇನ್ಯಾರೂ ನಮಗೆ ಕಾಣ್ತಿಲ್ಲ ಎಟ್ ಪ್ರೆಸೆಂಟ್ ಸೊ ವಾಟ್ ಎವರ್ ಇಟ್ ಇಸ್ ನಾನು ಅಷ್ಟು ನಾನು ಮೊದಲೇ ಹೇಳೋದ್ನಲ್ಲ ಅಷ್ಟು ನಾನು ಮುಂದಕ್ಕೆ ತುಂಬಾ ಪ್ಲಾನ್ ಮಾಡಿ ಹೀಗಾದ್ರೆ ಏನ್ ಮಾಡೋದು ಕೌಂಟರ್ ಇದೆ ಪ್ರತಿ ಸಲ ಪ್ರಶ್ನೆ ಬರುತ್ತೆ ಅಕಸ್ಮಾತ್ ಮಂಡ್ಯ ಗೆ ಸಿಕ್ಕರೆ ಸುಮಲತಾ ಮಾಡ್ತಾರೆ ಅಂತ ಮಂಡ್ಯ ಸುಮಲತಾ ಸಿಕ್ಕರೆ ಜೆಡಿಎಸ್ ಮೈತ್ರಿ ಧರ್ಮ ಒಪ್ಕೊಳ್ಳೇಬೇಕು ಮೈತ್ರಿ ಧರ್ಮ ಒಪ್ಕೊಳ್ಳೇಬೇಕು ಸುಮಲತಾ ಅವರ ಗೆಲುವಿಗೆ ಜೆಡಿಎಸ್ ಮೈತ್ರಿ ಧರ್ಮ ಒಪ್ಕೊಳ್ಬೇಕು ಅದೇ ಜೆಡಿಎಸ್ ಅವ್ರಿಗೆ ಸಿಕ್ಕಿದ್ರೆ ಅವ್ರು ಮೈತ್ರಿ ಧರ್ಮ ಒಪ್ಕೊಳ್ತಾರ ಮೇಡಮ್ ಅವರು ಒಂದೇ ನಿಮಿಷ ಹದ್ನಾರನೇ ತಾರೀಕು ಎಲೆಕ್ಷನ್ ಘೋಷಣೆ ಆಗ್ಬೋದು ಅದಾದ ನಂತರ ಟಿಕೆಟ್ ಘೋಷಣೆ ಆಗುತ್ತೆ ಒಂದು ವಿಶ್ಫುಲ್ ಥಿಂಕಿಂಗ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ ಅಂದ್ರೆ ಯಾವುದು ನಮಗೆ ಬೇಕೋ ಅದರ ಬಗ್ಗೆನೇ ಯೋಚನೆ ಮಾಡೋದು ಅಂತ ನೀವು ನಿಮಗೆ ಬೇಕಾಗಿದ್ದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಅವ್ರ ಅವ್ರಿಗೆ ಬೇಕಾಗಿದ್ದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಅಂತಿಮವಾಗಿ ಭಗವಂತರ ಇಚ್ಛೆ ಏನಿದೆ ಗೊತ್ತು ಮುಂದಿನ ಪ್ರಶ್ನೆ ನಮಸ್ಕಾರ ಸಂತೋಷ್ ರೆಡ್ಡಿ ಅಂತ ಬಿಜೆಪಿ ಕಾರ್ಯಕರ್ತರು ಸಂಸತ್ತಿನ ಮೇಲ್ಮನೆ ಮತ್ತು ರಾಜ್ಯಸಭೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂರನೇ ಒಂದು ಭಾಗವನ್ನು ನಮ್ಮ ಮೋದಿಯವರು ಮೀಸಲಿಟ್ಟರು ಈಗ ನಮ್ಮ ರಾಜ್ಯದಲ್ಲಿ ಕೇವಲ ಉಚಿತ ಭಾಗ್ಯಗಳಿಗೆ ಮಹಿಳೆಯರು ಮೋಸ ಹೋಗಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ ಮೋದಿಯವರ ಸಾಧನೆ ಬಗ್ಗೆ ಏನು ನೂರ ಇಪ್ಪತ್ತನೇ ಮಸೂದಿ ಅಂಗೀಕಾರ ಮಾಡಿದ್ರಲ್ಲ ಮಹಿಳೆಯರಿಗೆ ಒಂದು ಒಂದು ಮೂರನೇ ಒಂದು ಭಾಗವನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದರೆ ರಾಜ್ಯದ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀರಾ ನೀವು ಮೋದಿಯವರ ಬಗ್ಗೆ ಈ ಮೀಸಲಾತಿ ಬಗ್ಗೆ ನೋಡಿ ನಾನು ಸಂಸದೆಯಾದ ಮೊದಲನೇ ಒಂದು ವರ್ಷದಲ್ಲೇ ಒಂದು ಮಹತ್ತರವಾದ ಬಿಲ್ನ ನಾವು ಪಾಸ್ ಮಾಡಿ ನಾನು ಅದರಲ್ಲಿ ವೋಟ್ ಮಾಡೋ ಒಂದು ಅವಕಾಶ ನನಗೆ ಸಿಕ್ಕಿದೆ ಅದು ಟ್ರಿಪಲ್ ತಲಾಕ್ ರದ್ದುಪಡಿಸಿ ಟ್ರಿಪಲ್ ತಲಾಖ್ ಈಸ್ ಅನ್ ಕ್ರೈಮ್ ಅನ್ನೋ ಅಂಥ ಒಂದು ಬಿಲ್ನ ಪಾಸ್ ಮಾಡು ಸೊ ಇದು ಫಸ್ಟು ನೀವು ಅಂದರೆ ಬಿ ಜೆ ಪಿ ಸಿದ್ಧಾಂತಗಳು ಯಾವ ರೀತಿ ಮಹಿಳೆಯರ ಪರ ಇದೆ ಮಹಿಳೆಯರ ಪರ ವರ್ಕ್ ಮಾಡಬೇಕು ಅನ್ನುವಂಥ ಉದ್ದೇಶ ಬ ಭಾರತೀಯ ಜನತಾ ಪಕ್ಷ ಅಥವಾ ನರೇಂದ್ರ ಮೋದಿ ಅವ್ರಿಗಿದೆ ಅನ್ನೋದ್ರಿಗೆ ಒಂದು ದೊಡ್ಡ ನಿದರ್ಶನ ಇದು ಅಷ್ಟೇ ಅಲ್ಲ ನೀವು ಹಲವಾರು ಸ್ಕೀಮ್ಗಳೀಗ ನಮಗೆ ಹಿ ಡಜಂಟ್ ಬಿಲೀವ್ ಇನ್ ಫ್ರೀ ಗ್ಯಾರಂಟಿಗಳ ಆ ಥರ ಕೊಡೋದು ಯಾಕೆ ಬೇಕಾಗ್ಬಿಟ್ಟು ಎಲ್ಲರೂ ಹೇಳ್ಬೋದಲ್ಲ ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಈ ರೀತಿ ಐದು ಗ್ಯಾರಂಟಿಗಳು ಅಂತ ಮಾಡಿರೋದನ್ನು ಎವ್ರಿ ಸ್ಟೇಟಲ್ಲಿ ಯಾಕೆ ಮಾಡ್ತಾ ಇಲ್ಲ ಯಾರು ನಮ್ಮ ಜೇಬಿಂದ ನಾವು ತೆಗೆದುಕೊಡೋದಿಲ್ವಲ್ಲ ಯಾರೇ ಆದರೂ ಸರ್ಕಾರಿ ಖಜಾನೆಯಿಂದನೇ ತೆಗೆದುಕೊಡ್ಬೇಕು ಜನಕ್ಕೆ ಹಾಗಿದ್ದಾಗ ವೈ ಈಸ್ ನಾಟ್ ವೈ ಈಸ್ ಎವ್ರಿ ಬಡಿ ನಾಟ್ ಡೂಯಿಂಗ್ ಇಟ್ ಏನು ಏನು ಅವ್ರಿಗೇನು ಅಡ್ಡಿ ಏನಿದೆ ಅದನ್ನು ಮಾಡೋಕ್ಕೆ ಅದನ್ನು ಫಸ್ಟು ಬುದ್ಧಿವಂತರು ವಿದ್ಯಾವಂತರು ಪ್ರಜ್ಞರು ಯೋಚನೆ ಮಾಡಬೇಕು ಅದು ಅದೊಂದು ಯೋಚನೆ ಯೋಚನೆ ಮಾಡುವ ರೀತಿ ಬೇರೆ ಒಂದು ನಿಮಿಷ ಈ ಸಲ ಚುನಾವಣೆಗಳಲ್ಲಿ ಗ್ಯಾರಂಟಿಗಳ ಪ್ರಭಾವ ಇದೆ ಅಂತ ಅನ್ಸುತ್ತಾ ಗ್ರೌಂಡ್ ಲೆವೆಲ್ ನಲ್ಲಿ ಜನ ನಿಮ್ಮ ಕ್ಷೇತ್ರದಲ್ಲಿ ಜನ ಇಲ್ಲ ಇಲ್ಲ ನಾನು ಕ್ಷೇತ್ರದಲ್ಲಿ ಹಲವಾರು ಜನರನ್ನ ನಾನು ಮಾತಾಡಿಸ್ಬೇಕಾದ್ರೆ ಆಲ್ರೆಡಿ ವಿತಿನ್ ನೈನ್ ಮಂತ್ಸು ಟೆನ್ ಮಂತ್ಸು ತುಂಬ ಬೇಸತ್ತು ಹೋದಂಗೆ ನನಗೆ ಹೇಳಿದ್ರು ಒಂದು ಅದು ಇಂಪ್ಲಿಮೆಂಟ್ ಆಗೋದು ಅಷ್ಟು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಒಂದು ತಿಂಗಳು ಬಂದರೆ ಎರಡು ಮೂರು ತಿಂಗಳು ಬರ್ತಾ ಇಲ್ಲ ಒಂದಷ್ಟು ಜನಕ್ಕೆ ಬರ್ತಾಯಿದೆ ಇನ್ನು ಕೆಲವರಿಗೆ ಅದು ಸಿಗ್ತಾಯಿಲ್ಲ ಅಷ್ಟೇ ಅಲ್ಲ ಅದರಿಂದನೇ ಒಂದಷ್ಟು ಗೊಂದಲಗಳು ಗಲಾಟೆಗಳು ಕುಟುಂಬಗಳ ಒಳಗೇನೆ ಆಗ್ತಾಯಿದೆ ಈಗ ಯು ಕ್ಯಾನ್ ಇಮ್ಯಾಜಿನ್ ಎ ಟಿಪಿಕಲ್ ಒಂದು ಹಳ್ಳಿಯಲ್ಲಿ ಹೌಸ್ ಹೋಲ್ಡಲ್ಲಿ ಒಬ್ಬರ ಕೈಯಲ್ಲಿ ಟೂ ತೌಸಂಡ್ ಬರ್ತಾ ಇದೆ ಅಂದರೆ ಇನ್ನು ಉಳಿದವ್ರಿಗೆ ಯಾವ ಅವರ ಫೀಲಿಂಗ್ಸ್ ಇರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಅಲ್ಲಲ್ಲಿ ಗೊಂದಲಗಳು ಫ್ಯಾಮಿಲಿಯಲ್ಲಿ ಇಷ್ಟೂ ನಡೀತಾ ಇದೆ ಸೊ ನಾಟ್ ಎವ್ರಿ ಎವ್ರಿಬಡಿ ಈಸ್ ಹ್ಯಾಪಿ ಒಂದು ಆಮೇಲೆ ಸ್ಟೇಟ್ ಎಲೆಕ್ಷನ್ಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅನ್ನೋದು ಜನಕ್ಕೆ ತುಂಬ ಚೆನ್ನಾಗಿ ಅರಿವಿದೆ ಅದು ಈ ಅದು ಗೊತ್ತಿಲ್ಲದೆ ಯಾರೂ ಇಲ್ಲ ಇಲ್ಲಿ ಇನ್ಕ್ಲೂಡಿಂಗ್ ಎಲ್ಲೋ ಫೀಲ್ಡ್ಸಲ್ಲಿ ಕೆ ಕೆಲಸ ಮಾಡಿರುವಂಥ ಮಹಿಳೆಯರು ಈಗ ಮೊಬೈಲ್ ಇಟ್ಕೊಂಡು ಎಲ್ಲ ನೋಡ್ತಾರೆ ಅವರು ಎಲ್ಲನೂ ಫಾಲೋ ಮಾಡಿಕೊಂಡು ಅಪ್ಡೇಟೆಡ್ ಆಗಿದ್ದಾರೆ ಸೊ ಅವ್ರಿಗೇನು ಗೊತ್ತಿಲ್ಲ ಅಂತ ಏನಿಲ್ಲ ಇನ್ನು ಮಹಿಳೆಯರಿಗೆ ಮಕ್ಕಳಿಗೆ ಎಷ್ಟು ಸ್ಕೀಮ್ಸ್ ಇದೆ ಅಂದರೆ ಅದನ್ನು ಹೇಳ್ತಾ ಹೋದರೆ ಈಗ ಟೈಮ್ ಇಲ್ಲ ಯು ಜಸ್ಟ್ ಹ್ಯಾವ್ ಟು ಅದನ್ನು ಬೇ ಬೇಡ ನಾವು ಅವರನ್ನು ನೋಡೋದೇ ಇಲ್ಲ ಅಂದರೆ ಅದು ಬೇರೆ ಪಕ್ಷಕ್ಕೆ ಸೇರಿದವರು ಈಗ ಗೊತ್ತಿರೋರು ಅಥವಾ ಒಂದು ನಾವು ಏನು ಮಾಡ್ತಿದ್ದಾರೆ ಬಿ ಜೆ ಪಿ ಪಕ್ಷ ರೂಲಿಂಗ್ ಬಂದ ಮೇಲೆ ಮಹಿಳೆಯರಿಗೆ ಮಕ್ಕಳಿಗೆ ಏನೇನು ಸ್ಕೀಮ್ಸು ತಂದಿದ್ದಾರೆ ಅವ್ರಿಗೆ ಯಾವ ರೀತಿ ರೀಚ್ ಔಟ್ ಆಗ್ತಾಯಿದೆ ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ನೋಡೋಕ್ಕೆ ನೀವು ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಸ್ಕೀಮ್ಸ್ ಇದೆ ವೆದರ್ ಇಟ್ ಈಸ್ ಫಾರ್ ಫಾರ್ಮರ್ಸ್ ಇರ್ಬೋದು ವೆದರ್ ಇಟ್ ಈಸ್ ಫಾರ್ ಹಾಂ ಎಸ್ ಎಮ್ ಏಸಮ್ ಅಂದರೆ ಮಹಿಳೆಗೆ ಇಂಡಿಪೆಂಡೆಂಟಾಗಿ ತನ್ನ ಕಾಲ ಮೇಲೆ ತನ್ನ ಈಗ ನೀವು ಹೇಳಿ ಒಂದು ಗ್ಯಾಸ್ ಅದು ಅದೊಂದಾಗತ್ತೆ ಆಮೇಲೆ ದೇ ಆರ್ ಗಿವಿಂಗ್ ಸಿಕ್ಸ್ ಸಿಕ್ಸ್ ಕಿಲೋಸ್ ಫೈವ್ ಕಿಲೋಸ್ ರೈಸ್ ಸಿಕ್ಸ್ ಥೌಸಂಡ್ ಪರ್ ಫಾರ್ಮರ್ ಇದೆಲ್ಲ ನಿಮಗೆ ಸೇರಿದ್ರೆ ಮೋದಿ ಅವರು ಸ್ವಚ್ಛ ಭಾರತ್ ಮಿಷನಲ್ಲಿ ಎಷ್ಟು ಟಾಯ್ಲೆಟ್ಸ್ ಕ ಕಟ್ಟಿಸಿದರು ಅದು ಮಹಿಳೆಯರ ಒಂದು ಸೇಫ್ಟಿ ಆ್ಯಂಡ್ ವೆಲ್ ಬೀಯಿಂಗ್ಗೋಸ್ಕರನೇ ಆಮೇಲೆ ವೆನ್ ಪ್ರೆಗ್ನೆಂಟ್ ವುಮನ್ ಆ ಪ್ರೆಗ್ನೆನ್ಸಿಯಿಂದ ಮಗು ಹುಟ್ಟಾದ ಮೇಲೆ ಆ ಮಗುಗೂ ಇದಿಷ್ಟು ಸೇರಿ ಒಂದು ಸ್ಕೀಮ್ ಇದೆ ಪೋಷಣ್ ಅಭಿಯಾನ ಅಂತ ಮಹಿಳಾ ಪೋಷಣ್ ಅಭಿಯಾನ ಅದರಲ್ಲಿ ಅವ್ರಿಗೆ ನ್ಯೂಟ್ರಿಷಸ್ ಫುಡ್ ಕೊಡೋದು ಅವರಿಗೆ ಒಂದು ಗೌರವಧನ ಕೊಡೋದು ಇದೆಲ್ಲನೂ ಇದೆ ಸೊ ಈ ರೀತಿ ಹೇಳ್ಕೊಂಡು ಹೋದರೆ ಇನ್ನೂ ಡೀಟೇಲಾಗಿ ತುಂಬ ತುಂಬ ಸ್ಕೀಮ್ಸ್ ಇದೆ ಬಟ್ ಇದನ್ನು ನಾವು ಅಟ್ರಾಕ್ಟಿವ್ ಆಗಿ ಗ್ಲಾಮರ್ ಆಗೋ ನಾವು ಫ್ರೀ ಕೊಡ್ತಾಯಿದ್ವಿ ಪ್ರತಿ ಮನೆಗೆ ಟೂ ತೌಸಂಡ್ ಟೂ ತೌಸಂಡ್ ಅಂತ ಅದು ಯು ಆರ್ ಸ್ಪಾಯ್ಲಿಂಗ್ ನಮ್ಮ ಎಕನಾಮಿಕ್ ಸ್ಟೇಟ್ಸ್ ಅದೆಲ್ಲ ಬಿಡಿ ಅದೇ ಎಕ್ಸ್ಪರ್ಟ್ಸ್ಗೆ ಬಿಟ್ಬಿಡೋಣ ಐ ಆಮ್ ನಾಟ್ ಎನ್ ಎಕನಾಮಿಕ್ ಎಕ್ಸ್ಪರ್ಟ್ ಬಟ್ ಯು ಕ್ಯಾನ್ ಜಸ್ಟ್ ಅದನ್ನು ಇಮ್ಯಾಜಿನ್ ಮಾಡ್ಕೋಬೋದು ಯಾವ ರೀತಿ ಅದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗ್ಯಾರಂಟಿಯ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟ ರೀತಿಯಿಂದ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಈ ಗೊಂದಲದ ಲಾಭವನ್ನು ಮಂಡ್ಯದಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ತಮ್ಮನ್ನೇನು ಅಪ್ರೋಚ್ ಮಾಡಿಲ್ಲ ಅಂತ ನಾನು ಅರ್ಥ ಮಾಡಿಕೊಂಡೆ ಇಲ್ಲದೆ ಹೋದ್ರೆ ಗ್ಯಾರಂಟಿಯ ಪ್ರಶ್ನೆಗೆ ನೀವು ಇಷ್ಟು ಸ್ಟ್ರೇಟ್ ಫಾರ್ವರ್ಡ್ ಉತ್ತರ ಕೊಡ್ತಿರ್ಲಿಲ್ಲ ಐ ತಿಂಕ್ ಅವ್ರಿಗೂ ನನ್ನ ಇದರ ಬಗ್ಗೆ ನನ್ನ ಒಂದು ಅನಿಸಿಕೆಗಳು ಅಭಿಪ್ರಾಯಗಳು ಏನಿದೆ ಅನ್ನೋದು ಗೊತ್ತಿದೆ ಅವ್ರಿಗೆ ನಮಸ್ತೆ ನನ್ನ ಹೆಸರು ಧನುಷ್ ಪೂಜಾರ್ ಅಂತ ಈಗ ನೀವು ಕಾಂಗ್ರೆಸ್ಸಿಗೆ ಹೋಗೋ ಚಾನ್ಸಸ್ಸು ಇಲ್ಲ ಯಾಕೆಂದರೆ ಅವ್ರು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿಲಿ ಅವ್ರ ಟಿಕೆಟ್ ಸಿ ಬಿಜೆಪಿಲಿ ನಿಮಗೆ ಟಿಕೆಟ್ ಸಿಗೋ ಚಾನ್ಸಸ್ ಕಡಿಮೆ ಅಂತಲೂ ಹೇಳ್ಬೋದು ಆದರೆ ನಿಮ್ಮನ್ನು ಜೆ ಡಿ ಎಸ್ ಪಕ್ಷದಿಂದ ನಿಲ್ಲಿಸೋ ಚಾನ್ಸಸ್ ಏನಾದರೂ ಇದೆಯಾ ಅದಕ್ಕೆ ನೀವು ಓಪನ್ ಆಗಿದ್ದೀರಾ ಅಂತ ಯಾಕೆಂದರೆ ಈ ವೈಮನಸ್ಸೆಲ್ಲ ಮರೆತು ನೀವು ಮಂಡ್ಯ ಕೆಲಸ ಮಾಡಬೇಕು ಅಂತ ಇದೀರ ಜೆ ಡಿ ಎಸ್ ಅವ್ರು ನಮಗೆ ಮಂಡ್ಯ ಬೇಕು ಅಂತ ಇದ್ದಾರೆ ಅಲ್ಲ ಅವ್ರ ಅಭ್ಯರ್ಥಿ ಯಾರು ಅಂತ ಹೇಳ್ತೀರಾ ಬಟ್ ಜೆ ಡಿ ಎಸ್ ಚಿನ್ನಾಗೆ ಮಂಡ್ಯ ಬೇಕು ಅಂತ ಇದ್ದಾರೆ ಎನಿವೇರ್ ಎನಿ ಹೌ ಎನಿಥಿಂಗ್ ಓಕೆ ಅನ್ನೋ ಪೊಲಿಟಿಷಿಯನ್ ನಾನಲ್ಲ ಐ ಡೋಂಟ್ ವಾಂಟ್ ಟು ಗೋ ಬಿಯಾಂಡ್ ದ್ಯಾಟ್ ಇನ್ ಟು ಡೀಟೇಲ್ಸ್ ನನಗೆ ಆದಂಥ ಒಂದು ಒಂದು ನಿಲುವಿದೆ ಒಂದು ಪ್ರಿನ್ಸಿಪಲ್ಡ್ ಸ್ಟ್ಯಾಂಡ್ ತಗೋಬೇಕು ಅಂತ ಇದೆ ಪಾಲಿಟಿಕ್ಸಲ್ಲಿದ್ರೂ ಆ ಒಂದು ನನಗೆ ಯಾವುದೇ ಕಾರಣಕ್ಕೂ ನಾನು ಆಗಲೇಬೇಕು ಅಥವಾ ನನಗೆ ಬೇಕೇ ಬೇಕು ನಾನು ಈ ಪಾರ್ಟಿ ಇಲ್ಲಾದರೂ ಸರಿ ಆ ಪಾರ್ಟಿ ಇಲ್ಲಾದರೂ ಸರಿ ಈ ಕಾನ್ಸ್ಟಿಟ್ಯೂನ್ಸಿ ಆದರೂ ಓಕೆ ಅದು ಪಕ್ಕ ಕಾನ್ಸ್ಟಿಟ್ಯೂನ್ಸಿ ಆದರೂ ಓಕೆ ಅನ್ನೋ ಲೆವೆಲ್ಗೆ ಆ್ಯಸ್ ಇಟ್ ಈಸ್ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ನನಗೆ ಅದು ನನ್ನ ಮನಸ್ಸೇ ಒಪ್ಪಲ್ಲ ನನ್ನ ಕಾನ್ಷಿಯನ್ಸು ಒಪ್ಪಲ್ಲ ಇಂದ ಸುಮಾರು ಒಂದು ವರ್ಷದಿಂದ ಚರ್ಚೆ ನಡೀತಿದೆ ಸುಮಲತಾ ಇವಾಗ ಬಿ ಜೆ ಪಿ ಸೇರ್ಕೊಳ್ತಾರೆ ಅವಾಗ ಬಿಜೆಪಿ ಸೇರ್ಕೊಳ್ತಾರೆ ಅಂತ ಈ ಡಿಲೇ ಆಗೋಕ್ಕೆ ಕಾರಣ ಏನು ಬಿ ಜೆ ಪಿ ನಾಯಕರನಾ ಇಲ್ಲ ಕುಮಾರಸ್ವಾಮಿನ ಇನ್ನೊಂದು ಪ್ರಶ್ನೆ ಮ್ಯಾಮ್ ನಿಮಗೆ ಬಿ ಫಾರ್ಮ್ ಸಿಕ್ಕರೆ ಬಿ ಜೆ ಪಿಯಿಂದ ನೀವು ಐದು ವರ್ಷ ಅಭಿವೃದ್ಧಿ ಮೇಲೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ ಇಲ್ಲ ತಿರ್ಗ ಎಷ್ಟು ದರ್ಶನ ಇಡ್ಕೊಂಡು ಚುನಾವಣೆ ಪ್ರಚಾರ ಪ್ರಚಾರಕ್ಕೆ ಹೋಗ್ತೀರಾ ಫಸ್ಟ್ ಕ್ವೆಶನ್ ಅದೇ ಇಂಡಿಪೆಂಡೆಂಟ್ ಅಭ್ಯರ್ಥಿ ಫಸ್ಟ್ ಸಿಕ್ಸ್ ಮಂತ್ಸ್ ಒಳಗೆ ಸೇರಿಕೊಂಡಿಲ್ಲ ಅಂದರೆ ಇನ್ನು ಉಳಿದ ಟರ್ಮಲ್ಲಿ ನಮಗೆ ಯಾವುದೇ ಒಂದು ಪಕ್ಷ ಸೇರೋ ಒಂದು ಪ್ರಾವಿಷನ್ ನಮ್ಮ ಇದರಲ್ಲಿ ಇಲ್ಲ ಸೊ ಅದೇ ಕಾರಣಕ್ಕಾಗಿ ಇಲ್ಲಾಂದರೆ ಐ ಕುಡ್ ಹ್ಯಾವ್ ಜಾಯಿನ್ ಬಿ ಜೆ ಪಿ ಲಾಸ್ಟ್ ಇಯರೇನೆ ನಾನು ಸೇರ್ಕೋಬೋದು ಯಾರ್ದು ಯಾವುದೇ ಒಂದು ಅಭ್ಯಂತರ ಇರಲಿಲ್ಲ ನಾನು ಲಾಸ್ಟ್ ಇಯರ್ ಅವ್ರಿಗೆ ಸಪೋರ್ಟ್ ಕೊಟ್ಟಾಗ ಇನ್ನೂ ಜೆ ಡಿ ಎಸ್ ಜೊತೆಲಿ ಅವ್ರದ್ದು ಎಲಯನ್ಸ್ ಆಗಿಲ್ಲ ಸೊ ಬೇರೆ ಯಾರೋ ಬಂದು ಅಲ್ಲಿ ಅಭ್ಯಂತರ ಹೇಳೋ ಒಂದು ಪರಿಸ್ಥಿತಿ ಆವಾಗ ಇರಲಿಲ್ಲ ಈಗ ನಾನು ಬಿ ಜೆ ಪಿ ಸೇರಬೇಕು ಅಂದರೆ ಅದಕ್ಕೆ ಯಾರು ಪರ್ಮಿಷನು ಯಾರು ಅಭ್ಯಂತರವೋ ಅಲ್ಲೇನು ವರ್ಕೌಟ್ ಆಗೋಲ್ಲ ಬಿಕಾಸ್ ಐ ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಲೀಡರ್ಸ್ ದೇ ಎಲ್ಲ ಚೆನ್ನಾಗೇ ಇದೆ ಅದೊಂದು ಆಮೇಲೆ ಚುನಾವಣೆ ಅಂತ ಬಂದಾಗ ವಿ ಆರ್ ಟ್ರೈಯಿಂಗ್ ಟು ಅವರ್ ಬೆಸ್ಟ್ ಟು ವಿನ್ ಅಭಿವೃದ್ಧಿ ಅಂತ ಬಂದಾಗ ಅಥವಾ ನನ್ನ ಕೆಲಸ ಅಂತ ಮಾಡುವಾಗ ಅದು ನಾನು ಮಾಡಬೇಕಾಗಿರೋ ಕೆಲಸ ಕೆಲಸವನ್ನು ನಾನು ನನ್ನ ಚುನಾವಣೆಗೆ ಯಾರು ಪ್ರಚಾರಕ್ಕೆ ಬರ್ತಾರೆ ಅವರನ್ನೆಲ್ಲ ಕರ್ಕೊಂಬಂದು ಈಗ ನಿಮ್ಮ ಪ್ರಚಾರಕ್ಕೆ ಈಗ ರಾಹುಲ್ ಗಾಂಧಿ ಬರ್ತಾರೆ ಅಂತ ಇಟ್ಕೊಳ್ಳಿ ಅವರೊಬ್ಬರು ಲೀಡ್ರು ನಾಳೆ ದಿನ ಆ ಪರ್ಟಿಕ್ಯುಲರ್ ಎಮ್ ಎಲ್ ಎನೋ ಎಂ ಪಿನೋ ಗೆದ್ದ ಮೇಲೆ ರಾಹುಲ್ ಗಾಂಧಿ ಬಂದು ಅವ್ರು ಕೆಲಸ ಮಾಡ್ತಾರಾ ಆ ಎಂಪಿನೇ ಮಾಡಬೇಕು ಆ ಎಮ್ ಎಲ್ ಎನೇ ಮಾಡಬೇಕು ಹೌದೋ ಅಲ್ವೋ ಸೊ ಈಗ ಸ್ಟಾರ್ ಕ್ಯಾಂಪೇನರ್ಸ್ ಅನ್ನೋರು ಮೊದಲಿಂದನೂ ಇದ್ದರು ಅವರು ನಮಗೆ ಸ್ಟಾರ್ಸ್ ಅಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಬಂದರು ಈಗ ನನ್ನ ಮಗ ಅಭಿಷೇಕ್ ಅವನೂ ಬರ್ತಾನೆ ದರ್ಶನೂ ಬರ್ತಾನೆ ಬಂದರೆ ನೆಕ್ಸ್ಟು ಅಭಿಷೇಕ್ ಈಸ್ ನಾಟ್ ದ ಎಮ್ ಪಿ ದರ್ಶನ್ ಈಸ್ ನಾಟ್ ದ ಎಮ್ ಪಿ ದಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಮೈನ್ ಅದನ್ನು ನಾನು ಮಾಡಬೇಕೇ ಹೊರತು ಓ ಅವಾಗ ದರ್ಶನ್ ಬಂದರು ಯಾಕೆ ಬಂದಿಲ್ಲ ಅವಾಗ ಯಶ್ ಬಂದರು ಯಾಕೆ ಬಂದಿಲ್ಲ ಇಟ್ಸ್ ಅ ವೆರಿ ಐ ಥಿಂಕ್ ಇಲ್ಲಾಜಿಕಲ್ ಕ್ವೆಶನ್ ಅದು ದಿನ ಕಳೆದ ಸಲ ಮೊದಲನೇ ಸಲ ಚುನಾವಣೆ ಕಣದಲ್ಲಿದ್ದರೆ ಸ್ವಾಭಿಮಾನ ಅನ್ನೋ ಪ್ಲ್ಯಾಂಕನ್ನು ಇಟ್ಕೊಂಡ್ರಿ ಈಗ ಎರಡನೇ ಸಲ ನೀವು ಅಭ್ಯರ್ಥಿ ಆಗುವ ಆಕಾಂಕ್ಷೆಯಲ್ಲಿದ್ದೀರಿ ಪಿಯ ಬಿ ಫಾರ್ಮ್ ಸಿಕ್ಕರೆ ನೀವು ಅತಿ ಹೆಚ್ಚು ಮಾತನಾಡಬೇಕಾಗಿದ್ದು ಐದು ವರ್ಷದಲ್ಲಿ ನೀವು ಮಾಡಿದ ಅಭಿವೃದ್ಧಿಯ ಬಗ್ಗೆ ಕರೆಕ್ಟ್ ಕರೆಕ್ಟ್ ಸೊ ಯು ಆರ್ ಪ್ರಿಪೇರ್ಡ್ ಫಾರ್ ದಟ್ ಎಸ್ ಫಸ್ಟ್ ಆಫ್ ಆಲ್ ಈ ಕ್ವಶನ್ಗೆ ನಾನು ಇಫ್ ಯು ವಾಂಟ್ ಈಗ ಅಭಿವೃದ್ಧಿ ಅಂದ್ರೆ ಏನು ನನ್ನ ಪ್ರಕಾರ ಅಭಿವೃದ್ಧಿ ಅಂದ್ರೆ ಇಂಡಿವಿಜುವಲ್ ಲೈಫ್ ಎಷ್ಟು ಇಂಪ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಅವರ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಮೇಲೆ ಹೋಗಿರ್ಬೇಕು ಅದನ್ನು ಯಾವುದಾದ್ರೂ ಮಾರ್ಗದ ಮೂಲಕ ಮಾಡಿರಿ ಫಸ್ಟ್ ಆಫ್ ಆಲ್ ನಾವು ನಮ್ಮಲ್ಲಿ ಎಜುಕೇಟ್ ಆಗಬೇಕಾಗಿರೋದು ಎಸ್ಪೆಷಲಿ ಯೂತ್ಗೆ ಎಲ್ಲ ಹೆಚ್ಚು ಕಡಿಮೆ ಆ ಒಂದು ಯೂತ್ ಅನ್ನೋ ಇದಕ್ಕೆ ಸೇರಿರೋ ಜನರೇಷನ್ ಆಗಿರೋದರಿಂದ ಹೇಳ್ತೀನಿ ದೇರ್ ಇಸ್ ಅ ಸ್ಕೋಪ್ ಎಮ್ ಪಿ ಮಾಡೋದೇನು ದೇರ್ ಇಸ್ ಅ ಸ್ಕೋಪ್ ಎಮ್ ಎಲ್ ಎ ಮಾಡೋ ಕೆಲಸ ಏನು ದೆರ್ ಇಸ್ ಅ ಸ್ಕೋಪ್ ಕಾರ್ಪೊರೇಟ್ರನ್ನುವ್ರು ಮಾಡೋದೇನು ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ಸ್ ಅವ್ರಿಗೇನು ಏನು ಬ ಫಂಡ್ಸ್ ಬರುತ್ತೆ ಅದನ್ನು ಅವರು ಎಲ್ಲಿಗೆ ಬಳಸ್ಬೋದು ಎಲ್ಲಿಗೆ ಬಳಸೋಕ್ಕಾಗಲ್ಲ ಇದೆಲ್ಲ ಇದೆ ಇದು ಸಿ ಕಾಮನ್ ಮ್ಯಾನಿಗೆ ಎಲ್ಲವೂ ಗೊತ್ತಾಗೋಕ್ಕೆ ಚಾನ್ಸ್ ಇಲ್ಲ ಬಟ್ ಐ ಫೀಲ್ ಎಜುಕೇಟೆಡ್ ಯೂತ್ಗೆ ಮೇ ಬಿ ಅದು ಕರಿಕ್ಯುಲಮಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋ ಟೈಮು ಅಗತ್ಯ ಈಗ ಬಂದಿದೆ ಅಂತ ಅನಿಸುತ್ತೆ ಬಿಕಾಸ್ ಜಾಬ್ ಡೆವಲಪ್ಮೆಂಟ್ ಇಸ್ ಸಮಥಿಂಗ್ ಗೌರ್ಮೆಂಟ್ ಲೆವೆಲಲ್ಲಿ ಮಾಡಬೇಕು ಈಗ ಏನಾಗಿದೆ ನನ್ನ ವಿಚಾರಕ್ಕೆ ಬಂದರೆ ನೀವು ಬಿಕಾಸ್ ಐ ಡಿಫೀಟೆಡ್ ಅ ಚೀಫ್ ಮಿನಿಸ್ಟರ್ ಸಂದೇರ್ ನನ್ನನ್ನು ಚೀಫ್ ಮಿನಿಸ್ಟರ್ ಕೆಲಸಕ್ಕೆ ನಿಮ್ಮ ಕೆಲಸ ಹೋಲ್ಸೋಕೆ ಹೋಗ್ತಾರೆ ಮುಖ್ಯಮಂತ್ರಿಗಳ ಮಗನ ಸೋಲಿಸಿದ ಅವರು ಸಾಲ ಮನ್ನಾ ಮಾಡಿದ್ರಲ್ಲ ನೀವು ಸಾಲ ಮೆನೈಡುವ ಸಾಲ ಮನ್ನಾ ನೀವೇ ಹೇಳಿ ಇದು ನನ್ನ ಕೆಲಸ ಏನಿದ್ರು ನೀವು ಪ್ರೀವಿಯಸ್ ಒಂದು ಟೆನ್ ಇಯರ್ಸ್ ಅಲ್ಲಿ ಬಂದಿರೋ ಎಮ್ ಪಿಗಳ ಒಂದು ರೆಕಾರ್ಡ್ ತೆಗೆದು ಲಿಸ್ಟ್ ಮಾಡಿ ಪ್ರತಿಯೊಂದನ್ನ ನೋಡಿ ಆವಾಗ ನೀವು ನನಗೆ ಟಿಕ್ ಮಾರ್ಕ್ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ತೀನಿ ರೆಕಾರ್ಡ್ ನೀವು ಅಂದುಕೊಂಡಂತೆ ಬಿ ಜೆ ಪಿಗೆ ಮಂಡ್ಯ ಸಿಕ್ಕು ತಾವು ಅಭ್ಯರ್ಥಿ ಆದಾಗ ಕುಮಾರಸ್ವಾಮಿ ಅವರು ಹಳೆಯದೆಲ್ಲವನ್ನೂ ಮರೆತು ಮೈತ್ರಿ ಧರ್ಮದ ಪಾಲನೆಯಾಗಿ ತಮ್ಮ ಪಾಲನೆಗಾಗಿ ತಮ್ಮ ಗೆಲುವಿಗಾಗಿ ಶ್ರಮಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಸಿ ಕಾನ್ಫಿಡೆನ್ಸು ಇರಬೇಕಾಗಿರೋದು ಅಥವಾ ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗಿರೋದು ಅಲಯನ್ಸ್ ಮಾಡಿಕೊಂಡಿರೋ ಪಕ್ಷ ಓಕೆ ಐ ಥಿಂಕ್ ಅವ್ರ ಮಧ್ಯೆ ಯಾವ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಯಾವ ರೀತಿ ಮಾತುಕತೆ ನಡೆದಿದೆಯೋ ಖಂಡಿತ ಆ ಪ್ರಕಾರ ಇವ್ ವೆದರ್ ಇಟ್ ಇಸ್ ದೆಮ್ ಆರ್ ವೆದರ್ ಇಟ್ಸ್ ಮೀ ಪಾರ್ಟಿ ಹೇಳೋ ಡೈರೆಕ್ಷನ್ ಪ್ರಕಾರನೇ ನಾವು ಹೋಗಬೇಕಾಗತ್ತೆ ಯಾರೋ ಕೇಳಿದ್ರು ನೀವಾದರೆ ಮೈತ್ರಿ ಧರ್ಮ ಪಾಲನೆ ಮಾಡ್ತೀರಾ ಅಂತ ಖಂಡಿತ ಇಫ್ ದ ಪಾರ್ಟಿ ವಾಟ್ ಎವರ್ ಇಟ್ ಡೈರೆಕ್ಟ್ಸ್ ಮೀ ಐ ಆಮ್ ರೆಡಿ ಟು ಡೂ ದ್ಯಾಟ್ ನನ್ನ ಹೆಸರು ಉದಯ ಆರಾಧ್ಯ ಅಂತ ತೂಪ್ಗೆರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ಐ ಟಿ ವಿಂಗ್ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನನ್ನ ಕ್ವಶನ್ನು ನಿಮ್ಗೇನೆಂದರೆ ಈಗ ಒಂದು ವೇಳೆ ನೀವು ಮೈತ್ರಿ ಪಕ್ಷದ ಅಭ್ಯರ್ಥಿ ಆದರೆ ಜೆ ಡಿ ಎಸ್ ಕಾರ್ಯಕರ್ತರ ವಿಶ್ವಾಸವನ್ನು ಯಾವ ರೀತಿ ಗಳಿಸ್ತೀರಾ ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ನಮ್ಮ ಜೆ ಡಿ ಎಸ್ ನಾಯಕರು ರವೀಂದ್ರ ಶಿಖಂಠಯ್ಯ ತಮ್ಮಯ್ಯ ಎವ್ರಿಂದ ಎಲ್ಲರಿಂದ ಹಿಡಿದು ಮೇಲೆ ಕೆಂಡ ಕಾರ್ತಿದ್ದಾರೆ ಸೊ ಅವ್ರನ್ನ ನೀವು ಯಾವ ರೀತಿ ವಿಶ್ವಾಸಕ್ಕೆ ತಗೋತೀರಾ ಜೆ ಡಿ ಎಸ್ ಕಾರ್ಯಕರ್ತರನ್ನ ಮನನ ನೀವು ಯಾವ ರೀತಿ ಹೊಲಿಸ್ಕೋತೀರಾ ಅಂತ ಸ್ವಲ್ಪ ಹೇಳ್ತೀರಾ ಮೇಡಮ್ ಖಂಡಿತ ಈಗ ನೀವು ಹೇಳಿರೋ ಮಾಜಿ ಶಾಸಕರು ಏನಿದ್ದಾರೆ ಖಂಡಿತ ಚುನಾವಣೆಯ ಟೈಮಲ್ಲಿ ಒಂದು ಥರ ಬಿಟ್ರ ಫೈಟೇ ನಡೆದಿತ್ತು ಅದೇನಷ್ಟು ಪ್ಲೆಸೆಂಟ್ ಫೈಟ್ ಆಗೇನಿರಲಿಲ್ಲ ಖಂಡಿತ ಅವರು ನಮಗೆ ರಿಲೇಷನ್ ಆಗಬೇಕು ಆ್ಯಕ್ಚುಲಿ ಅಂಬರೀಷ್ ಅವರ ಕಝನ್ ಬ್ರದರ್ ಅವರು ಮಂಡ್ಯದಲ್ಲಿ ಒಂದು ಪೆಟ್ಯುಲರ್ ಡೈನಮಿಕ್ ಏನಂದರೆ ಎಲ್ಲರೂ ಒಂದೇ ಕಡೆ ಇರ್ತಾರೆ ಬೆ ದಿನ ಬೆಳಗ್ಗೆ ಆದರೆ ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಮರದ ಕೆಳಗೋ ಎಲ್ಲೋ ಮೀಟ್ ಮಾಡಿಕೊಂಡು ಎಲ್ಲ ಪಾಲಿಟಿಕ್ಸ್ ಡಿಸ್ಕಸ್ ಮಾಡ್ತಾರೆ ಒಂದು ಟಿಪ್ಪಿಕಲ್ ಮಂಡ್ಯ ಸೀನ್ ಅಂದರೆ ಇದು ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಒಂದು ಒಂಥರ ಚುಡಾಯಿಸೋದು ಅಥವಾ ಕಾಲು ಎಳೆಯೋದು ಇಂಥ ಕೆಲಸ ನಡೀತಾನೆ ಇರುತ್ತೆ ಬಟ್ ಎಟ್ ಎಂಡ್ ಆಫ್ ದ ಡೇ ಎಲ್ಲ ಒಂದಾಗೇ ಇರ್ತಾರೆ ಅವರು ಯಾಕೆಂದರೆ ದೇರ್ ಆಲ್ ರಿಲೇಟೆಡ್ ಟು ಈಚ್ ಅದರ ಅನ್ನೋ ಥರನೇ ಇರ್ತಾರೆ ಒಬ್ಬೊಬ್ಬರು ಒಂದೊಂದು ಕಮ್ಯುನಿಟೀಲಿ ಸೊ ನನಗೆ ಸುಮಾರು ನಾನು ಎಲೆಕ್ಷನ್ ನಿಂತಾಗ್ಲಿಂದ ಈಗಲೂ ಈವರೆಗೂ ಎಷ್ಟೋ ಜನ ಜೆ ನೀವು ನಿಮಗೆ ಅದೇ ನಾನು ಹೇಳ್ತಾ ಇರೋದು ಮಂಡ್ಯ ಡೈನಮಿಕ್ಸೇ ಬೇರೆ ಜೆ ಡಿ ಎಸ್ ಕಾರ್ಯಕರ್ತರು ಎಷ್ಟೋ ಜನ ನನ್ನಲ್ಲಿ ಬಂದು ಮಾತಾಡಿಸ್ತಾರೆ ಈಗ ನಾಯಕರ ಲೆವೆಲಲ್ಲಿ ಆಫ್ಕೋರ್ಸ್ ಎಲೆಕ್ಷನ್ ಬಂದಾಗ ಅವರೊಬ್ಬರ ಮೇಲೆ ಒಬ್ರು ಮಾತಾಡ್ಕೊಳ್ಳೋದು ಅದು ಇದಿರ್ಬೋದು ಬಟ್ ಕಾರ್ಯಕರ್ತರಲ್ಲಿ ಎಲ್ಲರೂ ಅಲ್ಲಿ ಅಭಿ ಅಂಬರೀಷ್ ಅಭಿಮಾನಿಗಳೇ ಸೊ ಅವ್ರಿಗೂ ಒಂಥರ ಈಗ ಖುಷಿ ಕೆಲವರಿಗೆ ಓ ಈಗ ನಾವೆಲ್ಲ ಈಗ ಒಂದಾಗಿ ಕೆಲಸ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಅನ್ನೋಂಥ ಖುಷಿ ಒಂದು ಎಲ್ಲರಲ್ಲೂ ಇದೆ ಅಂತ ನಾನು ಹೇಳಲ್ಲ ಒಂದು ವರ್ಗದಲ್ಲಿ ಇದೆ ಅದು ಸೊ ಡೆಫಿನೆಟ್ಲಿ ನಾನು ಅವರಲ್ಲಿ ಮನವರಿಕೆ ಮಾಡ್ಕೋತೀನಿ ನಾನು ಇನ್ ಮೈ ವೇ ವಾಟ್ ಎವರ್ ಎಫರ್ಟ್ ನಾನು ಹಾಕ್ಬೇಕು ಅದನ್ನ ಹಾಕ್ತೀನಿ ಅವ್ರೂ ವಿಶ್ವಾಸಕ್ಕೆ ತಗೊಂಡೇ ನಾನು ಹೋಗ್ಬೇಕಾಗತ್ತೆ ಆ ಈ ಒಂದು ಮೈತ್ರಿಯ ಒಂದು ಸಂದರ್ಭದಲ್ಲಿ ಸೊ ಐ ಆಮ್ ರೆಡಿ ಫಾರ್ ದ ಯಾಕೆ ಕ್ವಶನ್ ಕೇಳಿದೆ ಅಂದ್ರೆ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳೆಲ್ಲ ಅವರ ಅವರ ಪಕ್ಷದ ಕಾರ್ಯಕರ್ತರು ನಾಯಕರನ್ನ ಬಿಟ್ಟು ಈಗಾಗಲೇ ಅನ್ಯ ಪಕ್ಷದ ನಾಯಕರು ಅಂದ್ರೆ ಮೈತ್ರಿ ಬಿಜೆಪಿ ನಾಯಕರು ಜೆ ಡಿ ಎಸ್ ಪಕ್ಷದ ನಾಯಕರು ಮನೆಗೆ ಬರೋ ಮನೆಗೆ ಬರೋದು ಈಗ ಜೆಡಿಎಸ್ ಪಕ್ಷದ ನಾಯಕರು ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಹೋಗೋದು ಪ್ರಾರಂಭ ಆಗಿದೆ ನೀವು ಮಾತ್ರ ಮಾತ್ರ ನಮ್ಮ ಜೆಡಿಎಸ್ ನಾಯಕರಾದಂತ ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ನಾಯಕರನ್ನ ನೀವು ಯಾಕೆ ಭೇಟಿ ಮಾಡಿ ಪ್ರಯತ್ನ ಆಗ್ತಿಲ್ಲ ಸೌಹಾರ್ದಯುತ ಭೇಟಿ ಆಗಬೇಕಾಗಿತ್ತು ನನಗೆ ಅದರಲ್ಲಿ ಯಾವುದೇ ಒಂದು ಅಭ್ಯಂತರವೂ ಇಲ್ಲ ಅದಕ್ಕೆ ಕರೆಕ್ಟ್ ಒಂದು ಟೈಮು ಆ ಒಂದು ಸಂದರ್ಭ ಎಲ್ಲ ಕೂಡಿ ಬರಬೇಕು ಅದು ಖಂಡಿತ ಈಗ ಬಂದೇ ಬರುತ್ತೆ ಆ ಟೈಮಲ್ಲಿ ನಾನು ಮೀಟ್ ಮಾಡೇ ಮಾಡ್ತೀನಿ ಹೂ ಎವರ್ ಐ ಹ್ಯಾವ್ ಟು ಮೀಟ್ ಪಾರ್ಟಿ ಡೈರೆಕ್ಷನ್ ಯಾವ ರೀತಿ ಕೊಡ್ತಾರೆ ಅದನ್ನು ಫಾಲೋ ಮಾಡ್ತೀನಿ ಅದರಲ್ಲಿ ನನಗೆ ತಪ್ಪೇ ಇಲ್ಲ ಅಂತ ನನಗನ್ನಿಸುತ್ತೆ ಖಂಡಿತ ಈ ವಿಷಯಕ್ಕೆ ಬಂದಾಗ ನಾನು ಯಾವುದನ್ನೇ ಮನಸಲ್ಲಿ ಇಟ್ಕೊಳ್ಳೋವಳಲ್ಲ ವಾಟ್ ಎವರ್ ಐ ಹ್ಯಾವ್ ಟು ಡೂ ನನ್ನ ನಾನು ನಂಬಿರೋ ಪಕ್ಷ ಅಥವಾ ನಾನು ನಂಬಿರೋ ಲೀಡರ್ಶಿಪ್ಪು ಅವರ ಕೈಗಳನ್ನು ಬಲಪಡಿಸೋಕೆ ವಾಟ್ ಎವರ್ ಐ ಹ್ಯಾವ್ ಟು ಡೂ ಐ ವಿಲ್ ಡೂ ದಟ್ ಅದು ಅದ್ರ ಜೊತೆಗೆ ಮಂಡ್ಯದಲ್ಲಿ ಇನ್ನೊಂದು ಚರ್ಚೆ ಆಗ್ತಾ ಇರೋದು ಕಳೆದ ಸಲ ನಿಮ್ಮ ಗೆಲುವಿಗಾಗಿ ಶ್ರಮಿಸಿದ್ದ ಕೋರ್ ಟೀಮ್ನ ಸದಸ್ಯರು ಈಗ ನಿಮ್ಮ ಜೊತೆಗಿಲ್ಲ ಅಂತ ಏನಾಯಿತು ಮೇಡಮ್ ಕೋರ್ ಟೀಮ್ ಸದಸ್ಯರು ಯಾರು ಅಂತ ನೀವು ಪ್ರತ್ಯಕ್ಷವಾಗಿ ಕೆಲವರು ನನ್ನ ಪರ ವರ್ಕ್ ಮಾಡಿದವರಲ್ಲಿ ಬಹುತೇಕರು ನನ್ನ ಜೊತೆಯಲ್ಲೇ ಇದ್ದಾರೆ ಈಗಲೂ ನನ್ನ ಜೊತೆಯಲ್ಲೇ ಇದ್ದಾರೆ ಇನ್ನು ಪರೋಕ್ಷವಾಗಿ ನನ್ನ ಬೆಂಬಲಕ್ಕೆ ನಿಂತವರು ಅವರವ್ರ ಲೀಡರ್ಸ್ ಈಗ ಅವರೇ ಎಮ್ ಎಲ್ ಎಸ್ ಆಗಿದ್ದಾರೆ ಸೊ ಹಾಗಾಗಿ ಅವರು ಮಾತಾಡ್ತಾರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಬಣದ ಬಗ್ಗೆ ಅಲ್ಲ ಸಿದ್ದರಾಮಯ್ಯನವರು ಬಣ ಅಂತ ಹೇಳೋದಕ್ಕಿಂತ ಮಂಡ್ಯ ಲೋಕಲ್ ಲೀಡರ್ಸ್ ಅಂತಾನೆ ಹೇಳಬೇಕು ಆವಾಗಿನ ಪರಿಸ್ಥಿತಿಗೆ ಅವ್ರದ್ದು ಒಂದು ಐಡೆಂಟಿಟಿ ಕ್ರೈಸಿಸ್ ಇತ್ತು ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಸೊ ನನ್ನ ಎಲೆಕ್ಷನ್ ಮೂಲಕ ಕಾಂಗ್ರೆಸ್ ರಿವೈವ್ ಆಗುವಂಥ ಒಂದು ಆ ರಿಸಲ್ಟ್ ನಿಮಗೆ ಈ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಣಿಸ್ತು ಸೊ ವಾಸ್ ಒಂಥರ ವಿನ್ ವಿನ್ ಸಿಟುವೇಶನ್ ಅನ್ನೋ ಪರಿಸ್ಥಿತಿ ಆಯಿತು ಇಫ್ ಯು ಲುಕ್ ಟ್ ಇಟ್ ಮೇಡಮ್ ನೆಲಮಂಗ್ಲಿಂದ ವಿಧಾನಸಭಾ ಕ್ಷೇತ್ರದಿಂದ ಕಾರ್ಯಕರ್ತ ಶಿವಕುಮಾರ್ ಅಂತ ಮಾತಾಡ್ತಿರೋದು ಲಾಸ್ಟ್ ಟೈಮ್ ನೀವು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಿಂತು ಜಯಶೀಲರಾಗಿ ಬಿ ಜೆ ಪಿಗೆ ಬೆಂಬಲ ಕೊಟ್ಟ್ರಿ ಅದಾದಮೇಲೆ ಈಗ ಮಂಡ್ಯದಲ್ಲಿ ನಿಮಗೆ ಟಿಕೆಟ್ಗೆ ಕನ್ಫರ್ಮ್ ಬರ್ತಾ ಇಲ್ಲ ಜೆ ಡಿ ಜೆಡಿಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದಮೇಲೆ ನಿಮಗೆ ಕಾಂಗ್ರೆಸ್ನವ್ರು ಯಾರನ್ನ ಆಫರ್ ಕೊಟ್ಟಿದ್ರಾ ಮೇಡಮ್ ನೀವು ಆಫರ್ ಆಫರ್ ಅಂದರೆ ಅದೇನು ಅಫಿಷಿಯಲ್ ಕಾಂಗ್ರೆಸ್ನವರೂ ಇಲ್ಲ ಖಂಡಿತ ಈಗ ಕಾಂಗ್ರೆಸ್ ಪಾರ್ಟಿಲಿರುವಂಥ ಒಂದು ಇರ್ಬೋದು ಅಥವಾ ಒಂದು ಸೀನಿಯರ್ ಲೀಡರ್ಸ್ ಇರ್ಬೋದು ಎಲ್ಲರೂ ನಮ್ಮ ಮನೆಗೆ ಬಂದವರೇ ಅಂಬರೀಷ್ ಅವ್ರ ಜೊತೆಯಲ್ಲಿ ಒಳ್ಳೆಯ ಒಡನಾಟ ಇದ್ದವ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸಾಗೂ ಅವರು ಈಗಲೂ ಇದ್ದಾರೆ ಅವ್ರು ಮೀಟ್ ಮಾಡಿದಾಗ ಒಂದು ಕ್ಯಾಶುವಲ್ ವೇಯಲ್ಲಿ ನೀವು ಯಾಕೆ ನಮ್ಮ ಪಕ್ಷಕ್ಕೆ ಬರಬಾರ್ದು ನಮ್ಮ ಪಕ್ಷಕ್ಕೆ ನೀವು ಬಂದರೆ ನಾವೆಲ್ಲ ನಿಮಗೆ ಸಪೋರ್ಟ್ ನಿಂತ್ಕೋತೀವಿ ಅಂತಾರೆ ಬಟ್ ಸ್ಥಳೀಯವಾಗಿ ಆ ಒಂದು ಭಾವನೆ ಇರಲಿಲ್ಲ ಸುಮಲತಾ ಬೇಡ ಅನ್ನೋವಂಥ ಇದೇನೇ ಇತ್ತು ನಮ್ಮ ಪಕ್ಷಕ್ಕೆ ಬಂದರೆ ಯಾರ್ಯಾರಿಗೇನು ತೊಂದರೆಗಳಾಗ್ತಿತ್ತೋ ನನಗೆ ಗೊತ್ತಿಲ್ಲ ನೀವು ಆ ಲೀಡರ್ಸ್ನೇ ಕೇಳಬೇಕು ಸೊ ಹಾಗಾಗಿ ನನಗೆ ಎಲ್ಲಿ ವೆಲ್ಕಮ್ ಇಲ್ವೋ ನನಗೆಲ್ಲಿ ಗೌರವ ಇಲ್ವೋ ಅಂದ್ರೆ ಸ್ವಾಭಿಮಾನ ಪಕ್ಕ ಇಟ್ಟು ಅಂಥ ಕಡೆ ನಾನು ಹೋಗಲ್ಲ ಕೆ ಆರ್ ಎಸ್ ಡ್ಯಾಮಲ್ಲಿ ವಿಚಾರದಲ್ಲಿ ಸಂರಕ್ಷಣೆ ವಿಚಾರದಲ್ಲಿ ಅತಿ ಹೆಚ್ಚು ಧ್ವನಿ ಮಾಡಿದ್ರಿ ಅದೇ ಥರ ತಮಿಳ್ನಾಡಿಗೆ ಕಾವೇರಿ ನದಿ ನೀರು ಅರಿಯುವಾಗ ಅಷ್ಟು ಹೆಚ್ಚಿಗೆ ಧ್ವನಿ ಮಾಡಿಲ್ಲ ಯಾಕಂದರೆ ಅಂಬರೀಷ್ ಅಣ್ಣ ಇದ್ದ ಇರಬೇಕಾದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಬಂದಿದ್ದರು ಮಂಡ್ಯಕ್ಕೆ ಅದೇ ರೀತಿ ದೇವೇಗೌಡರು ಅಷ್ಟೇ ಅಷ್ಟೇ ಹೆಚ್ಚಿಗೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವಹಿಸಿದರು ಆದರೆ ನೀವು ಆ ಥರ ಧ್ವನಿ ಎತ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್ ಓಕೆ ಈಗ ಅಂಬರೀಷ್ ಅವರು ರಾಜೀನಾಮಾ ಯಾವ ಪೊಸಿಷನ್ಗೆ ಕೊಟ್ಟರು ಸೆಂಟ್ರಲ್ ಮಿನಿಸ್ಟರ್ ಪೊಸಿಷನಲ್ಲಿ ಕೂಸ್ಬಿಟ್ಟು ನಾನೇನು ಸೆಂಟ್ರಲ್ ಮಿನಿಸ್ಟರ್ ಇರಲಿಲ್ಲ ಒಂದು ನೀವು ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲೂ ಕಂಪೇರ್ ನಾನು ಅಲ್ಲಿ ಸಿ ಎಮ್ ಜೊತೆಯಲ್ಲೇ ನನ್ನ ಕಂಪೇರ್ ಮಾಡಬೇಡಿ ನನ್ನ ವರ್ಕ್ ಸ್ಕೋಪ್ನ ಅಂದರೆ ನೀವು ಎಕ್ಸ್ ಪ್ರೈಮ್ ಮಿನಿಸ್ಟ್ರ ಜೊತೇಲಿ ನನ್ನ ಕಂಪೇರ್ ಮಾಡ್ತಿದ್ದೆ ಸಂತೋಷ ಅಷ್ಟು ಸ್ಥಾನ ನನಗೆ ಕೊಟ್ಟಿದ್ದೀರ ಬಟ್ ಒಂದೇನಂದರೆ ಈಗ ಕಾವೇರಿ ನೀರು ಅನ್ನೋದು ಸುಪ್ರೀಂ ಕೋರ್ಟ್ ಟ್ರಿಬ್ಯೂನಲ್ಗೆ ಕೊಟ್ಟಿರೋ ಅಂಥ ವಿಚಾರ ಅದರಲ್ಲಿ ನೀವು ನಾನು ಸರ್ಕಾರನೋ ಯಾವುದೇ ಸರ್ಕಾರ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಸರ್ಕಾರದ ಕೈಯಲ್ಲಿ ನಾವಿಲ್ಲಿ ನೀರೇ ಕೊಡಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ ಇರಲಿಲ್ಲ ಆವತ್ತಿನ ಕಾಲಕ್ಕೆ ಮೊದಲು ಎಸ್ ಎಮ್ ಕೃಷ್ಣರವರು ನಾವು ಫಸ್ಟ್ ನೀರು ಕೊಡೋಲ್ಲ ಅಂದಮೇಲೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೆ ಕೊಡಲೇಬೇಕಾಗಿತ್ತು ನೀರು ಬಿಡಲೇಬೇಕಾಗಿತ್ತು ಸೊ ಆ ಟೈಮಲ್ಲಿ ಅಂಬರೀಷ್ ಅವರು ಆ ಒಂದು ಎಮೋಷನಲ್ ಇದರಲ್ಲಿ ಅವರು ರಿಸೈನ್ ಮಾಡಿದ್ರು ಆ ಟೈಮಲ್ಲಿ ಅದನ್ನೂ ಟೀಕಿಸಿದವರಿದ್ದರು ನೀವು ಇರೋದು ಬಿಟ್ಟು ಅಲ್ಲಿ ಇದ್ದು ಫೈಟ್ ಮಾಡಬೇಕಿತ್ತು ಅದೇ ರಿಸೈನ್ ಮಾಡಿದ್ರೆ ಏನು ಪ್ರಯೋಜನ ಅನ್ ಅಂದವರು ಇದ್ದರು ಸೊ ಕೆಲವು ಟೈಮಲ್ಲಿ ಏನಾಗುತ್ತೆ ನಾವು ಮಾಡಿದ್ರೂ ವಿಮರ್ಶೆ ಮಾಡದೇ ಇದ್ರೂ ವಿಮರ್ಶೆ ಇದು ಸೊ ಯು ಹ್ಯಾವ್ ಟು ಟೇಕ್ ಯುವರ್ ಕಾಲ್ ನಾನು ಕೆ ಆರ್ ಎಸ್ ಡ್ಯಾಮ್ ಒಂದು ಉಳಿವಿಗಾಗಿ ಈಗಲೂ ಮೈ ಐ ಎಮ್ ರೆಡಿ ಟು ಡೂ ಎನಿಥಿಂಗ್ ಈಗಲೂ ನಾನು ಹೋರಾಟ ಮಾಡ್ತೀನಿ ಮೊನ್ನೆವರೆಗೂ ಮೊನ್ನೆ ತ್ರೀ ಡೇಸ್ ಬ್ಯಾಕೂ ನಾನು ಮೂರು ಸಭೆ ಕರೆದಿದ್ದೀನಿ ಡಿ ಸಿ ಜೊತೇಲಿ ಈ ಇಲ್ಲಿಗಲ್ ಮೈನಿಂಗ್ನ ಅಲ್ಲಿ ಮಾಡಲೇಬಾರ್ದು ಆ ಗಣಿ ಮಾಲೀಕರು ಯಾವಾಗ ಅಕ್ರಮ ಗಣಿ ಮಾ ಗಣಿಗಾರಿಕೆ ಅಥವಾ ಅಲ್ಲಿ ಇಲ್ಲದೆ ಪರ್ಮಿಸ್ ಪರ್ಮಿಷನ್ ಇಲ್ಲದೇ ಇರೋ ಜಾಗದಲ್ಲಿ ಮಾಡೋರು ಅಲ್ಲಿ ಬರೀ ಜೆ ಡಿ ಎಸ್ನವ್ರು ಅಂತ ಇರಲಿಲ್ಲ ಎಲ್ಲ ಪಾರ್ಟಿಯದವರು ಇದ್ದರು ಅವರೆಲ್ಲರೂ ನನ್ನ ವಾಪಸ್ ಮಾಡಿದ್ರು ಈಗಲೂ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ ಅದೊಂದು ಲಾಬಿ ಇದೆ ಯಾ ಏನಾದರೂ ಮಾಡಿ ಸುಮಲತಾನ ಮಂಡ್ಯದಿಂದ ಓಡಿಸ್ಬೇಕು ಆವಾಗ ನಮಗೆ ಇದು ಒಂಥರ ಈಸಿ ಆಗುತ್ತೆ ಅನ್ನೋವಂಥ ಲಾಬಿನೂ ಇದೆ ಅದು ಗೊತ್ತೂ ಇದೆ ನಾನು ಕೇರ್ ಮಾಡಿಲ್ಲ ಯಾಕೆಂದರೆ ನನ್ನ ಸ್ವಾರ್ಥಕ್ಕೆ ಇನ್ನು ಇನ್ನು ಆ ಟೈಮಲ್ಲಿ ನನಗೆ ಒಂದಷ್ಟು ಜನ ಬೆದರಿಕೆಯೂ ಹಾಕಿದ್ರು ಇದೆಲ್ಲ ಮಾಡಿದ್ರೆ ನಿಮ್ಮನ್ನು ಏನೇನೋ ಮಾಡ್ತಾರೆ ನಿಮಗೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇನ್ನೊಬ್ಬರು ನಮ್ಮ ಆಪ್ತರೊಬ್ಬರಿಗೆ ಫೋನ್ ಮಾಡಿಬಿಟ್ಟು ಏನು ಮಾಡಬೇಕು ಮಾಡಿ ಮಾ ಹೀಗೆ ಕೇಳಿ ನಾವೆಲ್ಲ ಮಾಡ್ತೀವಿ ಅದನ್ನೆಲ್ಲ ಡೀಲ್ ಮಾಡಿ ಮುಗಿಸೋಣ ಈ ಮ್ಯಾಡಮ್ನಲ್ಲಿ ಸ್ವಲ್ಪ ಸಾಫ್ಟಾಗಿ ಹೋಗೋಕ್ಕೆ ಇದ್ದೇ ಮಾತನ್ನು ಹೇಳೋದು ಸ್ವಲ್ಪ ಸಾಫ್ಟ್ ಅಗ್ರೆಸಿವ್ ಆಗಿ ಹೋಗಬೇಡ ಅಂತ ಹೇಳಿ ಇದು ಯಾಕೆ ಬೇಕು ಏನು ಇದು ಎಲ್ಲಿ ಯಾರಿಗೂ ಪ್ರಯೋಜನ ಆಗೋಲ್ಲ ಈ ಫೈಟಿಂದ ಈ ಮಾತನ್ನು ಹೇಳಿದ್ದಾರೆ ನಾನು ಅದಕ್ಕೂ ಬಗೆಲ್ಲ ಇದಕ್ಕೂ ಹೆದರ್ಕೊಂಡಿಲ್ಲ ಸೊ ಐ ಆಮ್ ಕಮಿಟೆಡ್ ಕೆ ಆರ್ ಎಸ್ ಇದು ಖಂಡಿತ ಕಾವೇರಿ ನೀರನ್ನು ಲಾಸ್ಟ್ ಇಯರ್ ಆಗಸ್ಟಲ್ಲಿ ಸರ್ಕಾರ ಬಿಫೋರ್ ಆ ಟ್ರಿಬ್ಯುನಲ್ ಆದೇಶ ಅಥವಾ ಸುಪ್ರೀಂ ಕೋರ್ಟ್ ಹೇಳೋಕ್ಕೆ ಮೊದಲೇ ಬಿಟ್ಟಿದ್ದಲ್ಲ ಅದು ತುಂಬ ನಮಗೆ ಇವಾಗ ಎಫೆಕ್ಟ್ ಇದೆ ತುಂಬ ಎಫೆಕ್ಟ್ ಆಗ್ತಾ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ಬೊಮ್ಮಾಯವರು ಬಂದಿದ್ದರು ಕೆ ಆರ್ ಎಸ್ ಡ್ಯಾಮ್ಗೆ ಹೋದ್ರು ನಮ್ಮನ್ನು ಒಳಗೆ ಬಿಟ್ಟಿಲ್ಲ ಆ ಟೈಮಲ್ಲಿ ಇದೆಲ್ಲ ಗೊಂದಲವೂ ಆಯಿತು ಸೊ ಐ ಎಮ್ ಟೋಟಲಿ ಕಮಿಟೆಡ್ ನನ್ನ ಜಿಲ್ಲೆ ಅಥವಾ ಕೆ ಆರ್ ಎಸ್ ಅನ್ನೋದು ಬರೀ ಮಂಡ್ಯಕ್ಕಲ್ವಲ್ಲ ಈಗ ನೋಡ್ತಾ ಇದ್ದೀರಲ್ಲ ನೀರಿಗೆ ಯಾವ ರೀತಿ ಇಲ್ಲಿ ಹಾಹಾಕಾರ ನಡೀತಾ ಇದೆ ಅಂತ ಆ ಡ್ಯಾಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಇನ್ನೊಂದು ಡ್ಯಾಮ್ ಕಟ್ಟೋಕ್ಕಾಗತ್ತಾ ಈ ನೋಡಿ ಮೇಕೆದಾಟು ಎಷ್ಟು ವರ್ಷಗಳು ಎಷ್ಟು ಡಿಕೇಟ್ಸ್ ಆಯ್ತೇನೋ ಆ ಪ್ರಾಜೆಕ್ಟು ಪ್ರಪೋಸಲ್ ಬಗ್ಗೆ ಮಾತು ಮಾತಾಡ್ತಾನೇ ಇದ್ದೀವಿ ಅದು ಮಾಡೋಕ್ಕಾಗ್ತಾ ಇಲ್ವಲ್ಲ ನನ್ನ ಹೆಸರು ಗೋವಿಂದರಾಜು ಅಂತ ನಿಮಗೆ ಕೊಲೆ ಇದು ಬಂದಿದೆ ಅಂತ ಹೇಳಿದ್ರಿ ಹೋದ ದಿನಗಳಲ್ಲಿ ಹಂಗಂದರೆ ನೀವು ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಅದೇನು ರಾಜಕೀಯ ತಂತ್ರನ ಮೇಡಮ್ ಅಲ್ಲ ಏನು ನನಗೆ ಅರ್ಥ ಆಗಲಿಲ್ಲ ನಿಮಿಷಗಳಿಗೆ ಕಂಪ್ಲೇಂಟ್ ಕೊಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ ನೋಡಿ ಕೊಲೆ ಅಲ್ಲ ಕೊಲೆ ಬೆದರಿಕೆ ಅಂತ ಒಂದು ನಿಮಿಷ ಒಂದು ನಿಮಿಷ ಬೆದರಿಕೆ ಹಾಕೋರು ಅವ್ರ ಅಡ್ರೆಸ್ಸು ಆಧಾರ್ ಕಾರ್ಡು ಫೋಟೋ ಕಳಿಸಲ್ಲ ನಮ್ಗೆ ಯಾವುದೋ ಒಂದು ಅನಾನಮಸ್ ಕಾಲ್ ಬರುತ್ತೆ ಯಾರಿಗೋ ನಮ್ಮ ಅಕ್ಕಪಕ್ಕ ಪಕ್ಕ ಬರುತ್ತೆ ಈ ರೀತಿ ಯಾಕೆ ಇವ್ರಂಗೆ ಇಷ್ಟು ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ ಹಳೆ ಹೆಚ್ಚು ಕಡಿಮೆ ಆದರೆ ನೀವು ಏನು ರೆಸ್ಪಾನ್ಸಿಬಿಲಿಟಿ ನಮ್ದಲ್ಲ ನೀವೇ ಇದನ್ನು ತಲೆಗೆ ಹಾಕ್ಕೋತಾ ಇದೀರ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ ಅಷ್ಟೇ ಬಿಟ್ಟರೆ ಇದಪ್ಪ ನಿನ್ನ ಹೆಸರೇನಪ್ಪ ಗೋವಿಂದರಾಜು ಹಾಂ ಗೋವಿಂದರಾಜು ನಾನು ಗೋವಿಂದರಾಜು ನಾನು ಇಲ್ಲಿರ್ತೀನಿ ನಾನು ಫಲನ ಪಕ್ಷಕ್ಕೆ ಸೇರಿದವನು ನಾನು ನಿಮ್ಮನ್ನು ಬಂದು ಕೊಂದುಬಿಡ್ತೀನಿ ನೀವು ಕೆ ಆರ್ ಎಸ್ ಪರವಾಗಿ ಬ ಫೈಟ್ ಮಾಡಿದ್ರೆ ಅಂತ ಹೇಳ್ತಾರಾ ಹೇಳ್ತೀರಾ ನೀವು ಇಲ್ಲ ತಾನೆ ಸೊ ಸಿಂಪಲ್ ಆನ್ಸರ್ ಎಸ್ ನಾನು ಜ್ಯೋತಿ ಗೌಡ ಬಿ ಜೆ ಪಿ ಕಾರ್ಯಕರ್ತೆ ನಾವೇನು ಅಂದ್ಕೊಂಡಿದ್ವಿ ನೀವು ಇಂಡ ನಮಗೆ ಮೋದಿಜಿ ಅವ್ರ ಗೌರ್ಮೆಂಟ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕನ್ಸು ಕಟ್ಕೊಂಡು ಮಾಡಿದ್ರಲ್ಲ ಬಟ್ ನೀವು ಈಗ ಮಾಡಿದ್ರು ಬಟ್ ಆ ಸಮಯದಲ್ಲಿ ನೀವು ಎಲ್ಲೂ ಕೂಡ ಕ್ಲೂ ಕೂಡ ಬಿಡಲಿಲ್ಲ ಅದು ತುಂಬ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ನಿಮ್ಮ ಆ ಸೈಡ್ ಹೌದು ನೀವು ಅಭಿವೃದ್ಧಿ ಮಾಡಿದ್ದೀರಾ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿಸಿದ್ದೀರಾ ಅದೆಲ್ಲ ನಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಬಟ್ ನೀವು ಎಲ್ಲೂ ಕೂಡ ಹೇಳಿದೆ ಈಗ ಮೈತ್ರಿ ಸರ್ಕಾರ ಆದಮೇಲೆ ಈಗ ಹೊಂದಾಣಿಕೆ ಆದ ನಂತರ ನೀವು ಸೀಟ್ ಕೇಳ್ತಿದ್ದೀರಲ್ಲ ಅದು ಎಷ್ಟು ಕ್ವಶನ್ಸಲ್ಲಿ ತುಂಬ ಮಿಸ್ಇನ್ಫರ್ಮೇಶನ್ ಅನ್ನೋದು ಇದೆ ನೀವು ಅಂದ್ಕೊಂಡಿರ್ಬೋದು ನಾನು ಸರ್ಕಾರ ಮೋದಿ ಸರ್ಕಾರದ ಪರ ನಿಂತಿಲ್ಲ ಅಂದರೆ ಇವತ್ತು ನಾನು ಆಗಲೇ ಹೇಳಿದ್ನಲ್ಲ ಒಂದು ಅರ್ಧ ಗಂಟೆ ಕೇಳಿದ ಟೈಮ್ಗೆ ಮೋದಿಯವರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂದರೆ ಹೀ ನೋಸ್ ವಾಟ್ ಮೈ ಕಂಟ್ರಿಬ್ಯೂಷನ್ ಐ ಹೌ ಹ್ಯಾವ್ ಸ್ಟುಡ್ ಫಾರ್ ದ ಪಾರ್ಟಿ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅಲ್ಲಲ್ಲ ಕೇಳಿ ನಾನು ಅವರು ಹೇಳಿದಾಗೆ ನಾನು ಗೆದ್ದಿರೋದು ಎಲ್ಲರ ಒಂದು ನನ್ನ ಎಲೆಕ್ಷನಲ್ಲಿ ನೀವು ಬಹುಶಃ ಇಂಡಿಯಾ ಇತಿಹಾಸದಲ್ಲಿ ಇರೋಂಥ ಒಂದು ಸನ್ನಿವೇಶ ಏನು ಅಂತಂದರೆ ಜೊತೆ ಜೊತೆಗೆ ಬಿ ಜೆ ಪಿ ಬಾವುಟ ಕಾಂಗ್ರೆಸ್ ಬಾವುಟ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕಾಂಗ್ರೆಸ್ ಫ್ಲಾಗ್ ಇಟ್ಕೊಂಡ್ರು ಬಿ ಜೆ ಪಿ ಆಫ್ ಕೋರ್ಸ್ ಬಿ ಬಿ ಜೆ ಪಿ ಕಮಲದ ಬಾವುಟ ಇಟ್ಕೊಂಡ್ರು ಒಂದಷ್ಟು ಕಡೆ ಜೆ ಡಿ ಎಸ್ ಅವರವರು ಅವರ ಬಾವುಟ ಇಟ್ಕೊಂಡು ಬಂದರು ನನ್ನ ಸೊ ಈ ಒಂದು ಸನ್ನಿವೇಶ ನೀವು ಹಿಂದೇನೂ ನೋಡಿರೋಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೇನೂ ಅದು ಆಗೋಕ್ಕೆ ಚಾನ್ಸೇ ಇಲ್ಲ ಅಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಹಾಗಾಗಿತ್ತು ಸೊ ಅಲ್ಲಲ್ಲ ಅಲ್ಲ ಎವ್ರಿ ಬಿಲ್ ಇನ್ ಪಾರ್ಲಿಮೆಂಟ್ ಇಸ್ ಎವ್ರಿ ಬಿಲ್ ಇನ್ ಪಾರ್ಲಿಮೆಂಟ್ ನನಗೆ ಅವ್ರಿಗೆ ಅವ್ರು ನನಗೆ ಕ್ಯಾಂಡಿಡೇಟ್ ಹಾಕ್ತೆ ಸಪೋರ್ಟ್ ಮಾಡಿರೋದು ಅಥವಾ ಅವರೇ ಖುದ್ದಾಗಿ ನನ್ನ ಹೆಸರನ್ನು ಮೆನ್ಷನ್ ಮಾಡಿ ಕ್ಯಾಂಪೇನ್ ಮಾಡಿರೋದು ಇದೆಲ್ಲ ನಡೆದಿದ್ದು ಒಂದು ಮಾತುಕತೆ ಅವರು ಓನ್ಲಿ ಇಟ್ ವಾಸ್ ಅನ್ಕಂಡೀಷ್ನಲ್ ಸಪೋರ್ಟ್ ಅವ್ರು ನನಗೆ ಕೊಟ್ಟಿದ್ದು ಅವರೇನಂದರೂ ನಮಗೆ ನೀವು ಪಾರ್ಲಿಮೆಂಟಲ್ಲಿ ಸಪೋರ್ಟ್ ಮಾಡಬೇಕು ಅಂದರೆ ಬಿಲ್ಸು ವೋಟಿಂಗು ಏನೇ ಇದ್ರೂ ಇಶ್ಯೂ ಬೇಸ್ಡ್ ಸಪೋರ್ಟ್ ನಾವು ಕೇಳಿದಾಗೆಲ್ಲ ನೀವು ನಮ್ಮ ಪರವಾಗಿ ನಿಂತ್ಕೋಬೇಕು ಅದನ್ನೇ ಮಾಡಿದ್ದೀನಿ ನಾನು ಪಾರ್ಲಿಮೆಂಟಲ್ಲಿ ಅಷ್ಟೇ ಅಷ್ಟೇ ಅಲ್ಲ ಯು ಹ್ಯಾವ್ ಟು ಸಿ ಅದನ್ನು ಒಂದು ಹೋಲ್ಸಮ್ ಸಮುದ್ರಲ್ಲಿ ಐ ವಾಂಟಡ್ ಟು ಟೇಕ್ ನಾನು ಒಂದು ಇಂಡಿಪೆಂಡೆಂಟಾಗಿ ಬಿಟ್ಟು ನಾನು ಇಮಿಡಿಯೇಟ್ಲಿ ಒಂದು ಪಕ್ಷದ ಕಡೆ ಆದರೆ ಎಲ್ಲೋ ಒಂದಷ್ಟು ಕ ಜನ ನನ್ನನ್ನು ಡಿಸಪಾಯಿಂಟ್ ಆಗೋರು ಸೊ ಅವ್ರನ್ನ ನಾನು ವಿಶ್ವಾಸಕ್ಕೆ ತಗೊಂಡು ನನ್ನ ಕಡೆ ನನ್ನ ಪಾಯಿಂಟ್ ಆಫ್ ವ್ಯೂ ಅವ್ರನ್ನ ಅರ್ಥ ಮಾಡಿಸಿ ಅವ್ರಿಗೂ ನಾನು ಗೌರವ ಕೊಟ್ಟು ನಾನು ನಿಮ್ಮನ್ನು ಯಾರನ್ನೂ ಇಲ್ಲ ನೀವೆಲ್ಲರೂ ನನ್ನ ಜೊತೇಲಿ ಬನ್ನಿ ಅನ್ನೋದಕ್ಕೆ ನನಗೆ ಅಷ್ಟು ಟೈಮ್ ಬೇಡವಾ ನಾನು ಲಾಸ್ಟ್ ಇಯರ್ ನಾನೇನಕ್ಕೆ ಸಪೋರ್ಟ್ ಮಾಡಬೇಕು ನಾನೇನು ನಿಂತ್ಕೊಂಡಿಲ್ವಲ್ಲ ವೈ ಶುಡ್ ನಾನೇನು ಮೈತ್ರಿ ಆದಮೇಲೆ ನಾನು ಸೀಟ್ ಕೇಳ್ತಾ ಇಲ್ಲ ಅಟ್ಸ್ ಅ ವೆರಿ ರಾಂಗ್ ಥಿಂಗ್ ಯು ಹ್ಯಾವ್ ಸೆಡ್ ನನ್ನ ನಾನು ಸಪೋರ್ಟ್ ಕೊಟ್ಟ ಮೇಲೆ ಮೈತ್ರಿ ಅದಾದ ಮೇಲೆ ಎಷ್ಟೋ ತಿಂಗಳಾದ ಆಗಿತ್ತು ನಾನು ಎನ್ ಡಿ ಎಗೆ ಒಂದು ಲೆಟರ್ ಆಫ್ ಸಪೋರ್ಟ್ ಕೊಟ್ಟು ಪಾರ್ಟ್ ಆಫ್ ಎನ್ ಡಿ ಎ ನಾನ್ ಫಸ್ಟ್ ಆಗಿದ್ದು ಸೊ ಡೋಂಟ್ ಯು ಥಿಂಕ್ ಐ ಹ್ಯಾವ್ ಫಸ್ಟ್ ರೈಟ್ ಹೌದು ಅಲ್ವಾ ಹಾಂ ಫಸ್ಟ್ ಸಪೋರ್ಟ್ ಕೊಟ್ಟಿದ್ದು ನಾನು ಮಂಡ್ಯದಲ್ಲಿ ಲೆಟ್ ದಟ್ ಬಿ ವೆರಿ ವೆರಿ ಕ್ಲಿಯರ್ ಇನ್ ಯುವರ್ ದಿಸ್ ಥಿಂಗ್ ಪ್ರತಿ ಇದರಲ್ಲೂ ಪಾರ್ಲಿಮೆಂಟು ಅಥವಾ ನನ್ನ ಅವ್ರ ಬಿಲ್ಸ್ನ ಸಪೋರ್ಟ್ ಮಾಡಿದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲಿ ಐ ಹ್ಯಾವ್ ಫಾಲೋಡ್ ಬಿ ಜೆ ಪಿ ಲೀಡರ್ಶಿಪ್ ಏನು ಹೇಳಿದ್ದಾರೆ ಅದನ್ನೇ ಮಾಡಿದ್ದೀನಿ ಅದಕ್ಕೆ ಅವರಿಗೆ ನನ್ನ ಬಗ್ಗೆ ಅಷ್ಟೇ ಗೌರವ ಇದೆ ಪ್ರಜಲ್ಗೌಡ ಅಂತೇಳಿ ಕದ್ಲೂರಿಂದ ಮಧು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ನಾವು ಏನು ಲಾಸ್ಟ್ ಫೈವ್ ಇಯರ್ಸ್ ಗಮನಿಸಿದ್ದೀವಿ ಮತ್ತು ಏನು ಹೇಳಿಕೆಗಳು ನೀಡಿದ್ರಿ ಅದು ಮುಖಾಂತರ ನೋಡೋದಾದರೆ ಈ ಟೈಮಲ್ಲಿ ಕೂಡ ನೀವು ಏನು ಮಾಡ್ತೀರ ಅಂದರೆ ಕ್ಷೇತ್ರಕ್ಕೆ ಬರೋದೇ ಇಲ್ಲ ಮಂಡ್ಯ ಕ್ಷೇತ್ರಕ್ಕೆ ಜಸ್ಟ್ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಮುಖಾಂತರನೇ ಮನೇಲಿ ಹಿರಿಯ ಆ ಥರ ಅಂತ ಹೇಳ್ತೀರಾ ಮತ್ತು ಬೇರೆ ಇಂಡಸ್ಟ್ರಿ ಲೆವೆಲಲ್ಲಾಗಲಿ ಆಗಲಿ ಎಜುಕೇಷನ್ ಲೆವೆಲ್ ಆಗಲಿ ನಿಮ್ಮ ಒಂದು ಕಾರ್ಯ ಕಾರ್ಯಕ್ರಮಗಳು ಯಾವ ರೀತಿ ಕೈಗೊಂಡಿಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಎರಡನೇ ಕ್ವಶನ್ ಅಂತ ಏನು ಕೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ನಿಮ್ಮ ಓಟ ನೀವು ಗೆದ್ದಂಥ ಸಮಯದಲ್ಲಿ ಎಲ್ಲ ಪಕ್ಷದವರು ಕೂಡ ನಿಮಗೆ ಓಟ್ ಹಾಕಿದ್ದಾರೆ ಬಟ್ ಇವಾಗ ನೀವು ಒಂದು ಪಕ್ಷಕ್ಕೆ ಹೋದರೆ ಅದು ಮೋಸ ಮಾಡ್ದಂಗೆ ಆಗಲ್ಲ ಮೇಡಮ್ ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ ಜನಗಳು ಯಾರು ಓಟ್ ಹಾಕಿದ್ದಾರೆ ಸಜೆಷನ್ ಏನು ಇನ್ನೊಮ್ಮೆ ಪಕ್ಷದರಾಗಿ ಏನು ನಿಂತ್ಕೊಳ್ಳಿ ಅಂತ ಹೌದು ಪಕ್ಷ ಎಸೆಂಬ್ಲಿಗೊಂದು ಲೋಕಸಭೆ ಇನ್ನೊಂದಕ್ಕೆ ಒಂದು ನಾನು ಈ ಏನು ಕಾರ್ಯಕರ್ತರ ಜೊತೆಗೆ ಅನ್ನೋದಕ್ಕಿಂತ ಮತದಾರರ ಜೊತೆಗೇನ ಕನೆಕ್ಟು ತುಂಬಾ ಜನ ಸಂಸದರ ಬಗ್ಗೆ ಅದೊಂದು ಪ್ರಶ್ನೆ ಬರುತ್ತೆ ಅದು ಕ್ಷೇತ್ರ ತುಂಬಾ ದೊಡ್ಡದು ಅನ್ನುವ ಕಾರಣಕ್ಕ ಹಾಗಾಗತ್ತಾ ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎಂ ಪಿ ಸ್ಕೋಪು ಅಥವಾ ಎಂ ಪಿ ವ್ಯಾಪ್ತಿಗೆ ಬರುವಂಥ ಒಂದು ತಾಲೂಕ್ಗಳು ಅಥವಾ ಹಳ್ಳಿಗಳು ಎಷ್ಟು ಅನ್ನೋದು ಒಂದು ಮಾಹಿತಿಯ ಕೊರತೆ ಇದೆ ಜನರಲ್ಲಿ ಈಗ ಎಮ್ ಎಲ್ ಎಸು ಅವರ ಒಂದು ಒಂದು ತಾಲೂಕಿಗೆ ಸೀಮಿತ ಎಂ ಪಿಗೆ ಈಗ ಸಪೋಸ್ ನನಗೆ ಒಂದು ಎಂಟು ತಾಲೂಕು ಬರುತ್ತೆ ಎರಡು ಸಾವಿರದ ಏಳ್ನೂರು ವಿಲ್ಲೇಜಸ್ ಬರುತ್ತೆ ಅದರಲ್ಲಿ ಪಂಚಾಯಿತಿ ಹೋಬಳಿ ವಿಲೇಜಸ್ ಈ ಈ ರೀತಿ ಇರುತ್ತೆ ಈಗ ಕೋವಿಡ್ ಟೈಮಲ್ಲಿ ನಾನು ವೀಡಿಯೋ ಕಾಲ್ ಮಾಡಿದ್ದು ನನಗೆ ಕೋವಿಡ್ ಇದ್ದಾಗ ಫಾರ್ ಯುವರ್ ಇನ್ಫಾರ್ಮೇಷನ್ ಅದು ನೆನಪಿಟ್ಕೊಳ್ಳಿ ಆದರೆ ನಿಮ್ಮ ಉದ್ದೇಶ ನೀವೊಂದು ಎಡ್ಯುಕೇಟೆಡ್ ಅಂತ ಅಂದ್ಕೊಂಡಿದ್ದೀನಿ ಕೋವಿಡ್ ಟೈಮಲ್ಲಿ ನಾನು ಹೋಗಿ ಜನರನ್ನು ಮೀಟ್ ಮಾಡಿ ಅಲ್ಲಿ ಮಾಡುವಂಥ ಪರಿಸ್ಥಿತಿ ಇತ್ತಾ ಅಥವಾ ಆವಾಗ ಲಾಕ್ಡೌನ್ ಅನ್ನೋದೊಂದು ಇತ್ತು ಫಸ್ಟ್ ಆಫ್ ಆಲ್ ಲಾಕ್ಡೌನ್ ಟೈಮಲ್ಲಿ ಏನಾಗ್ತಿತ್ತು ನಾನು ಈ ಕೋವಿಡ್ ಕೇರ್ ಸೆಂಟರ್ಸ್ಗೂ ಹೋಗಿದ್ದೆ ಹೋದ ತಕ್ಷಣ ಮಂಡ್ಯದಲ್ಲಿ ಅದನ್ನು ಇಂಪೋಸ್ ಮಾಡೋದು ತುಂಬ ಚಾಲೆಂಜಿಂಗ್ ಇತ್ತು ನಮಗೆ ಅವರು ಮಾಸ್ಕು ಹಾಕ್ಕೊಳ್ತಿರ್ಲಿಲ್ಲ ನನ್ನನ್ನು ನೋಡಿದ ತಕ್ಷಣ ಆ ಪ್ರೀತಿಗೆ ಅಥವಾ ಅಭಿಮಾನಕ್ಕೆ ಆ ಕ್ಯೂರಿಯಾಸಿಟಿಗೂ ಓಡೋಡಿ ಬರೋರು ಒಂದು ಗುಂಪು ಅಲ್ಲಿ ದೊಡ್ಡದಾಗಿ ಸೇರಿಕೊಂಡು ನಾನು ಕೇಳಿ ಕೇಳಿ ಸಾಕಾಯ್ತು ನೀವು ಡಿಸ್ಟೆನ್ಸ್ ಮೇಂಟನ್ ಮಾಡಿ ಸಿಕ್ಸ್ ಫೀಟ್ ಡಿಸ್ಟೆನ್ಸ್ ಇರಬೇಕು ಇದು ನಾರ್ಮಲಾ ನೀವು ಮಾಸ್ಕ್ ಹಾಕ್ಕೊಳ್ತಾ ಇಲ್ಲ ನೀವು ಹತ್ರಕ್ಕೆ ಬಂದು ಮಾತಾಡಬಾರ್ದು ಅಲ್ಲಿ ಶೇಕ್ ಹ್ಯಾಂಡ್ ಕೊಡಬಾರ್ದು ಅಲ್ಲ ಮುಟ್ಟಿ ಮಾತಾಡಿ ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತೋ ಇಲ್ವೋ ಇತ್ತು ಸೊ ಐ ಡಿಂಟ್ ವಾಂಟ್ ಟು ಎಂಕರೇಜ್ ದ್ಯಾಟ್ ಒಂದು ಆಮೇಲೆ ಕೋವಿಡ್ ಟೈಮಲ್ಲಿ ನನ್ನ ಎಂ ಪಿ ಲಾರ್ಡ್ ಅನುದಾನದಲ್ಲಿ ಆವಾಗ ಎಷ್ಟು ಜನ ಅಲ್ಲಿ ವೆಂಟಿಲೇಟರ್ಸ್ ಕೊರತೆಯಿಂದ ಪ್ರಾಣ ಕಳ್ಕೊಳ್ಬೇಕಾಗಿತ್ತು ಐವತ್ತು ಲಕ್ಷದ ವೆಚ್ಚ ಐವತ್ತು ಲಕ್ಷ ವೆಚ್ಚದಲ್ಲಿ ಫೈವ್ ವೆಂಟಿಲೇಟರ್ಸ್ನ ಮಿಮ್ಸ್ ಹಾಸ್ಪಿಟ್ಲ್ಗೆ ನಾನು ಕೊಡಿಸಿದ್ದೆ ನನ್ನ ಆವಾಗ ಕೋವಿಡ್ ಟೈಮಲ್ಲಿ ಎರಡು ವರ್ಷ ಕೇಂದ್ರ ಸರ್ಕಾರ ಎಂ ಪಿ ಲಾರ್ಡ್ಸ್ನ ಸಸ್ಪೆಂಡ್ ಮಾಡಿತ್ತು ಎಂ ಪಿ ಫಂಡ್ಸೇ ಇಲ್ಲ ನನ್ನ ಪರ್ಸ್ನಲ್ ಇದರಿಂದ ನಾನು ಎರಡು ಐ ಸಿ ಯು ಆ್ಯಂಬುಲೆನ್ಸ್ನ ನಾವು ಕೊಡಿಸಿದ್ವಿ ಅಷ್ಟೇ ಅಲ್ಲ ಆಕ್ಸಿಜನ್ನ ಬೇರೆ ಬೇರೆ ಕಡೆಯಿಂದ ಆಕ್ಸಿಜನ್ ಇಲ್ಲದೆ ತುಂಬ ಒಂದು ಆಕ್ಸಿಜನ್ಗೆ ಡಿಮ್ಯಾಂಡ್ ಆಗಿತ್ತು ಆ ಟೈಮಲ್ಲಿ ಬೇರೆ ಬೇರೆ ಒಂದು ನೆಟ್ವರ್ಕ್ಗಳಿಂದ ಇಲ್ಲಿ ಪೀನ್ಯಿಂದ ಅಲ್ಲಿ ಮೈಸೂರು ಕಡೆಯಿಂದ ಚಾಮರಾಜನಗರ ಅಲ್ಲಿಂದ ತರಿಸಿ ನಾನು ಖುದ್ದಾಗಿ ಪರ್ಸ್ನಲ್ ಲೆವೆಲಲ್ಲಿ ಮಾಡಿದ್ದು ಇದು ಆ್ಯಸ್ ಎನ್ ಎಂ ಪಿ ಅಲ್ಲ ಪರ್ಸ್ನಲ್ಲಿ ಇದರಲ್ಲಿ ಮಾಡಿದ್ದು ನಾನು ಅಷ್ಟೇ ಅಲ್ಲ ಡಾಕ್ಟರ್ ವಿವೇಕ್ ಮೂರ್ತಿ ಜೋ ಬೈಡನ್ಗೆ ಅವರೇ ಮೇನ್ ಇದು ಅಡ್ವೈಸರ್ ಮೆಡಿಕಲ್ ಇದರಲ್ಲಿ ಇದ್ದಾರೆ ಮೆಡಿಕಲ್ ಬೋರ್ಡ್ ಇದರಲ್ಲಿ ಅವರ ತಂದೆ ಮದ್ದೂರ್ನವರು ಅವರ ಒಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ಇದನ್ನು ರೆಸ್ಪಾಂಡ್ ಮಾಡಿದ್ರು ಆರು ಕೋಟಿ ಇದರಲ್ಲಿ ಅವರು ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಆಮೇಲೆ ಮೆಡಿಕಲ್ ಎಕ್ವಿಪ್ಮೆಂಟ್ಸು ಇನ್ನೂ ಮಾಸ್ಕ್ಸ್ ಆಗಲಿ ಗ್ಲೌಸ್ ಆಗಲಿ ಈ ಥರ ಸಿಕ್ಸ್ ಕ್ರೋರ್ಸನ್ನು ಅವ್ರು ತಂದು ಇದನ್ನು ನೀವು ನಿಮಗೆ ನಾವು ಕೊಡ್ತಾ ಇರೋದು ನಿಮ್ಮ ಕೆಲಸವನ್ನು ನೋಡಿ ಅಂತ ಸೊ ಎಂಟು ತಾಲೂಕುಗಳಲ್ಲಿ ನಾನು ಪ್ರತಿ ತಾಲೂಕ್ಗೆ ಹೋಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋ ಅಂಥ ಕೆಲಸವನ್ನು ಮಾಡಿದ್ದೀನಿ ಇದು ನೀವು ಪೇಷನ್ಸು ಟೈಮ್ ಇದ್ದರೆ ನಾನು ಫೇಸ್ಬುಕ್ಕಲ್ಲಿ ಇದೆಲ್ಲವೂ ರಿಫ್ಲೆಕ್ಟ್ ಆಗಿದೆ ನೀವು ನೋಡ್ಬೋದು ಈಗ ಇಂಡಸ್ಟ್ರಿ ಅಂತೀರಾ ಅದಕ್ಕೂ ಬರೋಣ ಮೈ ಶುಗರ್ ಫ್ಯಾಕ್ಟ್ರಿ ಆ್ಯಂಡ್ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ನಾನು ಎಂ ಪಿ ಆದಾಗ ಎರಡೂ ಬಂದಾಗಿತ್ತು ಫಸ್ಟ್ ಮೀಟಿಂಗಲ್ಲೇ ನಾನು ಯಡಿಯೂರಪ್ಪ ಅವರು ಅವಾಗ ತಾನೇ ಸಿ ಎಮ್ ಆಗಿ ಚಾರ್ಜ್ ತಗೊಂಡ್ರು ಫಸ್ಟ್ ಮೀಟಿಂಗಲ್ಲೇ ನಾನು ಹೇಳಿದೆ ಇದು ಯಾವುದೇ ಕಾರಣಕ್ಕೂ ಮೈ ಶುಗರ್ ಫ್ಯಾಕ್ಟ್ರಿ ಇಷ್ಟು ವರ್ಷಗಳಿಂದ ಅದು ಇದು ಬಿದ್ದು ಅಲ್ಲಿ ರೈತರಿಗೆ ತುಂಬ ಅದು ಅನಾನುಕೂಲ ಆಗ್ತಿದೆ ಇದನ್ನು ಇದಾದ ಮೇಲೆ ಯಡಿಯೂರಪ್ಪನವರು ಅದನ್ನು ಸೀರಿಯಸ್ ಆಗಿ ತಗೊಂಡು ಒಂದು ಒಂದು ವರ್ಷ ಮೀಟಿಂಗ್ಸ್ ಮಾಡಿದ್ವಿ ಅದು ವಿಧಾನಸೌಧದಲ್ಲಿ ಮಾಡಿದ್ವಿ ಶುಗರ್ ಆವರಣದಲ್ಲೇ ಮಾಡಿದ್ವಿ ಎಲ್ಲ ಅವರವರ ಅಭಿಪ್ರಾಯವನ್ನು ಒಂದಷ್ಟು ಪರ ವಿರೋಧ ಒಂದಷ್ಟು ಪ್ರೊಟೆಸ್ಟು ಇದೆಲ್ಲ ಇತ್ತು ಬಟ್ ಐ ವಾಸ್ ವೆರಿ ಫಾರ್ಮ್ ನೀವು ಯಾವುದೇ ಮಾಡಲಲ್ಲಿ ಮಾಡಿ ಅದು ನೀವು ಸರ್ಕಾರ ನಡೆಸ್ತಿರೋ ಏಣೆ ಮಾಡ್ತಿರೋ ಪ್ರೈವೇಟ್ ಕೊಡ್ತೀರ ನಿಮಗೆ ಬಿಟ್ಟಿದ್ದು ನನ್ನ ರೈತರಿಗೆ ಅಲ್ಲಿ ಆ ಕ್ರಷಿ ಸ್ಟಾರ್ಟ್ ಆಗಬೇಕು ಅವ್ರಿಗೆ ಆ ಪೇಮೆಂಟ್ ಆಗಬೇಕು ಅವರೆಲ್ಲೋ ಜಾ ಹೆಚ್ಚಿನ ಟ್ರಾನ್ಸ್ಪೋರ್ಟು ಸ್ಪೆಂಡ್ ಮಾಡಿಕೊಂಡು ಎಲ್ಲೆಲ್ಲೋ ಕಳಿಸ್ಬೇಕಾಗಿ ಬರ್ತಾ ಇದೆ ಆ ಡಿಮ್ಯಾಂಡ್ಗೆ ಅವ್ರಿಗೆ ಆ ಫ್ಯಾಕ್ಟ್ರಿ ಓನರ್ಸ್ನು ಅದನ್ನು ಬೆನಿಫಿಟ್ ತಗೋತಾ ಇದ್ದಾರೆ ಐ ಡೋಂಟ್ ವಾಂಟ್ ದಟ್ ಅನ್ನೋದು ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಇವತ್ತಿನ ದಿನ ನೀವು ಅಲ್ಲಿ ಹೋಗಿ ಅಲ್ಲೇ ನೀವು ಕೇಳಿ ರೈತರು ಯಾರ ಹೆಸರನ್ನು ಹೇಳ್ತಾರೆ ಅಂತ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಈಗ ಸಕ್ಸಸ್ಫುಲ್ಲಾಗಿ ನಡೆದು ಅಲ್ಲಿ ಕ ಕಬ್ಬು ಕ್ರಷಿಂಗ್ ಆನ್ ಟೈಮ್ ಆಗ್ತಿದೆ ರೈತರಿಗೆ ಪೇಮೆಂಟ್ಸ್ ಆಗ್ತಾಯಿದೆ ಯಾವುದೇ ತೊಂದರೆ ಇಲ್ಲದೆ ರೈತರು ಲೆಟ್ ಲೆಫ್ನಿ ಕಮ್ ಟು ಲೆಟ್ ಲೆಕ್ನಿ ಕಮ್ ಟು ದಟ್ ಯಾವಾಗ್ಲೂ ಇರೋ ಇಂಡಸ್ಟ್ರಿನ ಫಸ್ಟ್ ಕಾಪಾಡ್ಕೊಳ್ಳೋಣ ಅದೇ ನಿಮ್ಗೆ ಅಭಿವೃದ್ಧಿ ಅಂದರೆ ನಿಮಗೆ ತಪ್ಪು ಅಭಿಪ್ರಾಯ ಇದೆ ಅಂತ ಹೇಳೋದು ಕೆ ಆರ್ ಎಸ್ ಡ್ಯಾಮನ್ನ ನಾವು ಸರಿಪಡಿಸ್ಕೊಳ್ಳೋದು ಬಿಟ್ಟು ಬೇರೆ ಡ್ಯಾಮ್ ಕಟ್ಟೋದು ಬಗ್ಗೆ ಯೋಚನೆ ಮೈ ಶುಗರ್ ಬ್ಯಾಡ್ ಫ್ಯಾಕ್ಟ್ರಿ ಇನ್ನೂ ಆ ನೂರು ಕೋಟಿ ಹಾಕಿದಾಗಲೂ ಇನ್ನೂ ಅದು ಸರಿ ಆ ಪ್ರಾಬ್ಲಮ್ಸ್ನಾಗ ಚಾಲೆಂಜಸ್ನಾಗ ಆ ಗೌ ಹಿಂದಿನ ಗೌರ್ಮೆಂಟು ಸಾಲ್ವ್ ಮಾಡೋಕ್ಕಾಗೆಲ್ಲ ಈಗಲೂ ಅವ್ರು ಮಾಡೋಕ್ಕಾಗ್ತಿಲ್ಲ ಇಷ್ಟರಲ್ಲಿ ಐನೂರು ಕೋಟಿ ವೆಚ್ಚದಲ್ಲಿ ನಾವು ಹೊಸ ಕಾರ್ಖಾನೆ ಅಂತ ಹೇಳ್ತಿದ್ದಾರೆ ಇದೇ ಅದು ಅದು ನಿಮಗೆ ಇಂಡಸ್ಟ್ರಿ ಅಂತ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ ಬಿಕಾಸ್ ಯು ಆರ್ ಲೂಸಿಂಗ್ ವಾಟ್ ಯು ಹ್ಯಾವ್ ಯು ಆರ್ ನಾಟ್ ಟ್ರೈಂಗ್ ಟು ಅದನ್ನು ಮೇಂಟೈನ್ ಮಾಡಿ ಅಪ್ಗ್ರೇಡ್ ಮಾಡಿ ಡೆವಲಪ್ ಮಾಡೋಕ್ಕೆ ನಿಮ್ಗೆ ಇಂಟ್ರ ಇಂಟ್ರೆಸ್ಟ್ ಇಲ್ಲ ಹಳೇದನ್ನೆಲ್ಲ ಬಿಟ್ಬಿಟ್ಟು ಹೊಸದಾದರೆ ಅದು ಇಂಡಸ್ಟ್ರಿ ಅದು ಅಭಿವೃದ್ಧಿ ಇರೋ ಮರಗಳನ್ನೆಲ್ಲ ಕಡಿತೀವಿ ಮಳೆ ಬರಲಿಲ್ಲ ಅಂದರೆ ಸಾಯ್ತೀವಿ ಇದು ನಿಮ್ಗೆ ಅಭಿವೃದ್ಧಿ ಅಲ್ಲಿ ಬ್ರಿಡ್ಜ್ ಬಂದುಬಿಟ್ಟಿದೆ ಏನಿಲ್ಲ ಸ್ಕೈ ಸ್ಕೈಸ್ಕ್ರೇಪರ್ ಬಂದುಬಿಟ್ಟಿದೆ ಆಹಾ ಎಷ್ಟು ಜನಕ್ಕೆ ಅಲ್ಲಿ ಕೆಲಸ ಸಿಕ್ಬಿಟ್ಟಿದೆ ದಿಸ್ ಇಸ್ ದ ರಾಂಗ್ ವೇ ಆಫ್ ಥಿಂಕಿಂಗ್ ಎಷ್ಟು ಮಿಸ್ಗೈಡೆಡ್ ಆಗಿ ಹೋಗ್ತಾ ಇದೆ ಅಂದರೆ ನಿಮ್ಮ ಯೋಚನೆ ಅದು ಮಂಡ್ಯ ಅಂಥ ಜಾಗದಲ್ಲಿ ಮೈಸೂರು ಬೆಂಗಳೂರು ಟಯರ್ ಒನ್ ಸಿಟೀಸ್ ಇರುತ್ತಲ್ಲ ಅದು ಸ್ಮಾರ್ಟ್ ಸಿಟೀಸು ಆಗಿರೋವಂಥ ಬೇರೆ ಸಿಟೀಸ್ ಇದೆಯಲ್ಲ ಅಲ್ಲಿ ಆಗೋವಂಥ ಸುಧಾರಣೆ ಅಥವಾ ಡೆವಲಪ್ಮೆಂಟು ನೀವು ಮಂಡ್ಯದಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ ಮಂಡ್ಯದಲ್ಲಿ ಇಂಡಸ್ಟ್ರೀಸು ಇಷ್ಟು ವರ್ಷ ಈಗ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷನೋ ಏನೋ ಆಗಿದೆ ಮಂಡ್ಯ ಡಿಸ್ಟ್ರಿಕ್ಟ್ ಫಾರ್ಮ್ ಆಗಿ ಯಾಕೆ ಇಂಡಸ್ಟ್ರಿಯಲ್ ಆಗ್ತಿಲ್ಲ ಹೇಳಿ ಅದು ರೈತ ಪ್ರಧಾನ ಜಾಗ ಅಲ್ಲಿ ನಿಮ್ಗೆ ಏನಿದ್ರೂ ಕೃಷಿ ಚಟುವಟಿಕೆಗೆ ಹೆಚ್ಚಿನ ಒಂದು ಸಾ ಪಾಸಿಬಿಲಿಟೀಸ್ ಇದೆ ಹೊರತು ನೀವು ಮಂಡ್ಯದಲ್ಲಿ ತಂದು ನಾನು ಐ ಟಿ ಪಾರ್ಕ್ ಮಾಡಬೇಕು ಅಂದರೆ ವಾಟ್ ಈಸ್ ದ ಯೂಸ್ ನಿಮ್ಗೆ ಐ ಟಿ ಕೆಲಸಗಳು ಎಲ್ಲ ತಿರ್ಗ ಹೊರಗಡೆಯಿಂದ ಬರ್ತಾರೆ ಮಂಡ್ಯದವ್ರು ಸಿಗೋಲ್ಲ ಆ ಜಾಬ್ಸ್ ನಿಮ್ಗೆ ಐ ಟಿ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರು ಆಂಧ್ರ ಇಂದನೋ ಬಿಹಾರಿಂದನೋ ಪಂಜಾಬಿಂದನೋ ಡೆಲ್ಲಿಯಿಂದನೋ ಬಂದಲ್ಲಿ ಕೆಲಸ ಮಾಡಿ ಇತ್ತೀಚೆಗೆ ನಡೆದಂಥ ಈ ಕೆರೆಗೋಡು ಧ್ವಜ ಪ್ರಕರಣ ಹ್ಞೂ ಅದರ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳು ಹುಟ್ಟಾಕೊಂಡು ಬಿ ಜೆ ಪಿ ಅವರು ಬಂದು ಮಂಡ್ಯವನ್ನು ಮಂಗಳೂರಿನ ಥರ ಕೋಮುವಾದದ ಲ್ಯಾಬೊರೇಟರಿ ಮಾಡಕ್ಕೆ ಹೊರಟಿದ್ದಾರೆ ಮಂಡ್ಯ ಅಂಥದ್ದಲ್ಲ ಇದು ಪ್ರಬುದ್ಧರ ನಾಡು ರೈತ ಚಳುವಳಿಗೆ ಜನ್ಮ ಕೊಟ್ಟಂತ ನಾಡು ಇವ್ರು ಬಂದು ಇಲ್ಲಿ ಕೇಸರಿ ಧ್ವಜವನ್ನು ಹಾರಾಡಿಸ್ತಾ ಇದ್ದಾರೆ ಕೇಸರಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮೆರವಣಿಗೆ ಮಾಡಿದ್ರು ಇದೆಲ್ಲವನ್ನು ಹೇಗೆ ನೋಡ್ತೀರಿ ನೀವು ನೋಡಿ ಇದೆಲ್ಲ ಅವರು ಬಂದಿದ್ದು ಅಥವಾ ಜೆ ಡಿ ಎಸ್ ನಾಯಕರೆಲ್ಲ ಬಂದಿದ್ದು ನೆಕ್ಸ್ಟು ಅಲ್ಲಿ ನಡೆದಿರೋದು ಏನು ಅಂತ ನಾವು ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಇರಲಿಲ್ಲ ಅಲ್ಲಿ ಪಂಚಾಯತಲ್ಲೂ ಒಂದು ರೆಸೊಲ್ಯೂಷನ್ ಆಯಿತು ಈ ರೀತಿ ಅವು ಎಲ್ಲ ಒಂದು ಒಳ್ಳೆತನದಲ್ಲಾಯಿತು ಅದು ಬರೀ ಒಬ್ಬರು ಒಂದು ಪಾರ್ಟಿ ಇರಲಿಲ್ಲ ಅಲ್ಲಿ ಅಲ್ಲಿ ಜೆ ಡಿ ಎಸ್ ಮೆಂಬರ್ಸ್ ಇದ್ದರು ಕಾಂಗ್ರೆಸ್ ಮೆಂಬರ್ಸ್ ಇದ್ದರು ಬಿ ಜೆ ಪಿ ಮೆಂಬರ್ಸ್ ಇದ್ದರು ಬಿ ಜೆ ಪಿ ಸ್ಟ್ರೆಂತ್ ಕಡಿಮೆ ಇದ್ರೂ ಅವರು ಒಬ್ಬರು ಇಬ್ಬರು ಇದ್ದರು ಅವರೆಲ್ಲ ಸೇರಿ ಇಲ್ಲಿ ಹನುಮಧ್ವಜ ಯಾರಿಗೂ ಅದರ ಬಗ್ಗೆ ಒಂದು ವಿರೋಧ ಆಗುತ್ತೆ ಅಥವಾ ಒಂದು ಗೊಂದಲ ಆಗುತ್ತೆ ಅಂತ ಅವರೂ ಊಹೆ ಮಾಡಿಲ್ಲ ಪಾಪ ಆ ಪಿ ಪಿ ಡಿ ಒನ ಸಸ್ಪೆಂಡ್ ಮಾಡಿದ್ರಲ್ಲ ಅವರು ಒಂದು ಆ ಒಂದು ಗುಡ್ ವಿಲ್ನಲ್ಲೇ ಸರಿ ಮಾಡ್ಕೊಳ್ಳಿ ಏನು ತೊಂದರೆ ಏನಿದೆ ಅನ್ನೋಂಥದ್ದೇ ಆಯಿತು ಸೊ ಇದನ್ನ ಆಗಿ ಇವರು ಯಾವಾಗ ಆ ಆ ಫ್ಲ್ಯಾಗ್ನ ರೇಸ್ ಮಾಡಿ ಆರು ದಿನ ಹಂಗೆ ಬಿಟ್ಟರು ಯಾರೂ ಏನು ಅಂದಿಲ್ಲ ಇದ್ದಕ್ಕಿದ್ದಂಗೆ ಒನ್ ಫೈನ್ ಡೇ ಯಾರೋ ಒಬ್ಬ ಮಹಾನ್ ಭಾವನಿಗೆ ಅಯ್ಯೋ ಇದನ್ನು ನಾವು ಅಂತ ಹೇಳಿ ಏಕಾಏಕಿ ಅರ್ಧರಾತ್ರಿ ಅಥವಾ ಎರಡು ಗಂಟೆಗೋ ಮೂರು ಗಂಟೆಗೆ ಅದನ್ನ ಕಳಿಸಿ ತೆಗೆದ್ರಲ್ಲ ಅದಕ್ಕೆ ಈ ಗಲಾಟೆ ಆಗಿತ್ತು ನಾನು ಹೇಳಿದ್ದು ನಿಮಗೆ ಅದಷ್ಟೇ ಅದು ಏನು ಇಟ್ ಈಸ್ ವೈಲೇಟಿಂಗ್ ದ ನಾಮ್ಸ್ ಅಥವಾ ಇದು ರೂ ನಿಯಮಗಳಿಗೆ ವಿರುದ್ಧವಾಗಿ ನಡೆದಿದೆ ಅನ್ನೋದಾದರೆ ನೀವು ಆರು ದಿನ ಏನು ಮಾಡ್ತದ್ರಿ ಅದನ್ನು ಹಾಡಿಸ್ದಾಗ ಕೂಡಲೇ ನೀವು ಬಂದದನ್ನು ತಗಿ ತೆಗಿ ಬೇಕಾಗಿತ್ತು ನೀವು ಮಾಡಿಲ್ಲ ಎರಡನೇದು ಅಲ್ಲಿ ಗ್ರಾಮ ಅಲ್ಲಿ ನಮ್ಮ ಸಿಟಿಲಾಗೋ ಥರ ಲಾಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗೋಲ್ಲ ಅಲ್ಲಿ ಮುಖಂಡರು ಇರ್ತಾರೆ ಹಿರಿಯರು ಇರ್ತಾರೆ ಅವ್ರನ್ನೆಲ್ಲ ನೀವು ಕರೆದು ಒಂದು ಸಭೆ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಿದರೆ ಇಷ್ಟು ಗೊಂದಲವೇ ಆಗ್ತಿರ್ಲಿಲ್ಲ ನೋಡಿ ಇದು ಆಗಕ್ಕೆ ಸಾಧ್ಯ ಇಲ್ಲ ಇದು ಗೌರ್ಮೆಂಟ್ ಜಾಗ ಇಲ್ಲಿ ಬರೀ ಇಂಡಿಯನ್ ಫ್ಲಾಗಗೆ ಮಾತ್ರ ಅವಕಾಶ ಇದೆ ನೀವು ದಯವಿಟ್ಟು ಇದನ್ನು ಅವಕಾಶ ಮಾಡಿಕೊಡಿ ಇಲ್ಲಾಂದರೆ ನಮ್ಮ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರೆ ಅವರು ಬೇಡ ಅಂತಿರಲಿಲ್ವೇನೋ ದೇ ಹ್ಯಾವ್ ಕ್ರಿಯೇಟೆಡ್ ದಿಸ್ ಪ್ರಾಬ್ಲಮ್ ಇದನ್ನು ಯಾರು ಮಾಡಿಸಿದ್ರೋ ದೇ ಹಾವ್ ಕ್ರಿಯೇಟೆಡ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಅದಾದ ಮೇಲೆ ಇದು ಕೋಂಬವಾದ್ರೆ ಇದು ಅದು ಅಂತ ಹೇಳೋದು ದಟ್ ಇಸ್ ಜಸ್ಟ್ ನಮ್ಮ ಮೇಲೆ ಬರೋ ಅಂಥ ಬ್ಲೇಮ್ನ ಅವರು ವಾಪಸ್ ಬಿಸಾಕ್ದಂಗೆ ಅದು ಓಕೆ ಮಂಡ್ಯದ ಬಗ್ಗೆ ತುಂಬ ಮಾತಾಡಿದ್ವಿ ಇಂಡಿಯಾದ ಬಗ್ಗೆನೂ ಮಾತಾಡಿದ್ರು ಏನಾಗ ಏನಾಗುತ್ತೆ ಅನಿಸುತ್ತೆ ನಾವು ಸರ್ವೆಗಳನ್ನು ನೋಡ್ತಾ ಇದ್ದೀವಿ ಒಂದು ಮಾಹೋಲ್ ನಮಗೂ ಕಾಣಿಸ್ತಾ ಇದೆ ಒಟ್ಟಾರೆ ಈ ಸಲದ ಲೋಕಸಭಾ ಚುನಾವಣೆ ರಿಸಲ್ಟ್ ದೇಶದಾದ್ಯಂತ ಏನಾಗುತ್ತೆ ಅಂತ ಅನ್ಸುತ್ತೆ ಅಲ್ಲ ಇಟ್ ಇಸ್ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ದೇಶದಾದ್ಯಂತ ಜನರ ಒಂದು ಭಾವನೆಗಳು ಅಥವಾ ಅವರು ಎಲ್ಲ ರೀತಿಯಲ್ಲೂ ನೋಡ್ತಾ ಇದ್ದಾರೆ ವಿ ಹ್ಯಾವ್ ಗಾಟ್ ನಮ್ಮ ಒಂದು ಇಂಡಿಯಾದ ಸ್ವಾಭಿಮಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಂಡ್ಯ ಬರೀ ಮಂಡ್ಯ ಅಲ್ಲ ಇದು ಇಂಡಿಯಾದ ಸ್ವಾಭಿಮಾನ ಈಗ ಎಲ್ಲರೂ ಆ ಒಂದು ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಪಾರ್ಲಿಮೆಂಟಲ್ಲಿ ನನ್ನ ಹತ್ರಕ್ಕೆ ಬಂದು ಎಷ್ಟೋ ಜನ ಅಪೋಸಿಟ್ ಪಾರ್ಟಿ ಮೆಂಬರ್ಸ್ ನನ್ನ ನೀವು ನೀವೆಲ್ಲಿಂದ ನಿಂತ್ಕೋತೀರ ಖಂಡಿತ ಬಿ ಜೆ ಪಿಯಿಂದಲೇ ನಿಂತ್ಕೊಳ್ಳಿ ಯಾಕೆಂದರೆ ಬರೋದೇ ಗೌರ್ಮೆಂಟ್ ಅವ್ರದ್ದು ಅಂತ ಬೇರೆ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಬೇಜಾರಾಗ್ಬೋದು ಅದು ಯಾರ ಪಕ್ಷದ ಲೀಡರ್ಸ್ ಅಂತ ಅವರೇ ಬಂದು ನನಗೆ ಹೇಳ್ತಾರೆ ಬರೋದೇ ಬಿ ಜೆ ಪಿ ಖಂಡಿತ ಲಾಸ್ಟ್ ಟೈಮ್ ಕಿಂತಲೂ ಈಗ ಒಳ್ಳೆ ಒಂದು ಇನ್ನೂ ಹೆಚ್ಚಿನ ಒಂದು ನಂಬರ್ಸು ಹೆಚ್ಚಿನ ಒಂದು ಸೀಟ್ಸ್ ಗೆಲ್ಲೋ ಅಂತ ಒಂದು ಬಿ ಜೆ ಬಿಜೆಪಿ ಇದೆ ಅನ್ನೋದ್ರಲ್ಲಿ ಐ ಡೋಂಟ್ ಥಿಂಕ್ ಇಸ್ ಎನಿ ಡೌಟ್ ಈ ಸಲದ ಚುನಾವಣೆಯ ಲೆಕ್ಕಾಚಾರಗಳನ್ನು ಜನವರಿ ಇಪ್ಪತ್ತೆರಡಕ್ಕಿಂತ ಮೊದಲು ಮತ್ತು ಜನವರಿ ಇಪ್ಪತ್ತೆರಡರ ನಂತರ ಅಂತ ಲೆಕ್ಕ ಜನವರಿ ಇಪ್ಪತ್ತೆರಡು ರಾಮ ಮಂದಿರದ ಲೋಕಾರ್ಪಣೆ ಆಯಿತು ಅದರ ಇಂಪ್ಯಾಕ್ಟ್ ಇದೆ ಅಂತ ಅನಿಸುತ್ತೆ ನಿಮಗೆ ಗ್ರೌಂಡ್ ಲೆವೆಲಲ್ಲಿ ಅವರು ಯಾರೋ ಒಬ್ಬರು ಕೇಳಿದ್ರು ನಿಮ್ಮ ದರ್ಶನ್ ಯಶ್ನ ಯಾಕೆ ಇವು ಚುನಾವಣೆ ಟೈಮಲ್ಲಿ ಕರೆದ್ರಿ ಅದಾದಮೇಲೆ ಈಗ ಇಂಪ್ಯಾಕ್ಟ್ ಖಂಡಿತ ಇದೆ ಈಗ ರಾಮ ಮಂದಿರ ಅನ್ನೋದು ನಮ್ಮೆಲ್ರಿಗೂ ಅದು ಒಂದು ಸೇಕ್ರೆಡ್ ಒಂದು ಮಕ್ಕ ಅಥವಾ ನೀವು ಜೆರುಸ್ಲೇಮ್ಗೆ ಹೆಂಗೆ ಹೋಗ್ತೀರಾ ಅಥವಾ ಮಕ್ಕ ಮುಸ್ಲಿಮ್ ಮುಸ್ಲಿಮ್ರ್ಯಾಗೆ ಹೋಗ್ತಾರೆ ರಾಮ ಮಂದಿರ ಅನ್ನೋದು ರಾ ಶ್ರೀರಾಮನ ಒಂದು ಜನ್ಮಸ್ಥಳ ಆ ಒಂದು ಪವಿತ್ರವಾದ ಭಾವನೆ ಐನೂರು ವರ್ಷಗಳ ಒಂದು ಹೋರಾಟ ಅದಕ್ಕೊಂದು ಈಗ ಒಂದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ಕ್ಲೋಜರ್ ಅಂತೀವಲ್ಲ ಅದನ್ನು ತಂದು ಕೊಟ್ಟಿದ್ದು ಬಿ ಜೆ ಪಿ ಆ್ಯಂಡ್ ನರೇಂದ್ರ ಅವ್ರ ಸರ್ಕಾರ ಅದು ಅದರಲ್ಲಿ ಹಲವಾರು ಜನರ ಹೋರಾಟ ಇದೆ ಬರೀ ಬಿ ಜೆ ಪಿ ಅಂತಲೂ ಅಲ್ಲ ಒಂದಷ್ಟು ಸಂಘಟನೆಗಳು ಒಂದಷ್ಟು ಅವರೆಲ್ಲ ಮೊದಲಿಂದ ನಡೆದಿದೆ 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 ಈಗ ನೀವು ಒಂದು ವಿಷಯ ನೋಟಿಸ್ ಮಾಡಿ ಅದಕ್ಕೆ ಟೂ ತೌಸಂಡ್ ಫೋರ್ಟೀನಿಂದ ಇರ್ಬೋದು ಅಥವಾ ಟೂ ತೌಸಂಡ್ ನೈಂಟೀನ್ ನಾನು ಎಂ ಪಿ ಆದಮೇಲೆ ಇರ್ಬೋದು ಬಿ ಜೆ ಪಿ ಅನ್ನೋ ಪಕ್ಷ ಅವ್ರ ಅಲ್ಲಿ ಏನೇನು ಹೇಳಿದ್ದಾರೆ ಅದರಲ್ಲಿ ಪ್ರತಿ ಒಂದನ್ನು ನೈಂಟಿ ನೈನ್ ಪರ್ಸೆಂಟ್ ಮಾಡ್ಕೊಂಡು ಬಂದಿದ್ದಾರೆ ವೆದರ್ ಇಟ್ ಇಸ್ ಆರ್ಟಿಕಲ್ ತ್ರೀ ಸೆವೆಂಟಿ ವೆದರ್ ಇಟ್ ಇಸ್ ಟ್ರಿಪಲ್ ತಲಾಗ್ ಈ ಹಲವಾರು ಬಿಲ್ಸ್ನ ನೋಡಿ ಸೋ ಒಂದು ಮಾತನ್ನು ಕೊಟ್ಟರೆ ಈಗ ಅಯೋಧ್ಯೆ ಅನ್ನೋ ಒಂದು ಪ್ಲ್ಯಾಂಕಲ್ಲೇ ಫಸ್ಟಿಂದ ಬಿ ಜೆ ಪಿ ಪಕ್ಷ ಕಟ್ಕೊಂಡು ಬಂದಿದ್ದು ಅಯೋಧ್ಯ ನಾವು ಮಾಡೇ ಮಾಡ್ತೀವಿ ಮಂದಿರ್ ವಹಿ ಬನೆ ಈಗ ಅನ್ನೋ ಅಂಥ ಒಂದು ಸ್ಲೋಗನಲ್ಲೇ ಬಂದಿದ್ದು ಮಂದಿರ್ ವಹಿ ಬನ ಹೇ ಸೊ ಆ ಒಂದು ಒಂದು ಮಾತು ಕೊಟ್ಟರೆ ಅದನ್ನು ಅದನ್ನು ಮಾಡಿ ನಾನು ಮಾಡೇ ಬಿಡ್ತೀನಿ ಮಾಡೇ ತೋರಿಸ್ತೀನಿ ಅನ್ನೋ ಒಂದು ಛಲ ಈ ಏಜಲ್ಲೂ ಮೋದಿ ಅವ್ರಿಗೆ ಇದೆ ಅದನ್ನು ಮಾಡಲೇಬೇಕು ಯಾವುದೇ ಕಾರಣಕ್ಕೆ ಅದನ್ನು ಬಿಡೋ ಒಂದು ಒಂದು ಪ್ರಶ್ನೆಯೇ ಇಲ್ಲ ಅಂತ ಇದೆಯಲ್ಲ ಅದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಎಸ್ ನಾನು ಬಿ ಜೆ ಪಿ ಮುಖಂಡರೊಬ್ಬರ ಜೊತೆ ಮಾತಾಡ್ತಿದ್ವಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಯಾಕೆ ತರಲಿಲ್ಲ ಅಂತ ಅವ್ರು ಮುಂದಿನ ಟರ್ಮ್ಗೆ ಏನು ಮಾಡೋಕ್ಕೆ ಕೆಲಸ ಇಟ್ಕೋಬಾರ್ದು ಕೇಳಿ ಮೇಡಮ್ ಸುನಿಲ್ ನಾಯ್ಡು ಅಂತ ಬೆಂಗಳೂರು ಸೆಂಟ್ರಲ್ಲಿಂದ ಮೇಡಮ್ ನಮ್ಮ ಕೆ ಆರ್ ಎಸ್ನ ನೀರಿನ ಬಗ್ಗೆನೇ ಕೇಳೋಣ ಅಂತ ಸಾವಾಗ ಈ ಸುಪ್ರೀಂ ಕೋರ್ಟ್ ಆಗಲಿ ಯಾರೇ ಆಗಲಿ ನೀರು ಬಿಡಿ ಅಂತ ಹೇಳಿದಾಗ ನಮ್ಮ ಜನತೆಗೆ ಅನ್ಯಾಯ ಆಗ್ತಿದೆ ಅಂದಾಗ ಯಾಕೆ ಯಾವ ಲೀಡರ್ಸು ಉಗ್ರ ಹೋರಾಟ ಮಾಡ್ತಿಲ್ಲ ಅಂದರೆ ತಮಿಳ್ನಾಡು ಅವರು ಜನ್ ಜನರೇ ಮನುಷ್ಯರೇ ಅವ್ರಿಗೆ ಇಲ್ಲ ಅಂತ ಹೇಳ್ಬಾರ್ದು ಬಟ್ ನಮಗೆ ಅನ್ಯಾಯ ಆಗ್ತಿದೆ ಈಗ ನಾವೆಷ್ಟು ಕಷ್ಟ ಪಡ್ತೀವಿ ಅವರು ಅಷ್ಟೇ ಕಷ್ಟಪಡ್ಬೇಕು ನಾವೆಷ್ಟು ಸುಖ ಪಡ್ತೀವಿ ಅವ್ರು ಅಷ್ಟೇ ಸುಖ ಪಡಬೇಕು ಈ ನೀರು ಎಕ್ಸೆಸ್ ಆಗಿ ಬಿಡಿ ನಮ್ಗೆ ಅನ್ಯಾಯ ಆಗ್ತಿದೆ ಅಂದಾಗ ನಮ್ಮವ್ರು ಯಾಕೆ ಹೋರಾಟ ಮಾಡ್ತೀವಿ ಉಗ್ರ ಹೋರಾಟ ಅಂದ್ರೆ ಏನು ಸರ್ ಸರ್ ಈಗ ನಮ್ಮ ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಾಗ ಹಿ ಹ್ಯಾಡ್ ಅ ಗ್ರೇಟ್ ಆಪರ್ಚುನಿಟಿ ವೆನ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಾಗ ಅವ್ರು ಸಿಎಂ ಪದವಿಗೆ ರಿಸೈನ್ ಮಾಡಿ ಹೋಗಿ ಕೆ ಆರ್ ಎಸ್ ಮುಂದೆ ನಾನು ನಿಂತ್ಕೊಳ್ತೀನಿ ನನ್ನ ಜೊತೆ ಬಂದು ನಿಂತ್ಕೊಳ್ಳಿ ಜನರು ನೀರು ಹೆಂಗ್ ಬಿಡ್ತಾರೆ ನೋಡೋಣ ಅಂತ ನಿಂತ್ಕೋಬೇಕಿತ್ತು ಅಯ್ಯೋ ಜಗದೀಶ್ ಶೆಟ್ಟರ್ ರಿಸೈನ್ ಮಾಡ್ತಾರೆ ನಾವೇನ್ ಮಾಡೋದು ಸುಪ್ರೀಂ ಕೋರ್ಟ್ ತಲೆ ಕೆಟ್ಟಿಸ್ಕೊಂಡು ಅಂಬರೀಷ್ ಅವರು ರಿಸೈನ್ ಮಾಡಿದ್ರು ಆ ಟೈಮಲ್ಲಿ ಇದೇ ಕಾರಣಕ್ಕಾಗಿತ್ತಾನೆ ನೀರು ಬಿಡಲ್ಲ ಬಿಡಲ್ಲ ಅಂತ ಹೇಳಿ ಕೊನೆಗೆ ಅನಿವಾರ್ಯತೆ ನೀರು ಬಿಡಬೇಕಾಗಿ ಬಂತು ಅಂಬರೀಷ್ ಅವರು ರಿಸೈನ್ ಮಾಡಿದರು ಈಗ ಅದರಿಂದ ಕಾವೇರಿ ನೀರು ಹರಿಯೋದನ್ನು ಸ್ಟಾಪ್ ಮಾಡಿಬಿಟ್ರ ಆಯಿತಾ ಈಗ ನೀವು ಹೋರಾಟ ಅಂದರೆ ಏನು ಐ ಹ್ಯಾವ್ ಸ್ಪೋಕ್ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಬಿಲ್ ಅಂತ ಒಂದು ಬಂದಾಗ ನಮ್ಮ ಸ್ಟೇಟಿಂದ ಐ ವಾಸ್ ಓನ್ಲಿ ಪರ್ಸನ್ ಹೂ ರೇಸ್ಟ್ ಆ್ಯಂಡ್ ಐ ಸ್ಪೋಕ್ ಫಾರ್ ನನಗೆ ಕೊಟ್ಟಿರೋ ಟೈಮು ತ್ರೀ ಮಿನಿಟ್ಸ್ ಆದರೆ ನಾನು ಏಳೆಂಟು ನಿಮಿಷ ಮಾತಾಡಿ ಇದರ ಬಗ್ಗೆ ನನ್ನ ನಮ್ಮ ಸ್ಟೇಟ್ ಪರವಾಗಿ ನಾನು ಮಾತಾಡಿದ್ದೀನಿ ಸೊ ಫೈಟ್ ಬಿ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅದು ಡಿಫ್ರೆಂಟ್ ಫಾರ್ಮ್ಸಲ್ಲಿರಬೇಕು ನಮ್ಮ ವಾಯ್ಸ್ನ ನಾವು ರೇಸ್ ಮಾಡಬೇಕು ಗಮನ ಸೆಳೆಯುವಂಥ ಒಂದು ಕೆಲಸ ನಾವು ಮಾಡಬೇಕು ಬಟ್ ಒಂದು ಸುಪ್ರೀಂ ಅಥಾರಿಟಿ ಅಂತ ಇದ್ದಾಗ ನಾನು ಉಗ್ರ ಹೋರಾಟ ಈಗ ಉಗ್ರ ನಾನು ಈ ಉಗ್ರ ಹೋರಾಟ ಅಂತ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಅಧಿಕಾರಿಗಳು ಹೇಳೋಕ್ಕಾಗಲ್ಲ ಅಲ್ಲಿ ಜನ ಉಗ್ರ ಹೋರಾಟ ಮಾಡ್ತಿದ್ದಾರೆ ನಿಮ್ಮ ಜಜ್ಮೆಂಟ್ನ ಚೇಂಜ್ ಮಾಡಿ ಅಂದರೆ ನಿಮ್ಮ ಹತ್ರ ಇದೆಯಲ್ಲ ಎಲ್ಲ ಸರ್ಕಾರಿ ಎಲ್ಲ ಆಲ್ ಮೆಷಿನ್ರಿ ಯೂಸ್ ಮಾಡಿ ಖಾಲಿ ಮಾಡಿಸಿ ನನ್ನ ಆದೇಶವನ್ನ ಪಾಲಿಸಿ ಅಂತ ಹೇಳ್ತಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತಾರೆ ಇಲ್ಲ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ ಉಗ್ರ ಹೋರಾಟ ಅಂದ್ರೆ ಫ್ಯಾಕ್ಟ್ಸು ಫಿಗರ್ಸ್ ಸಂಖ್ಯೆಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡುವಂತದ್ದು ನಮ್ಗೆ ಇಂತ ಕಷ್ಟ ಇದೆ ನಮ್ಗೆ ಜಡ್ಜ್ಮೆಂಟ್ ಇಂಥದ್ದು ಕೊಡಿ ಅಂತ ಹೇಳಬಹುದು ಬೀದಿಲ್ ನಿಂತ್ಕೊಂಡು ತಮಿಳ್ನಾಡಿನ ರಿಜಿಸ್ಟ್ರೇಷನ್ ಬಸ್ಗೆ ಬೆಂಕಿ ಹಚ್ಚೋದಾಗ್ಲಿ ಪ್ರತಿಕೃತಿ ದಾನ ಮಾಡೋದಾಗ ಸಿಕ್ಕದು ನಿಮ್ಗೆ ಅದು ಯು ಮೈಟ್ ಹ್ಯಾವ್ ದಿಸ್ ನಾಲೆಜ್ ಆದರೂ ಹೇಳ್ತೀನಿ ಈಗ ಅಪ್ಪರ್ ರೈಪೇರಿಯನ್ ಲೋವರ್ ರೈಪೇರಿಯನ್ ಸ್ಟೇಟ್ಸ್ ಅಂತ ಇರುತ್ತೆ ಯಾವಾಗ್ಲೂ ಈವನ್ ಇಂಟರ್ನ್ಯಾಷನಲ್ ವಾಟರ್ ರೂಲ್ಸ್ ಪ್ರಕಾರ ಲೋವರ್ ರೈಪೇರಿಯನ್ಗೆ ಯಾವಾಗ್ಲೂ ಹೆಚ್ಚಿನ ಒಂದು ಅಧಿಕಾರ ಅಥವಾ ಅವಕಾಶ ಆ ನೀರಿನ ಮೇಲೆ ಇರುತ್ತೆ ಅನ್ನೋದು ಇಟ್ ಇಸ್ ಇಂಟರ್ನ್ಯಾಷನಲ್ ಲಾ ನಾಟ್ ಜಸ್ಟ್ ನಮ್ಮ ದೇಶ ಅಂತಲ್ಲ ಅಥವಾ ಬರೀ ತಮಿಳ್ನಾಡು ಕರ್ನಾಟಕ ಅಂತಲ್ಲ ಸೊ ನಾವು ಏನೇ ಇದ್ರೂ ನಮಗೆ ನೀರಿಲ್ಲ ಈ ಟೈಮಲ್ಲಿ ನೀವು ನಮ್ಮನ್ನು ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ಬೋದು ಹೊರತು ನಾವು ತಮಿಳ್ನಾಡಿಗೆ ನಾವು ಕೊಡೋದನ್ನು ವಿರೋಧಿಸ್ತೀವಿ ಅಂದರೆ ಅದು ಕೋರ್ಟು ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲ ನಿಮಗೆ ಒಂದು ಸತಿ ಎಂ ಪಿ ಎಲೆಕ್ಷನ್ ಮಾಡ್ಬೇಕಾದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಗೆದ್ರಿ ಆವಾಗ ಅನುಕಂಪದ ಅಲೆಯಿಂದ ನಿಮಗೆ ಗೆಲ್ಲಿಸಿದ್ರು ಆದರೆ ನೀವು ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ನೀವು ನಿಂತ್ಕೋಬೇಕಾದ್ರೆ ಆಗಿ ನೀವು ನಿಂತ್ಕೋಬೋದಾಗಿತ್ತು ಆದರೆ ಅಭಿವೃದ್ಧಿ ಕಾರ್ಯದಲ್ಲಿ ನೀವು ಏನೂ ಮಾಡಿಲ್ಲ ಅನ್ನೋ ರೀತಿಯಿಂದ ನೀವು ಬಿಜೆಪಿ ಟುವರ್ಡ್ಸ್ ಅಲಯನ್ಸ್ ಆಗಿಬಿಟ್ಟು ಈ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೀರಾ ಅಂತ ನಾನು ಹಾಗೂ ಮಂಡ್ಯದಲ್ಲಿ ವೋಟರ್ಸ್ ಮಾತುಕತೆ ಇದೆ ಅದಕ್ಕೆ ನೀವೇನಂತ ಹೇಳ್ತೀರಾ ಈ ಈ ಸತಿನೂ ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಮಾಡೋದಾಗಿತ್ತು ಬಟ್ ಲಾಸ್ಟ್ ಟೈಮ್ ಅವ್ರು ಏನು ಹೇಳಿದ್ರು ಹೌದು ನೀವು ಮಂಡ್ಯ ಸೊಸೆ ನಿಮಗೆ ಅನುಕಂಪದ ಅಲೆಯಿಂದ ನಾವು ಒಂದ್ಸತಿ ಗೆಲ್ಸ್ಕೊಂಡು ಕೊಡ್ತೀವಿ ಆದ್ರೆ ನೆಕ್ಸ್ಟ್ ಟೈಮ್ಗೆ ನೀವು ಏನು ಅಭಿವೃದ್ಧಿ ಮಾಡಿದೀರಾ ಅಂತ ನಿಮ್ಮನ್ನ ಓಟ್ ಹಾಕಬೇಕು ನಿಮ್ಮ ಓಕೆ ಅನುಕಂಪ ಅನ್ನೋದಿತ್ತು ಅನುಕಂಪದ ಜೊತೆಯಲ್ಲಿ ಒಂದಷ್ಟು ಹೇಳಿಕೆಗಳು ನಿಮ್ಮ ಪಾರ್ಟಿ ವತಿಯಿಂದ ಬಂದಿತ್ತು ಅದು ದಟ್ ಪ್ಲೇಡ್ ಆಲ್ಸೋ ಅ ಬಿಗ್ ರೋಲ್ ಅದನ್ನು ಒಪ್ಕೋತೀರ ಆ್ಯಸ್ ಅ ಜೆ ಡಿ ಎಸ್ ಸ್ಪೋಕ್ಸ್ ಪರ್ಸನ್ ಓಕೆ ಅದನ್ನು ಒಂದು ದೊಡ್ಡ ರೋಲ್ ಅದನ್ನು ಅದು ಪ್ಲೇ ಆಗಿತ್ತು ಅದಲ್ಲದೆ ಈಗ ಈ ಐದು ವರ್ಷಗಳಲ್ಲಿ ಅದನ್ನೇ ನಾನು ಅವತ್ತಿಂದ ನಾನು ವೇಟಿಂಗ್ ಫಾರ್ ದ ರೈಟ್ ಪರ್ಷನ್ ಟು ಟು ಬಿ ಆಸ್ಟ್ ಅಭಿವೃದ್ಧಿ ಅಂತ ಹೇಳ್ತೀರಾ ನೀವು ನನಗೆ ಯಾರೂ ಒಂದು ಮಿಸ್ಯೂಸ್ಡ್ ವರ್ಡ್ ಥರ ಯೂಸ್ ಮಾಡ್ತಾ ಇದ್ದೀರ ಅಭಿವೃದ್ಧಿ ಇವರ ಅಭಿವೃದ್ಧಿ ಮಾಡಿಲ್ಲ ಅವರ ಅಭಿವೃದ್ಧಿ ಮಾಡಿಲ್ಲ ಇವರ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ ಒಂದು ಆ್ಯಂಕರ್ ತಗೊಂಡೋಗಿ ಮೈಕ್ನ ಎಲ್ಲಿ ಏನು ಏ ಅವರ ಅಭಿವೃದ್ಧಿ ಮಾಡಿಲ್ಲ ಏ ಇವ್ರ ಅಭಿವೃದ್ಧಿ ಮಾಡಿದ್ದಾರೆ ಏನು ಅಭಿವೃದ್ಧಿ ಅಂದರೆ ಅವ್ರ ಕೈಲಿ ಒಂದೇ ಒಂದು ವಿಷಯ ಹೇಳೋಕ್ಕೆ ಬರ್ತಿಲ್ಲ ಅಲ್ಲಿ ಬಿಕಾಸ್ ದೆಮ್ಸೆಲ್ಸ್ ಡೋಂಟ್ ನೋ ಅಭಿವೃದ್ಧಿ ಅಂತ ಏನಂದರೆ ನಾನು ನನ್ನ ಮಟ್ಟಕ್ಕೆ ಬಂದಕ್ಕೆ ಹೇಳ್ತೀನಿ ನಾನು ಆ್ಯಸ್ ಅನ್ ಇಂಡಿಪೆಂಡೆಂಟ್ ಎಂ ಪಿ ಕೇಂದ್ರೀಯ ವಿದ್ಯಾಲಯ ಬಿಲ್ಡಿಂಗ್ ಅನ್ನೋದಕ್ಕೆ ಮೈ ಎಫರ್ಟಿಂದ ಇಪ್ಪತ್ತೈದು ಕೋಟಿ ಅನುದಾನ ವಿಶೇಷ ಅನುದಾನ ನಾಟ್ ಎಂ ಪಿಲ್ ಅಲ್ಲ ಈ ಡಿಪಾರ್ಟ್ಮೆಂಟಿಂದ ಎಡ್ ಹೆಚ್ ಆರ್ ಡಿಪಾರ್ಟ್ಮೆಂಟಿಂದ ಸ್ಪೆಷಲ್ ಇದನ್ನು ತಂದು ಇಪ್ಪತ್ತೈದು ಕೋಟಿ ಫುಲ್ ಇನ್ನೇನು ಹಿಂಗೆ ಹಿಂಗೆ ಟಚ್ ಮಾಡಿದ್ರೆ ಬಿದ್ದು ಹೋಗೋ ಅಂತ ಬಿಳ್ತಾ ಇತ್ತೇನೋ ಆ ಕಟ್ಟಡ ಆ ಥರ ಇತ್ತು ಮಕ್ಕಳು ಮಳೆಯಲ್ಲಿ ಬಿಸಿಲಲ್ಲಿ ಕೂತಿದ್ರು ಹಾವುಗಳು ಓಡಾಡ್ತಿತ್ತು ಕೇಂದ್ರೀಯ ವಿದ್ಯಾಲಯ ಅನ್ನೋ ಒಂದು ಇದರಲ್ಲಿ ಕಾಪ್ ಕಾಂಪ್ಲೆಕ್ಸಲ್ಲಿ ಈಗ ಹೋಗಿ ನೋಡಿ ಇಟ್ ಇಸ್ ಫುಲ್ಲಿ ಅಪ್ ಇನ್ನೇನು ಸಚಿವರು ಡೇಟ್ ಕೊಟ್ಟರೆ ಅದನ್ನು ಉದ್ಘಾಟನೆ ಮಾಡಬೇಕು ಆ ಮಟ್ಟಕ್ಕೆ ಅದು ಬಂದಿದೆ ಅದೇ ಆವಣದಲ್ಲಿ ಮಂಡ್ಯ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲ್ ಅದಕ್ಕೂ ತುಂಬ ಗೊಂದಲ ಇತ್ತು ಸ್ಥಳ ಇದಿಲ್ಲ ಅದಿಲ್ಲ ಇಲ್ಲಿ ಕೊಡಬೇಕು ಇಲ್ಲಾದರೆ ನಮ್ಮ ಬೇಡ ಅಲ್ಲೇ ಕೊಡಿ ಇಲ್ಲೇ ಕೊಡಿ ಅಲ್ಲಿಗೆ ಪರ್ಮಿಷನ್ ಕೊಡೋಲ್ಲ ಅಂದಮೇಲೆ ಹಲವಾರು ಸಭೆಗಳನ್ನು ಮಾಡಿ ಡಿ ಸಿ ಅವ್ರನ್ನ ಕನ್ವಿನ್ಸ್ ಮಾಡಿ ಎಮ್ ಮದರ್ ಆ್ಯಂಡ್ ಚೈಲ್ಡ್ ಆದರೂ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ಅದೂ ಬಿಲ್ಡಿಂಗು ಅದೇ ಆವರಣದಲ್ಲಿ ಅಲ್ಲೇ ಕೊಡಿಸ್ಬಿಟ್ಟು ಇಲ್ಲೇ ಮಾಡಿ ಇಲ್ಲಿ ಸಾಕಷ್ಟು ಜಾಗ ಇದೆ ನಮ್ಮ ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ ಸ್ವಲ್ಪ ಮೇನ್ ಟೌನಿಂದ ದೂರ ಆದರೂ ನಮಗೆ ಪ್ರಾಪರ್ ಹಾಸ್ಪಿಟ್ಲ್ ಬೇಕು ಏನೋ ಕಾಂಪ್ರಮೈಸ್ ಕೆಲಸ ಆಗಬಾರ್ದು ಅಂತ ಹೇಳಿ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಅದನ್ನು ಮಾಡಲಾಯಿತು ಮಂಡ್ಯ ಮಹಾವೀರ್ ಸರ್ಕಲಿಂದ ಪೇಟೆ ಬೀದಿ ಎಷ್ಟು ಜನ ವ್ಯಾಪಾರಿಗಳು ಜನಸಾಮಾನ್ಯರು ಪ್ರತಿದಿನ ಟ್ರೈನ್ ಬಂದಾಗೆಲ್ಲ ನಿಂತ್ಕೊಳ್ಳೋದು ಎಲ್ಲ ಜಾಮ್ ಆಗೋದು ಅಲ್ಲಿಗೂ ಒಂದು ಅಂಡರ್ ಬ್ರಿಡ್ಜನ್ನು ಮಾಡಬೇಕು ಅಂದಿದ್ದಕ್ಕೆ ಹಲವಾರು ಅಬ್ಜೆಕ್ಷನ್ಸು ಹಲವಾರು ಪಾಲಿಟಿಕ್ಸು ಹಲವಾರು ಇದನ್ನ ಮೂರು ವರ್ಷ ಆಯಿತು ನನಗೆ ಓಕೆ ಮಾಡಿಸೋಕ್ಕೆ ರೈಲ್ವೆ ಝೋನಿಂದ ಅದು ಈಗ ಏಯ್ಟ್ ಕ್ರೋರ್ಸು ಆ ವೆಚ್ಚದಲ್ಲಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗಿ ಒಂದು ಫೋರ್ ಫೈವ್ ಮಂತ್ಸ್ ಆಗಿದೆ ಅದು ರೆಡಿ ಫಾರ್ ಇನಾಗ್ರೇಷನ್ ಬಿಡಿ ಅದನ್ನು ನಾಳೆ ಯಾವುದೋ ಎಮ್ ಎಲ್ ಎ ಹೋಗಿ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೋತಾರೆ ಅದು ನಮ್ಮ ರಾಜಕಾರಣದಲ್ಲಿ ಅದು ಏನು ಈಗಲೂ ಜಲ್ ಜೀವನ್ ಮಿಷನಲ್ಲಿ ನಿಯರ್ಲಿ ಅಮೃತ ಧಾರೆ ಜಲ್ ಜೀವನ್ ಮಿಷನ್ನು ಮಂಡ್ಯಾಗೆ ಮೋರ್ ದೆನ್ ಟೂ ಆ್ಯಂಡ್ ಹಾಫ್ ತೌಸಂಡ್ ಕ್ರೋರ್ಸು ವರ್ತ್ ಕೆಲಸ ಆಗಿದೆ ಅದಕ್ಕೆ ಎಂ ಪಿ ಗಮನಕ್ಕೆ ತರದೇನೆ ಎಲ್ಲ ಕಡೆ ಎಮ್ ಎಲ್ ಎ ಹೋಗಿ ಪೂಜೆ ಮಾಡ್ಕೊಂಡು ನಾವೇ ತಂದ್ವಿ ಅಂತ ಹೇಳ್ತಿದ್ದಾರೆ ಈಗ ಎಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರೋದು ಸೊ ಇದೆಲ್ಲ ನಡೆದೇ ನಡುತ್ತೆ ಆವಾಗ ನಿಮಗೆ ನಿಮಗೆ ಗೊ ಗೊತ್ತಾಗಬೇಕು ಎಂ ಪಿ ಏನು ಮಾಡಿದ್ದಾರೆ ಅಂತ ಈಗ ಒಂದು ಇಲ್ಲೀಗಲ್ ನಾನು ಹೇಳ್ತಾ ಇದ್ದೀನಿ ಇಲ್ಲೀಗಲ್ ಮೈನಿಂಗು ಅಲ್ಲಿ ನಾನು ಹೋರಾಟ ಮಾಡಿದ್ದು ಬರೀ ನನಗೇನೋ ದೊಡ್ಡ ಒಂದು ಪಬ್ಲಿಸಿಟಿ ಬರಬೇಕು ಅಂತಲ್ಲ ಅದರಿಂದ ಏನಾಯಿತು ಅಂತ ಹೇಳ್ತೀನಿ ಬೇಬಿ ಬೆಟ್ಟ ಪ್ಲಸ್ ಅಲ್ಲಿ ಇದನ್ನು ತ ಮೈನಿಂಗ್ ಮಾಡಿಕೊಂಡು ಅವರು ರಾಜಧಾನೇ ಪೇ ಮಾಡ್ತಿರ್ಲಿಲ್ಲ ನನ್ನ ಒಂದು ಹೋರಾಟದ ಫಲದಿಂದ ಕೋವಿಡ್ ಟೈಮಲ್ಲಿ ಯಾವಾಗ ನಮ್ಮ ಫಂಡ್ಸ್ ಇಲ್ಲ ಅಂತ ನಾವು ಒದ್ದಾಡ್ತಿದ್ವಿ ಆ ಟೈಮಲ್ಲಿ ನನ್ನ ನಾನು ಪಟ್ಟು ಹಿಡಿದು ಬಿಟ್ಟಿಲ್ಲ ಆ ರಾಜಧಾನ ಒಂದಷ್ಟು ಕಲೆಕ್ಟ್ ಮಾಡಿಸಿದ್ದಕ್ಕೆ ಆ ರಾಜಧಾನದಲ್ಲಿ ಒಂದು ಪೋರ್ಷನ್ನ ಅದೇ ಜಿಲ್ಲೆಗೆ ಕೊಡ್ತಾರೆ ಸರ್ಕಾರ ಅಭಿವೃದ್ಧಿಯ ಕೆಲಸಗಳು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತಾರೆ ಅದನ್ನು ಅದರಲ್ಲಿ ನಾನು ಅರುವತ್ತು ಲಕ್ಷ ಕೊಟ್ಟಿದ್ದೆ ಕೋವಿಡ್ ಸಂದರ್ಭದಲ್ಲಿ ಈ ಸ್ಕೂಲ್ ಕಾಂಪೌಂಡ್ಸ್ ಇರಲಿ ಹಾಸ್ಪಿಟ್ಲ್ಗಳೇ ಕಾಂಪೌಂಡ್ಸ್ ಇರಲಿ ಇನ್ನು ಬೇರೆ ಬೇರೆ ಅಲ್ಲಿ ಹಲವಾರು ಬೇಸಿಕ್ ಕೆಲಸಗಳಿರುತ್ತಲ್ಲ ಅದಕ್ಕೆಲ್ಲ ನಾನು ಈ ಅರವತ್ತು ಲಕ್ಷನ ನನ್ನ ವತಿಯಿಂದ ನಾನು ಕೆಲಸ ಮಾಡಿಸಿದ್ದೀನಿ ಇನ್ನು ಈ ರೀತಿ ಲಿಸ್ಟ್ ಬೇಕು ಅಂದರೆ ನಾನೊಂದು ದೊಡ್ಡ ಪ್ರಿಂಟೌಟ್ನ ನಿಮಗೆ ಕೊಡ್ತೀನಿ ಯಾಕೆಂದ್ರೆ ಅವರು ಹೇಳಿದ್ದಾರೆ ಆಗ್ಲೇ ಟೈಮ್ ಇಲ್ಲ ಅಂತ ಒಂದು ಬುಲೆಟ್ ಪಾಯಿಂಟ್ಸ್ ಬುಲೆಟ್ ಪಾಯಿಂಟ್ಸ್ ಅಲ್ಲ ಒಂದೇ ನಿಮಿಷ ಇಂಪಾರ್ಟೆಂಟ್ ಕ್ವಶನ್ ಐ ವಾಂಟ್ ಟು ಫಿನಿಶ್ ಇಟ್ ಪ್ರಾಪರ್ಲಿ ಅಭಿವೃದ್ಧಿ ಎರಡು ವರ್ಷ ಕೋವಿಡ್ ಅನ್ನೋದು ನಮ್ಮ ಇತಿಹಾಸದಲ್ಲಿ ಯಾರು ಎಂ ಪಿಸೋ ಎಮ್ ಎಲ್ ಎಸೋ ನಮ್ಮ ಸರ್ಕಾರಗಳು ಫೇಸ್ ಮಾಡಿರಲಿಲ್ಲ ಅದನ್ನು ಫೇಸ್ ಮಾಡಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ನನಗೆ ಯಾವುದೂ ಒಂದು ಪಾರ್ಟಿ ಕೇಡ್ರೂ ಅಥವಾ ಅಲ್ಲಿ ಸ್ಥಳೀಯವಾಗಿ ಯಾವುದೋ ಒಂದು ಬೇಸ್ ಸಪೋರ್ಟ್ ಇಲ್ಲದೇ ನಾನು ಇಷ್ಟೂ ಮಾಡಿದ್ದೀನಿ ಬಿ ಜೆ ಪಿ ಅನ್ನೋ ಶಕ್ತಿ ನನಗೆ ಸೇರಿದ್ರೆ ಇನ್ನಷ್ಟು ಮಾಡ್ಬೋದು ಅನ್ನೋ ಒಂದೇ ಒಂದು ಆಸೆ ಅಷ್ಟೇ ವಿನಃ ನೀವು ಹೇಳಿದ್ದು ನಿಮ್ಮ ಸರ್ವೆ ಇರ್ಬೋದು ನಮ್ಮ ಸರ್ವೆಯಲ್ಲಿ ನಾನೇ ಗೆಲ್ತಾ ಇದ್ದೀನಿ ನನ್ನ ಹೆಸರು ವಿಜಯ್ ಅಂತ ನಾನು ಬಿ ಜೆ ಪಿ ಕಾರ್ಯಕರ್ತ ಟಿಕೆಟ್ ಅನೌನ್ಸ್ ಆಗೋದು ಬಿಡೋದು ಆ ಫೈಟ್ ನಡೀತಾನೆ ಇದೆ ನನಗೆ ಟಿಕೆಟ್ ಅವ್ರಿಗೆ ಟಿಕೆಟ್ ಅಂತ ಕಾಂಗ್ರೆಸ್ ವತಿಯಿಂದ ನಿಮ್ಮ ಮಂಡ್ಯದಲ್ಲಿ ಇವತ್ತು ಒಂದು ರಣಕಾಳೆ ಅಂತ ಊದಿ ಊದೋ ಕಾರ್ಯಕ್ರಮ ಮಾಡೋರೆ ಅಲ್ಲೊಂದು ಪ್ರಶ್ನೆ ಮಾಡ್ತಾರೆ ಜನಗಳ್ಗೊಂದು ಮೆಸೇಜ್ ಕೊಡ್ತಾರೆ ಸಿದ್ದರಾಮಯ್ಯನವರು ಸುಮಲತಾನ ಈ ಸಲ ಸೋಲಿಸಿ ಏನಕ್ಕೆ ಸೋಲಿಸ್ಬೇಕು ಕಾರಣ ಗೊತ್ತಿಲ್ಲ ಅವ್ರಿಗೆ ಆಮೇಲೆ ಹೇಳ್ತಾರೆ ಕಾಂಗ್ರೆಸ್ ಅವರು ಓಟ್ ಹಾಕಿ ಸುಮಲತಾನ ಗೆಲ್ಸಿದ್ದಾರೆ ಅಂತ ಹಾಗಾದರೆ ಹೋದ್ ಸಲ ಕ ಅವರು ಅಭ್ಯರ್ಥಿ ಸಪೋರ್ಟೆಡ್ ಅಭ್ಯರ್ಥಿ ನಿಖಿಲ್ ನಿಖಿಲ್ ಕುಮಾರಸ್ವಾಮಿಗೆ ಇವರು ಮೋಸ ಮಾಡ್ದಂಗೆ ಅಲ್ವಾ ಬರೀ ಕಾಂಗ್ರೆಸ್ ಅವರೇ ಓಟ್ ಹಾಕಿದ್ರೆ ಎಲ್ಲರೂ ಹಾಕಿದ್ರು ಸ್ವಾಭಿಮಾನ ಹೆಣ್ಮಗಳಿಗೆ ಮಂಡ್ಯ ಮಗಳಿಗೆ ಓಟ್ ಹಾಕಿದ ಜನ ಅದು ಇದರಿಂದ ನೇರವಾಗಿ ಮುಖ್ಯಮಂತ್ರಿಗೆ ಮುಟ್ಟೋ ಥರ ಒಂದು ಉತ್ತರ ಕೊಡಿ ಮೇಡಮ್ ನೋಡಿ ಒಂದು ಸಭೆ ವೇದಿಕೆ ಅಥವಾ ಪಬ್ಲಿಕ್ಕಲ್ಲಿ ಬಂದಾಗ ಎಲ್ಲರೂ ಆ ಒಂದು ಒಂದು ಭಾವಾವೇಶ ಏನಿರುತ್ತೆ ಬೇರೆ ರೀತಿಯಲ್ಲಿ ಮಾತಾಡ್ಬೋದು ಅದನ್ನೆಲ್ಲ ನಾವು ತುಂಬ ಸೀರಿಯಸ್ ಆಗಿ ತಗೊಳಕ್ಕೂ ಹೋಗಬಾರ್ದು ಪ್ರತಿಯೊಂದು ವಿಷಯಕ್ಕೆ ಏನಾಗಿದೆ ನನಗೂ ಸಾಕಾಗಿದೆ ಯೂಟ್ಯೂಬಲ್ಲಿ ಬೇರೆ ಬೇರೆ ಮೀಡಿಯಾಗಳಲ್ಲಿ ಇವ್ರು ಅವ್ರಿಗೆ ಟಕ್ಕರು ಅವ್ರು ಇವ್ರಿಗೆ ಟಾಂಗು ಅವ್ರಿಗೆ ಟಾಕ್ ಇದೇನೋ ಆಮೇಲೆ ಪೆಪ್ಸಿ ಇದನ್ನೆಲ್ಲ ಇದು ಬೇಕಾ ನಮ್ಗೆ ಐಟಲಿ ಅಗೇನ್ಸ್ಟ್ ಮುಖ್ಯಮಂತ್ರಿಗಳಿಂದ ಇನ್ನೇನು ನಿರೀಕ್ಷೆ ಮಾಡುದು ಸುಮಲತಾ ಗೆಲ್ಸಿ ಅಂತ ಹೇಳಕ್ ಅಂತಾನೆ ಹೇಳ್ತಾರೆ ಈಗ ನನಗೆ ಜನ ಎಲ್ಲರೂ ಒಟ್ಟಿಗೆ ನೀವು ಹೇಳ್ದಂಗೆ ಎಲ್ಲರೂ ಸೇರಿ ನನಗೆ ವೋಟ್ ಹಾಕಿದ್ದಾರೆ ಬಿಯಾಂಡ್ ನಾನು ಅದನ್ನೇ ಹೇಳಿದೆ ಕಾಂಗ್ರೆಸ್ ಬಾವುಟ ಬಿ ಜೆ ಪಿ ಬಾವುಟ ರೈತ ಸಂಘ ಒಂದೊಂದು ಕಡೆ ಜೆ ಡಿ ಎಸ್ ಅವರು ಬಂದು ಸೇರಿಕೊಂಡು ನನ್ನನ್ನು ಗೆಲ್ಸಿದ್ರು ಸೊ ಒಬ್ಬರು ಹೇಳಿದ್ರು ಅಂತ ಆವತ್ತು ಡಿ ಕೆ ಶಿವಕುಮಾರು ಅವರೆಲ್ಲ ನಿಂತ್ಕೊಂಡು ನೀವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅವ್ರನ್ನ ಸೋಲಿಸಿ ಅಂದರು ಅವ್ರು ಜನ ಕೇಳ್ತಾರೆ ಅಲ್ಟಿಮೇಟ್ಲಿ ಸೋಲ್ಸೋದು ಗೆಲ್ಸೋದು ಜನ ಯಾವ ಪೊಲಿಟಿಕಲ್ ಲೀಡ್ರ್ ನಾವು ಹೇಳಿ ಇನ್ನೊಬ್ಬರು ಓಟ್ ಹಾಕಿ ಅದಾಗೋದೇ ಇಲ್ಲ ಅವ್ರ ಏನಿದೆ ಅದನ್ನೇ ಮಾಡ್ತಾರೆ ಜನ ಮೇಡಮ್ ನಮಸ್ತೆ ನಾನು ಹೆಸರು ಗೋವಿಂದರಾಜ್ ಅಂತ ಬಿ ಜೆ ಪಿಯಿಂದ ಇಂಡಿಯಾ ಒಕ್ಕೂಟ ಅಂತ ಏನು ಅಲಯನ್ಸ್ ಇದೆ ಅದೇ ರೀತಿ ಎನ್ ಡಿ ಎ ಒಕ್ಕೂಟ ಅಲಯನ್ಸ್ನ ಯಾವ ವ್ಯೂನಲ್ಲಿ ನೀವು ಆ್ಯಸ್ ಎ ಇಂಡಿಪೆಂಡೆಂಟಾಗಿ ನೋಡೋಕೆ ಇಷ್ಟಪಡ್ತೀರಾ ಅದೇ ರೀತಿ ರಾಹುಲ್ ಗಾಂಧಿ ಮತ್ತು ಮೋದಿ ಅವರಂದಾಗ ಇಬ್ಬರಿಗೂ ಹತ್ತು ಮಾರ್ಕ್ಸಲ್ಲಿ ಅಲ್ಲಿ ಎಸ್ ಎಸ್ ಮಾರ್ಕ್ಸ್ ಕೊಡೋಕೆ ಇಷ್ಟಪಡ್ತೀವಿ ಅಲ್ಲ ಈ ರೀತಿ ಈ ಐ ಎನ್ ಡಿ ಐ ಎ ಅನ್ನೋ ಎಲಯನ್ಸ್ ಏನು ನಾವು ನೋಡ್ತಿದ್ವಿ ಸೊ ಬಟ್ ಒಂದು ಲೆವೆಲ್ಗೆ ಐಡಿಯಾ ಇದ್ದಿದ್ದಕ್ಕೆ ಹೇಳ್ತಾ ಇದ್ದೀನಿ ಮೊದ್ಲು ಆಗಿತ್ತು ಈ ರೀತಿ ಎಕ್ಸ್ಪೀರಿಯನ್ಸ್ ಯಾವುದೂ ವರ್ಕ್ ಆಗಿಲ್ಲ ಬಿಕಾಸ್ ನೀವು ಒಂದು ಪಾರ್ಟಿಯಲ್ಲಿ ಇರೋ ಮೆಂಬರ್ಸ್ನೇ ಒಗ್ಗೂಡಿಸಿ ಇಡೋಕೆ ಇಷ್ಟು ನೀವು ಒದ್ದಾಡಬೇಕಾದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ಅಂತೀರಾ ಇನ್ನೊಂದು ಅಂತೀರಾ ಎಲ್ಲಿ ಎಮ್ ಎಲ್ ಎಗಳು ಇನ್ನೊಂದು ಕಡೆ ಹೋಗ್ತಾರೆ ಯಾವ ಇವ್ರ ಆ ಪಾರ್ಟಿ ಜಂಪ್ ಆಗ್ತಾರೆ ಅನ್ಬೇಕಾದ್ರೆ ನೀವು ಇಷ್ಟು ಪಾರ್ಟೀಸ್ನ ಇಪ್ಪತ್ತೊಂಬತ್ತು ಪಾರ್ಟೀಸ್ನ ಸೇರಿಸಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಎಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದು ತುಂಬ ತುಂಬ ಅದು ಕಷ್ಟ ಸಾಧ್ಯ ಅದು ನನ್ನ ಅನಿಸಿಕೆ ಇದು ಆ್ಯಂಡ್ ಆ್ಯಸ್ ಫಾರ್ ಆಸ್ ಮಾರ್ಕ್ಸ್ಗೂ ಟೆನ್ ಔಟ್ ಆಫ್ ಟೆನ್ ಅವರಿಗೆ ಮತ್ತು ಇನ್ನು ಅದ ಅದಾದಮೇಲೆ ಬೇರೆಯವ್ರಿಗೆ ಮಾರ್ಕ್ಸ್ ಕೊಡೋದು ಅಗತ್ಯವೇ ಇಲ್ಲ ಬಿಡಿ ಥ್ಯಾಂಕ್ ಯು ಸೋ ಮಚ್ ಸುಮಲತಾ ಅವರೇ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತ ಗಣ್ಯರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್